ब्रह्मलीन सद्गुरु द्वयराद शुद्ध ब्रह्मनिष्ठ पंडित पीतांबर जीवरन्नो हागू साधु निश्चल दासियवरन्नो एन्नरु मंदिरदल्लि स्मरिसुत्ता ಇಂದಿನ ಶುದ್ಧ ಬ್ರಹ್ಮಜ್ಞಾನ ಪಾಠದಲ್ಲಿ ಶುಶ್ರಾವವಾಗಿ ಪ್ರಾರ್ಥನೆಗಳನ್ನ ಪೂರೈಸಿದಂತಹ ಶುದ್ಧ ಬ್ರಹ್ಮನಿಷ್ಠ ಶರಣ ಬಂಧುಗಳೇ ಹಾಗೂ ಈ ಪಾಠದಲ್ಲಿ ಭಾಗವಹಿಸಿದ ಎಲ್ಲ ಹಿರಿಯ ಆದರಣೀಯ ಶುದ್ಧ ಬ್ರಹ್ಮನಿಷ್ಠ ಶರಣ ಬಂಧುಗಳೇ, ತಾವೆಲ್ಲರೂ ನನಗೆ ಗುರು ಸ್ವರೂಪರೆಂದೇ ಭಾವಿಸಿ ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಶರಣಾರ್ಥಿಗಳನ್ನ ಸಮರ್ಪಿಸುತ್ತ ಇಂದಿನ ಈ ವಿಚಾರ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಮೂರನೇ ಪ್ರಶ್ನೆ, ಶ್ರೀ ವಿಚಾರ ಚಂದ್ರೋದಯ ಗ್ರಂಥ ಒಂದನೇ ಕಲಾ ಉಪೋದ್ಘಾತ ವರ್ಣನ, ಅದರೊಳಗೆ ಮೂರನೇ ಪ್ರಶ್ನೆ, ಮೋಕ್ಷ ಎಂದರೇನು, ಅರ್ಥಾತ್ ಪರಮಾನಂದ ಪ್ರಾಪ್ತಿ ಎಂದರೇನು, ಸರ್ವ ದುಃಖ ನಿವೃತ್ತಿ ಎಂದರೇನು ಅಂತೇಳಿ ಚಿಂತನ ಮಾಡಿದೆವು. ಅದರ ನಂತರ ನಾಲ್ಕನೇ ಪ್ರಶ್ನೆ ಏನಿತ್ತಪ್ಪ ಅಂತಂದ್ರೆ, ಏನಿತ್ರಿ ನಾಲ್ಕನೇ ಪ್ರಶ್ನೆ? ವಾಟ್ ವಾಸ್ ದಿ ಫೋರ್ತ್ ಕ್ವಶನ್? ನಾಲ್ಕನೇ ಪ್ರಶ್ನೆ ಏನಿತ್ತು? ಬ್ರಹ್ಮಜ್ಞಾನ ಹೇಗೆ ಉಂಟಾಗುತ್ತದೆ, ಯಾವುದರಿಂದ ಉಂಟಾಗುತ್ತದೆ? ನಾಲ್ಕನೇ ಪ್ರಶ್ನೆ ಅಲ್ಲ, ಈ ಮೋಕ್ಷವು ಯಾವುದರಿಂದ ಉಂಟಾಗುತ್ತದೆ? ಮೋಕ್ಷವು ಯಾವುದರಿಂದ ಉಂಟಾಗುತ್ತದೆ? ನಾಲ್ಕನೇ ಪ್ರಶ್ನೆ. ಮೂರನೇ ಪ್ರಶ್ನೆ ಮೋಕ್ಷ ಎಂದರೇನು, ನಾಲ್ಕನೇ ಪ್ರಶ್ನೆ ಮೋಕ್ಷ ಯಾವುದರಿಂದ ಉಂಟಾಗುತ್ತದೆ? ಮೋಕ್ಷ ಬ್ರಹ್ಮಜ್ಞಾನದಿಂದ ಉಂಟಾಗುತ್ತದೆ. ನಮ್ಮಲ್ಲಿ ಒಂದು ದೇಹ ಅದ, ಮತ್ತೆ ಒಂದು ಮನಸ್ಸು ಅದ, ಮತ್ತೆ ಒಂದು ಜೀವ. ಪಿಂಡಾಂಡದಲ್ಲಿ ಇಷ್ಟೇ ಅಲ್ರಿ ಇರೋದು? ಪಿಂಡಾಂಡದಲ್ಲಿ ಒಂದು ದೇಹ, ಮನಸ್ಸು, ಜೀವ, ಇವು ಮೂರೇ ಅಲ್ಲ ನಮ್ಮ ಆಸ್ತಿಗಳು. ಪ್ರಾಪರ್ಟಿ ಅಂದ್ರೆ ಇವೆ, ನಮ್ಮ ಪ್ರಾಪರ್ಟಿ ಅಂದ್ರೆ ಇವೆ, ನಿಜವಾದ ಪ್ರಾಪರ್ಟಿಗಳು ನಮ್ಮ ಆಸ್ತಿಗಳಂದ್ರೆ ಇವೆ. ನಮ್ಮ ದೇಹನೇ ನಮ್ಮ ಆಸ್ತಿ, ನಮ್ಮ ಮನಸ್ಸೇ ನಮ್ಮ ಆಸ್ತಿ, ನಮ್ಮ ಜೀವನೇ ನಮ್ಮ ಆಸ್ತಿ. ನಿಮ್ ದೇಹ ಇರ್ಲಿಲ್ಲ ಅಂದ್ರೆ ಯಾವ ಗುರು ತಿಳಿತಾನೆ? ನೀವು ಕೂಡಲ ಸಂಗಮ ದೇವರನ್ನು ಒಲಿಸ ಬಂದ ಪ್ರಸಾದ ಕಾಯ ಅಂದ್ರೆ ಈ ದೇಹಕ್ಕೆ ಅಂತ ದೇಹ ಅದ ನಮ್ಗ, ಅದ್ಭುತವಾದ ದೇಹ, ಒಂದು ರೂಪ, ಒಂದು ಮಾಟ, ನಿಮ್ಗೊಂದು ಫಿಕ್ಸ್ ಆಗ್ಬಿಟ್ಟದ. ಇಂಥ ರೂಪ, ಇಂಥ ಮಾಟದ ವ್ಯಕ್ತಿ, ಇಂಥ ಬಣ್ಣ, ರೂಪ ಏನದಲ್ಲ ಈ ವ್ಯಕ್ತಿ ನೋಡಿದ್ರೆ ಇವರೇ ಅಂತ ಗುರುತಿಳಿತಾರೆ ಜಗತ್ತಿನೊಳಗೆ. ನಿಮ್ಮ ದೇಹದಿಂದ ನಿಮ್ಮನ್ನ ಗುರುತಿಳಿತಾರೆ. ವಿದೌಟ್ ಮೀ, ವಿದೌಟ್ ಮೀ ಈ ಕ್ಯಾನಾಟ್ ಮ್ಯಾನಿಫೆಸ್ಟ್. ಪ್ರಕೃತಿ ಮಾತ್ರ ಹೇಳ್ತಾವೆ, ನಾನಿಲ್ಲದೆ ಆತ ಪ್ರಕಟವಾಗಲಿಕ್ಕೆ ಸಾಧ್ಯವಿಲ್ಲ, ನಾನಿಲ್ಲದೆ ಅವನು ಪ್ರಕಟ ಆಗಲ್ಲ. ಪ್ರಕೃತಿ ಮಾತ್ರ ಹೇಳ್ತಾಳೆ, ಈ ದೇಹ ಇಲ್ಲ ಅಂತಂದ್ರೆ ನಿಮ್ಮ ಆತ್ಮಕ್ಕ ಹೆಂಗ್ ಪ್ರಕಟ ಆಗ್ತದೆ? ಆತ್ಮ ಪ್ರಕಟ ಆಗ್ಬೇಕಾದ್ರೆ ನಿಮ್ಮ ದೇಹದಿಂದಲೇ ಪ್ರಕಟ ಆಗ್ತದೆ. ವಿದೌಟ್ ಹಿಮ್ ಐ ಕ್ಯಾನಾಟ್ ಎಕ್ಸಿಸ್ಟ್. ಅವನ ಅದನಂತ ನಾನು ಅದೀನಿ,
ಸಮುದ್ರ ಆದ ಅಂತ ತೆರೆ ಇದೆ, ಸಮುದ್ರ ಇಲ್ಲ ಅಂತಂದ್ರೆ ಅಲ್ಲಿ ತೆರೆನೇ ಇಲ್ಲ. ಹಂಗೆ ಬ್ರಹ್ಮ ಇದ್ದಾನೆ ಅಂತೇಳಿ ಬ್ರಹ್ಮಾಂಡ ಇದೆ, ಆತ್ಮ ಇದೆ ಅಂತ ಏನದಲ್ಲಿ ಬ್ರಹ್ಮ ಇದ್ದಾನೆ ಅಂತ ಬ್ರಹ್ಮಾಂಡವಿದೆ, ಆತ್ಮ ಇದೆ ಅಂತ ವಾಟ್ ಈಸ್ ನೆಕ್ಸ್ಟ್? ಶರೀರವಿದೆ, ಶರೀರವಿದೆ, ದೇಹವಿದೆ, ಸಮುದ್ರ ಇದೆ ಅಂತ ತೆರೆಗಳು ಇದೆ. ಬಂಗಾರ ಆದ ಅಂತೆ ಆಭರಣ ಆದ, ಬಂಗಾರನೇ ಇಲ್ಲ ಅಂತಂದ್ರೆ ಆಭರಣನೇ ಇಲ್ಲ. ಮಣ್ಣು ಆದ ಅಂತ ಮಡಿಕೆ ಆದ, ಎಷ್ಟು ಸುಂದರವಾದ ಪರಿಕಲ್ಪನೆ, ಎಷ್ಟು ಚಂದ ಸರಳ ಆಧ್ಯಾತ್ಮ. ಬ್ರಹ್ಮ ಇದ್ದಾನೆ, ವಿದೌಟ್ ಹಿಮ್ ಐ ಕ್ಯಾನಾಟ್ ಎಕ್ಸಿಸ್ಟ್. ಪ್ರಕೃತಿ ಮಾತೆ ಡೈಲಾಗ್ ಅದು, ಅವನ್ ಇಲ್ಲ ಅಂದ್ರೆ ಸಮುದ್ರ ಇಲ್ಲ ಅಂದ್ರೆ ತೆರೆ ಇಲ್ಲ, ಬ್ರಹ್ಮ ಇಲ್ಲ ಅಂದ್ರೆ ಬ್ರಹ್ಮಾಂಡ ಇಲ್ಲ, ಆತ್ಮ ಇಲ್ಲ ಅಂದ್ರೆ ದೇಹ ಇಲ್ಲ, ಬಂಗಾರ ಇಲ್ಲ ಅಂದ್ರೆ ಆಭರಣ ಇಲ್ಲ, ಮಣ್ಣು ಇಲ್ಲ ಅಂದ್ರೆ ಮಡಿಕೆ. ಹಿಂಗ್ ನೀವು ಬೇಕಾದಷ್ಟು ಜಮಸ್ವ ತಗೋಬಹುದು. ಸುಮ್ನೆ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ, ನಾನು ಹತ್ತು ಉದಾಹರಣೆಗಳು ಕೊಡ್ತೇನೆ ನಿಮಗೆ ಪೂರ್ತಿ ತಿಳಿನಿ ಅಂತ. ಎಲ್ಲಿ ಬ್ರಹ್ಮ ಇಲ್ಲ ಅಲ್ಲಿ ಬ್ರಹ್ಮಾಂಡ ಇಲ್ಲ, ಮತ್ತೆ ವಿದೌಟ್ ಮೀ ಹೀ ಕ್ಯಾನಾಟ್ ಮ್ಯಾನಿಫೆಸ್ಟ್. ನಾನಿಲ್ಲದೆ ಅವನು ಪ್ರಕಟ ಆಗ್ಲಿಕ್ಕೆ ಸಾಧ್ಯವಿಲ್ಲ. ನಾನು ಅಂದ್ರೆ ಪ್ರಕೃತಿ ಮಾತೆ ಹೇಳಿದ ಡೈಲಾಗ್ ಇದು. ನಾನು ಅಂದ್ರೆ ಯಾರು? ಪ್ರಕೃತಿ ಹೇಳ್ತಾಳ. ಏನ್ ಹೇಳ್ತಾಳ? ನಾನು ಅಂದ್ರೆ ಒಂದು ದೇಹ ಅನ್ನೋದು ಇದ್ರ ಮಾತ್ರ. ಪ್ರಕೃತಿ ಮಾತೆ ಹೇಳಿದ ಮಾತಿದು, ಬ್ರಹ್ಮ ಹೇಳಿದ ಮಾತಲ್ಲ ಇದು. ಇದು ಅಶುದ್ಧ ನಾನು, ಅಜ್ಞಾನದ ನಾನು, ಮಾಯೆಯ ನಾನು, ಅವಿದ್ಯೆಯ ನಾನು ತಲೆಗಿಟ್ಕೋಬೇಕದು ಈ ಡೈಲಾಗ್. ಪ್ರಕೃತಿ ಹೇಳಿದ್ದು, ಬ್ರಹ್ಮ ಹೇಳಿದ್ದ ಅಲ್ಲ. ಬಟನ್ ಲೈಟ್ ಚೇಂಜ್ ಇಲ್ಲ ಅಂತಂದ್ರೆ ನನಗೆ ಯಾರು, ಅವನಿಗೆ ಯಾರು ಗುರುತಿರ್ತಾರೆ? ಆತ್ಮ ಬರೀ ಆತ್ಮ ಅದ ಆತ್ಮ ಅದ ಅಂತಂದ್ರೆ ತೋಣೆ ಮಾಡ್ಬೇಕು. ಖಾಲಿ ಡ್ರಾಯಿಂಗ್ ಶೀಟ್ ಇದ್ದಾನೆ, ಖಾಲಿ ಡ್ರಾಯಿಂಗ್ ಶೀಟ್ ಏನ್ ಮಾಡ್ತಾರೆ? ಸುತ್ತಿಡ್ತಾರ ಒಂದ್ ಕಡೆ. ಚೊಕ್ಕ ಬಂಗಾರದ ಬಹಳ ಬಂಗಾರ ಸಂಗ್ರಹ ಮಾಡೀನಿ, ಚೊಕ್ಕ ಬಂಗಾರದ ಒಂದ್ ಮನ ಬಂಗಾರದ, ಒಂದ್ ಮನ ಬಂಗಾರದ ಅಂತಂದ್ರೆ ಹೆಣ್ಮಕ್ಳು ನಾನೇನ್ ಮಾಡ್ಲಿ ಅಂತಾರ? ನಿಮ್ಮಲ್ಲಿ ಬಂಗಾರ ಇದ್ರೆ ನಾನೇನ್ ಮಾಡ್ಲಿ? ಆಭರಣ ಮಾಡಿ ತೊಟ್ಟುಕೊಂಡ್ರೆ ಲೆಕ್ಕ, ಇಲ್ಲಂತಂದ್ರೆ ಅದ್ ಬಂಗಾರ ತೊಂಡಿ ನೋಡ್ ಖಾಲಿ ಬಂಗಾರ. ಹಂಗ ಶುದ್ಧ ಬಂಗಾರ ಅದ್ ಇನ್ಆಕ್ಟಿವ್ ಅದು, ಅದೇನು ಚಲನಶೀಲ ಇಲ್ಲ, ಅಲ್ಲಿ ಏನು ಲೀಲೆ ಇಲ್ಲ. ಇದೊಂದ್ ಸ್ವಲ್ಪ ಪರಿಚಯ ಮಾಡ್ಕೊಳ್ರಿ. ಯಾರು? ಸುಭಾಷ್ ಕೋಲ್ಕರ್, ಸುಭಾಷ್ ಕೋಲ್ಕರ್, ಸುಭಾಷ್ ಅವರ, ಸುಭಾಷ್ ಗುರುಗಳೇ, ಸುಭಾಷ್ ಅವರ ಮ್ಯೂಟ್ ಆನ್ ಮಾಡಿ ಮಾತಾಡ್ರಿ. ಸುಭಾಷ್ ಕೋಲ್ಕರ್ ಮ್ಯೂಟ್ ಆನ್ ಮಾಡಿ ಮಾತಾಡ್ರಿ. ಗೋಕಾಕದ ಯಾವ್ರಿ ಅವ್ರದ್ದು? ಗೋಕಾಕ್ರಿ, ಗೋಕಾಕ್ರಿ, ಗೋಕಾಕ. ಅವ್ರ ನಂಬರ್ ನಿಮ್ಮಲ್ಲಿ ಸಿಗ್ತದೇನು? ಹೌನ್ರಿ ಬುದ್ಧಿ, ನಂಬರ್ ಕೊಡ್ತೇನ್ರಿ. ಅವ್ರ ಯಾಕೆ ಮಾತಾಡೋರು? ಯಾಕೆ ಮಾತಾಡೋರು ನೋಡ್ರಿ, ಹೊಸವಾಗಿ ಬಂದಾರೆ.
ಮಾತಾಡ್ಬೋದು. ಸ್ವಲ್ಪ ಅವ್ರಿಗೆ ನಿಮ್ ಪರಿಚಯ ಇಲ್ಲ ಅವ್ರು ಪರಿಚಯ ಇದೆ ನಾನೇ ಹೇಳಿದ್ರು ಅವ್ರಿಗೆ ಜಾಯ್ನ್ ಅಂತ ಹೇಳಿ. ಇಷ್ಟು ಸಾಕು, ಕೇರ್ ಆಫ್ ಪ್ರಕಾಶ್ ಕಂಬಿ ಮಾತಾಡಂತ ಹೇಳ್ರಿ ಅವ್ರಿಗೆ. ಅವ್ರು ಮಾಡೋ ಕೆಲ್ಸ ನೀವ್ ಮಾಡಿದ್ರ ಆಗಲ್ಲ, ನಾಳೆ ಕರೆದಾಗ ಮಾತಾಡಂತ ಹೇಳ್ರಿ ಅವ್ರಿಗೆ. ಏನ್ ಮಾಡ್ತಾರ ಅವ್ರು? ಅವರು ಪಿಡಬ್ಲ್ಯೂಡಿ ಆಫೀಸ್ ಏನ ಕೆಲಸ ಮಾಡ್ತಾರ್ರಿ? ಒಟ್ ಎಜುಕೇಟೆಡ್ ಅದಾರಲ್ಲ. ನಾನು ಆಮೇಲೆ ನಂಬರ್ ತೋತೀನಿ. ಪ್ರಕಾಶ್ ಕೋಲ್ಕರ್ ಇನ್ನೊಬ್ರು ಯಾರು, ಶಂಕರಪ್ಪ ನಾಗಲಿಕರ್ ಅಂತ ಬರ್ಲಕತ್ತಾರ. ಅವ್ರು ಇವತ್ ಬಂದಿಲ್ಲ, ಈಗ ಎರಡ್ ಮೂರ್ ದಿವಸ ಆಯ್ತು ಅಲ್ಲೆಲ್ಲೆಲ್ಲಿ ಕಾಣ್ಲಿಕತ್ತಾರ. ಅವ್ರದ್ದು ಪರಿಚಯ ಆಗ್ಬೇಕು ನನಗೆ. ಅವ್ರವ್ರ ಪರಿಚಯ ಅವರೇ ಮಾಡ್ಕೋಬೇಕು. ಸೈಲೆಂಟ್ ಇದ್ರ ಅಂತಂದ್ರೆ ನಾನು ಅಡ್ಮಿಟ್ ಮಾಡಂಗಿಲ್ಲ. ದೇ ಮಸ್ಟ್ ಮ್ಯಾನಿಫೆಸ್ಟ್ ಪ್ರಕಟ ಆಗ್ಬೇಕು. ಅವ್ರು ಅವ್ರು ಪ್ರಕಟ ಆಗ ಕೆಲ್ಸ ನೀವು ಮಾಡಿದ್ರೆ ಆಗಲ್ಲ. ಇಲ್ಲಿ ಪ್ರಕಟ ಆಗ್ಲಿಲ್ಲ ಅಂತಂದ್ರೆ ಆತರ ನಿಷ್ಕ್ರಿಯ ಭ್ರಮ ಬೇಕಾಗಿಲ್ಲ ನಮ್ಗೆ. ಪ್ರಕಟ ಆಗ ಭ್ರಮ ಬೇಕಾಗಿಲ್ಲ. ಏನಾಯ್ತು? ವಿದೌಟ್ ಮೀ ಈ ಕೆನಾಟ್ ಮ್ಯಾನಿಫೆಸ್ಟ್. ನಾನಿಲ್ಲದೆ ಆತ ಪ್ರಕಟ ಆಗಂಗಿಲ್ಲ. ಒಂದು ಆಭರಣ ಆದಾಗ ಅದು ಬಂಗಾರ ಪ್ರಕಟ ಆಗ್ತದೆ, ಮಡಿಕೆ ಆದಾಗ ಮಣ್ಣು ಪ್ರಕಟ ಆಗ್ತದೆ, ದೇಹ ಆದಾಗೆ ಏನಾಗ್ತದ? ದೇಹ ಇದ್ದಲ್ಲೇ ಆತ್ಮ ಪ್ರಕಟ ಆಗ್ಯದ. ದೇಹನೆ ಇಲ್ಲಪ್ಪ, ಒಂದ್ಸಾರಿ ನೋಡ್ರಿ, 84 ಲಕ್ಷ ಜೀವರಾಶಿಗಳೇ ಇಲ್ಲ ಇಲ್ಲಂತಂದ್ಮೇಲೆ ಬರೇ ಆತ್ಮ ಅದ ತಗೊಂಡೇನ್ ಮಾಡ್ಬೇಕು? ಅದಕ್ಕ ಜೀವರಾಶಿಗಳದಾವ ಅಂತ ಹೇಳಿ ಇಲ್ಲೆಲ್ಲ ಒಂದ್ ಜಗತ್ತಿನಾಗ ಸೌಂದರ್ಯ ಅದ ಗೊತ್ತಾ? ಜಗತ್ತಿನ ಜೀವರಾಶಿಗಳೇ ಇಲ್ಲ, ಗಿಡಗಳೆಲ್ಲ, ಮರಗಳೆಲ್ಲ, ಮನುಷ್ಯರೆಲ್ಲ, ಮತ್ತೇನೇ ಇಲ್ಲ, ಕ್ರಿಮಿಕೀಟಗಳೆಲ್ಲ, ಜೀವ ಏನು ಇಲ್ಲ ಇಲ್ಲ, ಸುಮ್ಮನೆ ಪಂಚಭೂತಗಳೆಲ್ಲ ಏನಿಲ್ಲ, ಬರೇ ಅಖಂಡವಾದ ಒಂದು ಬಯಲ್ ಇತ್ತಂತಂದ್ರೆ ಡ್ರಾಯಿಂಗ್ ಶೀಟ್, ಖಾಲಿ ಡ್ರಾಯಿಂಗ್ ಶೀಟ್ ಇದ್ದಂಗ. ಅದಕ್ಕೊಬ್ಬ ಪೇಂಟರ್ ಬೇಕು, ಒಂದಿಷ್ಟು ಮಸಿ ಬೇಕು, ಪೇಂಟ್ ಮಾಡಿ ಚಂದ ಇದ್ರೆ ಅದಕ್ಕೆ ಯಾರು ಕೊಟ್ಟು ತೋತಾರ? ಅದಕ್ಕೆ ಖಾಲಿ ಡ್ರಾಯಿಂಗ್ ಶೀಟ್ ತೋ ಯಾರು ತೋತಾರ? ಅದಕ್ಕೆ ತಗೋರಪ್ಪ ತಗೋರಪ್ಪ ಅಂತ ಯಾರು ತೋತಾರೆ? ಯಾರು ನೋಡ್ತಾರ? ಅದಕ್ಕೆ ಒಂದ್ ಖಾಲಿ ಡ್ರಾಯಿಂಗ್ ಶೀಟ್ ಇತ್ತು, ಅದ್ಮೇಲೆ ಒಂದ್ ಪೇಂಟ್ ಇದ್ರೆ ನೋಡ್ತಾರ. ಹಂಗೆ ವಿದೌಟ್ ಮೀ ಹಿ ಕ್ಯಾನಾಟ್ ಮ್ಯಾನೇಜ್. ಇಲ್ಲಿ ಏನದ ಸಮಸ್ಯೆ ಅಂತಂದ್ರೆ, ಏನೇನದ ನಿಮ್ಮ ಮೂರು ಆಸ್ತಿಗಳು ಯಾವ್ಯಾವು? ಪ್ರಾಪರ್ಟೀಸ್ ಎಲ್ಲವ ನಿಮ್ ಪ್ರಾಪರ್ಟಿ? ಮೂರು ನಿಮ್ಮ ಪ್ರಾಪರ್ಟೀಸ್? ದೇಹ, ಜೀವ, ಮನಸ್ಸು. ದೇಹ, ಮನಸ್ಸು, ಜೀವ. ದೇಹ, ಮನಸ್ಸು, ಜೀವ, ಇವು ಮೂರು ನಿಮ್ ಪ್ರಾಪರ್ಟಿ ಅದಾವ ನಿಮ್ಮ ಪರಮಾತ್ಮ ಕೊಟ್ಟ. ನನ್ ಪ್ಲಾಟ್ ಅಂತ ಅನ್ಕೊಳ್ರಿ, ಹೊಲ ಅಂತ ಅನ್ಕೊಳ್ರಿ. ಅದನ್ನ ಏನ್ ಮಾಡ್ಬೇಕಾಗ್ಯದ? ಡೆವಲಪ್ ಮಾಡ್ಬೇಕಾಗ್ಯದ, ಅಭಿವೃದ್ಧಿ ಪಡಿಸ್ಬೇಕಾಗ್ಯದ. ಡೆವಲಪ್ ಮಾಡ, ಹೊಲ ತಗೊಂಡ್ಮೇಲೆ ಏನ್ ಮಾಡ್ತಾರ? ಹೊಲ ಡೆವಲಪ್ ಮಾಡ್ಬೇಕು. ಪ್ಲಾಟ್ ಡೆವಲಪ್ ಮಾಡೋದಂದ್ರೆ ಅದ್ರೊಳಗೆ ಬಿಲ್ಡಿಂಗ್ ಕಟ್ಬೇಕು. ಹಿಂಗೆ ಇವಕ್ ಇಂಗ್ಲಿಷ್ನಾಗ ಏನಂತಾರ? ಫಿಸಿಕಲ್, ಮೆಂಟಲ್, ವೈಟಲ್ ಅಂತಾರ. ಫಿಸಿಕಲ್ PHYSICAL, ಫಿಸಿಕಲ್ ಅಂದ್ರೆ ದೈಹಿಕ, ಮೆಂಟಲ್ ಅಂದ್ರೆ ಮಾನಸಿಕ, ಜೀವ ಅಂದ್ರೆ ವೈಟಲ್ VITAL, ಜೈವಿಕ. ದೈಹಿಕ, ಮಾನಸಿಕ, ಜೈವಿಕ. ಹಿಂಗ ನಿಮಗೆ ಇರುವ ಮೂರು ಏನಿವು? ಎನರ್ಜೀಸ್, ಶಕ್ತಿಗಳು, ನಿಮ್ಮೊಳಗಿರೋ ಶಕ್ತಿಗಳು, ಇವೇ ನಿಮ್ಮ ಆಸ್ತಿ. ಇವು ಮೂರು ಇರ್ಲಿಲ್ಲ ಅಂತಂದ್ರೆ ಏನೂ ಅರ್ಥ ಇಲ್ಲ ನಮ್ಮ ಬದುಕಿಗೆ. ಇವು ಮೂರು ನಮ್ಮ ಅದ್ಭುತವಾದ ಶಕ್ತಿಗಳು, ಆಸ್ತಿಗಳು. ಇಲ್ಲಿ ಏನದಪ್ಪ ಅಂದ್ರೆ ಡೆವಲಪ್ ಮಾಡ್ಬೇಕಂದ್ರೆ ಅಲ್ಲಿ ಕೆಲವೊಂದು ದೋಷಗಳದವ. ದೇಹದಲ್ಲಿ ಏನ್ ದೋಷಗಳದವ? ಫಿಸಿಕಲ್ ಪಾಪ ದೋಷಗಳದವ. ಅವಕ್ಕೆ ಮಲದೋಷ, ಮಲದೋಷ ಅಂತಾರೆ. ಮಲ ಅಂದ್ರೆ ಆ ಕೆಲಸಗಳು ಮಾಡೋದ್ರಿಂದ ಅದು ತಾನೇ ನಾಶ ಆಗಿ ಹೋಗ್ಬಿಡ್ತದ. ಅಂತ ಕೆಲಸ ತಾನ ತೆಗೆದು ತಾನೇ ಕೆದರ್ಕೋತದ. ಅಜ್ಞಾನಿ ಅದ ಅದು ಪ್ರಕೃತಿ. ಅದಕ್ಕೇನು ಗೊತ್ತಾಗಲ್ಲ, ಏನೋ ಮಾಡ್ಕೊಂಡಿರ್ತದ, ತಾನೇ ಹಾಳತ್ತ. ಅದು ಏನಂದ್ರ ಮಲದೋಷ ಅಂತಾರ. ಪಾಪ ಕರ್ಮಕ್ಕಾಗಿ ತಾನು ಹಾಳಾಗ್ತದ,
ಜೀವನವನ್ನ ಹಾಳು ಮಾಡುತ್ತೆ. ಅಂತ ಪಾಪ ಕರ್ಮದ ಒಂದು ಅಜ್ಞಾನದ ಅದರೊಳಗ ಆ ಅಜ್ಞಾನ ಏನದ ಅಂತ ಗುರುತಿಸಿಕೊಂಡು ಆ ಅಜ್ಞಾನದ ಕಡೆ ಹರಿಲಾರದಂಗ ಏನ್ ಮಾಡ್ಬೇಕು, ಅದಕ್ಕ ಬಿಸಿ ಇಡ್ಬೇಕು. ಅದಕ್ಕೆ ಕರ್ಮಕಾಂಡ ಅಂತಂದ್ರು. 8 ತಾಸ ದುಡಿಲಕ್ ಹೋಗ್ತದ, ಅಲ್ಲಿನು ಪಾಪ ಮಾಡ್ಲಕ್ ಅವಕಾಶ ಇಲ್ಲ. 8 ತಾಸ ದುಡಿಲಕ್ ಹೋಗೋದ್ರಕ್ಕಿಂತ ಮೊದಲು ಎದ್ದು ಅದೇನು ಯೋಗ ಧ್ಯಾನ ಪೂಜೆ ಏನೇನು ಕ್ರಿಯಾಕರ್ಮಗಳು ಏನೇನ್ ಮಾಡ್ತಿರಲ್ಲ ಮಾಡ್ತಿರಲ್ಲ ನಿತ್ಯ ಕರ್ಮಗಳು ಒಟ್ಟ ಬಿಸಿ, ಎದ್ದ ಕೂಡ್ಲೆ ಬಿಸಿ. ಏನ್ ಮಾಡ್ತೀರ ಏನ್ ಬಿಡ್ತೀರ, ಒಟ್ಟ ಒಳ್ಳೆ ಕೆಲಸದಲ್ಲಿ ಲೋಕ ಕಲ್ಯಾಣ ಕೆಲಸದಲ್ಲಿ ತನ್ನ ವೈಯಕ್ತಿಕ ಸ್ವಚ್ಛತೆ ಮತ್ತು ಕೌಟುಂಬಿಕ ಸ್ವಚ್ಛತೆ ಮನೆಯೊಳಗ ಎಲ್ಲ ಏನೇನ್ ಕ್ಲೀನಿಂಗ್ ಮಾಡೋದು ಅದು ಮಾಡೋದು ಇದು ಮಾಡೋದು ಎಲ್ಲವೂ ಸುತ್ತ ಮಾಡಿ ಮುಂಜಾನೆ ಪುರ್ಸತ್ ಇರ್ಲಾರ್ದಂಗ ಎಂಗೇಜ್ ಮಾಡಿಬಿಟ್ರಿ. ಮತ್ತೆ ಸಾಯಂಕಾಲ ಬಂದ ಕೂಡ್ಲೇನೆ ಮತ್ತೆ ನಾವು ಅದನ್ನ ಎಂಗೇಜ್ ಮಾಡಿ ಏನು ಕೆಟ್ಟ ಕೆಲ್ಸಕ್ಕೆ ಹೋಗ್ಲಾರ್ದಂಗ ನಾವು ಅದನ್ನ ಕಾಪಾಡ್ತೀವಿ. ಅದಕ್ಕೇನಂತಾರ ಮಲದೋಷ, ಮಲದೋಷ. ಆ ಮಲದೋಷವನ್ನ ನಿವಾರಣೆ ಮಾಡುವುದಕ್ಕ ವೇದಗಳಲ್ಲಿ ಯಾವ ಕಾಂಡ ಹೇಳದ್ರಿ? ಬಿಸಿ ಇರೋದು ಒಟ್ಟ ಕರ್ಮಕಾಂಡದಿಂದ ಈ ಶರೀರ ಬಿಸಿ ಇದ್ದು ಒಂದು ಚೂರು ಅದಕ್ಕೆ ಎಲ್ಲಿ ಗ್ಯಾಪ್ ಸಿಗ್ಲಾರ್ದಂಗ ಸಡ್ಲ್ ಬಿಟ್ರಿ. ಹೋಗ್ಬಾರ್ದಲ್ಲಿ ಓದ್ತದ, ಕೇಳಬಾರ್ದಲ್ಲಿ ಕೇಳ್ತದ, ತಿನ್ನಬಾರ್ದು ತಿಂತದ, ಏನೆಲ್ಲ ಮಾಡ್ತದ ಬೇಡ ಬೇಡ ಅಂತೇಳಿ ವೇದದಲ್ಲಿ ನಿಷಿದ್ಧವಾದ ವಸ್ತುಗಳನ್ನ ಮಾಡೋದಂದ್ರೆ ಭಲೇ ಖುಷಿ ಅದಕ್ಕೆ. ಹಿಂಗಾಗಿ ಅದನ್ನ ವಾಪಸ್ ಅದಕ್ಕೆ ಹೋಗ್ಲಾರ್ದಂಗ ಬಿಸಿ ಇಡೋದಕ್ಕೆ ಅದು ಕರ್ಮಕಾಂಡ ಅಂತೇಳಿ ಮಾಡ್ಯಾರ. ನಾನಾ ರೀತಿ ವೆರಿ ಸ್ಟ್ರಿಕ್ಟ್ ವೆರಿ ಟೈಟ್ ಅದ ಪೊಸಿಷನ್ ಅದ. ಅದ್ರ ಪ್ರಕಾರ ಮಾಡ್ಲಕ್ ಮಾಡಿಬಿಟ್ರಿ ಅಂತಂದ್ರೆ ಏನಾಗ್ತದಂದ್ರ ಅದಕ್ಕ ತನ್ನೊಳಗೆ ತನಗೇ ಆದಂತ ಒಂದು ಅರಿವು ಬರ್ತದ. ತನ್ನೊಳಗೆ ತನ್ನದೇ ಆದಂತ ಒಂದು ಅರಿವು ಬಂದು ಏನ್ ಮಾಡ್ತದ ಈ ಕಡೆ ಹೋಗ್ಬಾರ್ದು ಅಂತ ತನಗೇ ಗೊತ್ತಾಯ್ತಂದ್ರೆ ಅದ ಜ್ಞಾನಕ್ಕೆ ಬರ್ತದ. ಮತ್ತೆ ಹೋಗ್ಬೇಕಂತೇಳಿ ಒಂಥರ ಈಗ ಬಿಡಿಸೇದವನಿಗೆ ಬಿಡಿಸೇದದು ಬಿಡಿಸೋದು ಕರ್ಮಕಾಂಡ. ಬಿಡಿಸಿದ್ಮೇಲೆ ಮನಸ್ಸು ಒಳಗ ಫಿಸಿಕಲಿ ಬಿಡಿಸಿರ್ತೀರಿ, ದೈಹಿಕವಾಗಿ ಬಿಡಿಸ್ತೀರಿ, ಮನಸ್ಸು ಅಳ್ಳಾಡ್ತಿರ್ತದೆ, ಒಳಗ ಚಂಚಲ ಇರ್ತದೆ. ಆ ಚಂಚಲತೆ ಕಳ್ಕೋಬೇಕಂದ್ರೆ ಅದಕ್ಕೆ ಏನ್ ಮಾಡ್ಬಿಟ್ರು ಧ್ಯಾನ ಧ್ಯಾನ ಅಂತೇಳಿ ಒಳಗೊಬ್ಬ ದೇವರದನ ಅಂತೇಳಿ ಚಾಲು ಮಾಡಿಬಿಟ್ರು. ನಿಮ್ ಒಳಗೊಬ್ಬ ದೇವರದನ, ಒಬ್ಬ ಹೊರಗೆ ದೇವರಾದನಂತ ಪೂಜೆ ಮಾಡೋದು ಕರ್ಮಕಾಂಡ. ಗುಡಿಯಾಗ ಅಲ್ಲಿ ಇಲ್ಲಿ ಲಿಂಗ ಹಿಡ್ಕೊಂಡು ಜಗಲಿ ಮೇಲೆ ದೇವ್ರು ಮಾಡೋದು, ಫೋಟೋಗಳು ಪೂಜೆ ಮಾಡೋದು ಅದೆಲ್ಲ ಕರ್ಮಕಾಂಡ. ಮತ್ತ ದಿನ 8 ತಾಸು ಹೊರಗೆ ದುಡಿಲಕ್ ಹೋಗೋದು ಕಾಯಕವೇ ಕೈಲಾಸ ಅದನ್ನು ಕರ್ಮಕಾಂಡ. ಎಲ್ಲ ಕೆಲಸ ಈ ದೇಹ ಬಳಸಿ ಮಾಡೋದೆಲ್ಲ ಕರ್ಮಕಾಂಡ. ನೆಕ್ಸ್ಟ್ ಏನಾಯ್ತು, ಒಳಗೆ ಹೊರಗಿಂದ ಮುಗಿತಪ್ಪ, ಒಳಗೊಬ್ಬ ದೇವರಾದನ ಅಂತೇಳಿ ನಿಮ್ ಒಳಗೆ ದೇವರಾದನ ಒಳಗೆ ದೇವರಾದನ ಒಳಗೆ ಕುಂದಿರ್ಸಿ ಅವನ ಕಡೆ ಧ್ಯಾನ ಮಾಡ್ರಿ. ಆ ಭ್ರುಕುಟಿ ಅಂತಂದ್ರ ಈ ಹಣಿವಲ್ಲಿ ಅಥವಾ ಎದಿ ಒಳಗ ಹೃದಯದೊಳಗ, ಇನ್ನು ಕೆಲವೊಬ್ರು ಮೂಲಾಧಾರ ಚಕ್ರ ಅಂತಾರ, ಸ್ವಾಧಿಷ್ಠಾನ ಚಕ್ರ ಅಂತಾರ, ಮತ್ತೇನೇನಂತಾರ ಮಣಿಪೂರಕ ಚಕ್ರ ಅಂತಾರ, ಅನಾಥ ಚಕ್ರ ಅಂತಾರ, ವಿಶುದ್ಧಿ ಚಕ್ರ ಅಂತಾರ, ಆಜ್ಞಾ ಚಕ್ರ ಅಂತಾರ, ಮತ್ತೆ ಆ ಚಕ್ರಗಳವು ಸಹಸ್ರಾರ ಚಕ್ರ ಅಂತಾರ. ಅವು ಎಲ್ಲಿ ಹುಡುಕಿದ್ರೆ ಸಿಗಲ್ಲ. ಏನ್ ಮಾಡ್ಬಿಟ್ರು ಇಲ್ಲಿ ಚಕ್ರವ ಚಕ್ರವ ಅಂತೇಳಿ ಚಕ್ರನಾಗ ಹಾಕ್ಬಿಟ್ರು ಅವನಿಗೆ. ಅಲ್ಲಿ ಲಕ್ಷ ಕೊಡು ನೀನು, ಅದ್ರ ಕಡೆ ಲಕ್ಷ ಕೊಡು ನೀನು, ಒಂದ್ ಕಡೆ ಎಲ್ಲಾರೆ ಲಕ್ಷ ಕೊಟ್ಟು ನೀನು ಧ್ಯಾನ ಮಾಡತ್ತೆ ಕುಂದಿರ್ಸಿದ್ರು. ಈ ರೀತಿ ಧ್ಯಾನ ಮಾಡೋದ್ರಿಂದ ಏನಾಗ್ಬಿಡ್ತು, ಮನಸ್ಸು ನಿಶ್ಚಲ ಆಯ್ತು, ನಿಶ್ಚಲವಾಯ್ತು, ಮನಸ್ಸು ನಿಶ್ಚಲ ಆಯ್ತು, ನಿಶ್ಚಲ ಆಗಿ ಮನಸ್ಸು ದೃಢ ಆಯ್ತು. ಮನಸ್ಸಿನ ದೃಢತೆ ಧ್ಯಾನ ಮಾಡ್ಲಾರ್ದೆ ಬರಂಗಿಲ್ಲ. ಆದ್ರೆ ಮನಸ್ಸು ಧ್ಯಾನ ಮಾಡುವ ತನಕ ಅಷ್ಟೇ ದೃಢವಾಗಿದ್ದು ಧ್ಯಾನ ಮಾಡೋದು ಬಿಟ್ಟು ಕೂಡ ಮತ್ತೆ ಅದು ಚಂಚಲನೆ ಆಗ್ತದ, ವಿಕ್ಷೇಪನೆ ಆಗ್ತದ. ಹಿಂಗಾಗಿ ಆ ವಿಕ್ಷೇಪ ಆಗ್ಲಾರ್ದಂಗ ಅದು ಹಂಗೆ ಇರ್ಬೇಕಂತ ಅದಕ್ಕೆ ಯಾವಾಗ ಗೊತ್ತಾಗ್ತದ, ಅದಕ್ ಅವಾಗ ಅದು ಜ್ಞಾನ ಕಾಂಡಕ್ಕೆ ಬರ್ತದ. ವಿಕ್ಷೇಪ ದೋಷ ನಿವೃತ್ತಿಗೆ ಯಾವ ಕಾಂಡ ಹೇಳರ್ರಿ? ಚಂಚಲತೆ ಕಳ್ಕೊಳಕ ಉಪಾಸನಾ ಕಾಂಡ. ಒಳಗ ಒಳಗೆ ಅಂತರ್ಮುಖಿಯಾಗಿ ಧ್ಯಾನ ಮಾಡೋದು ಉಪಾಸನಾ ಕಾಂಡ. ಧ್ಯಾನ ಜಪ ತಪ ಏನ್ ಮಾಡ್ತೀರಿ ಒಳಗ್ ಮಾಡ್ತೀರಿ, ಹೊರಗೆ ಏನು ಕಾಣಂಗಿಲ್ಲ, ಒಳಗ್ ನಡೆದಿರ್ತದ ಕೆಲ್ಸ. ಉಪಾಸನಾ ಕಾಂಡದಲ್ಲಿ ಅದಕ್ಕ ಕಟ್ಟಿ ಹಾಕ ಕೆಲ್ಸ, ದನಕ್ಕೆ ಒಯ್ದು ಕಟ್ಟಿ ಹಾಕ ಕೆಲ್ಸ ಇದ್ದಂಗ.
ಮತ್ತೆ ದನ ಬಿಚ್ಚಿದ ಕೂಡಲೇ ದನ ಹೊರಗೆ ಹೋಗ್ತದಲ್ರಿ, ಅದು ಹೋಲಕತ್ತದ ಅಂದ್ರೆ ಅದಕ್ಕಿನ್ನ ಉಪಾಸನ ಕಾಂಡದ ಅವಶ್ಯಕತೆ ಆದ, ಇನ್ನ ಧ್ಯಾನ ಮಾಡ್ಬೇಕು. ಮತ್ತೆ ಸ್ವಲ್ಪ ಫ್ರೀ ಇದ್ದ ಕೂಡ್ಲೇನೆ ಪಾಪ ಕರ್ಮಕ್ಕೆ ಎಳ್ಕೊಂಡು ಹೋಗ್ಲಕತ್ತದ ಅಂದ್ರೆ ಇನ್ನ ನಾನು ಕರ್ಮ ಕಾಂಡದ ಕೆಲಸಗಳು ಮಾಡ್ಬೇಕು. ಮತ್ತೆ ವಾಲಂಟ್ರಲಿ ಅದು ತಂದು ತಾನೇ ಎಲ್ಲಿ ಕೆಟ್ಟ ಕೆಲ್ಸಕ್ಕೆ ಹೋಗ್ಲಾರ್ದೆ ಒಂದ್ ಕೆಲ್ಸ ಮುಗಿದ್ ಕೂಡ್ಲೇನೆ ಇನ್ನೊಂದು ಒಳ್ಳೆ ಸತ್ಕಾರ್ಯದಲ್ಲಿ ಭಾಗವಹಿಸಂತ ಒಂದು ಸ್ವಭಾವ ಯಾವಾಗ ಬೆಳೀತದೋ ಈ ವ್ಯಕ್ತಿಗೆ, ಅವಾಗ ಅವನಿಗೆ ಕರ್ಮಕಾಂಡದ ಅವಶ್ಯಕತೆ ಅದನ್ರಿ. ಇದು ಕರ್ಮಕಾಂಡ ಮಾಡೋ ಅವಶ್ಯಕತೆ ಇದೆನಾ? ನೀಟಾಗಿ ತಂದೆ ತಾನು ಒಂದು ಸಂಸಾರದ ಕೆಲ್ಸನೋ ಸಮಾಜದ ಕೆಲ್ಸನೋ ಇದ್ದಾಗ ಹೋಗಿ ಕೆಲ್ಸ ಮಾಡಿ ಹೊಳ್ಳು ಬಂದ ಮೇಲೆ ತನ್ನ ಸಾಧನೆ ತನ್ನ ವಿಚಾರದಲ್ಲಿ ತನ್ನ ಆಧ್ಯಾತ್ಮಿಕ ಒಂದು ಜೀವಳಂತ ಏನ್ ಬೆಳೆಸ್ಕೊಂಡಿರ್ತಾನ ಅದ್ರೊಳಗ ಮುಳುಗವನಿಗೆ ಕರ್ಮಕಾಂಡ ಬೇಕಾ? ನಿಮ್ ಕೆಲ್ಸ ನೀವು ಮುಂಜಾನೆ 5 ಗಂಟೆ ತನಕ 5 ಗಂಟೆ ಯಾವಾಗ ಆಗ್ತದ ಅನ್ಕೋತ್ ರಾತ್ರಿ ಮಕ್ಕೋತೀನಿ ಅನ್ನೋನಿಗೆ ಯಾಕೆ ಕರ್ಮಕಾಂಡ ಬೇಕು? ಸಂಜೆ 6:30 ಯಾವಾಗ ಆಗ್ತದ, ನಿಮ್ ಧ್ವನಿ ಯಾವಾಗ ಕೇಳ್ತೀನಿ, ನಿಮ್ ಮಾತು ಯಾವಾಗ ಕೇಳ್ತೀನಿ, ಪೀತಾಂಬರ್ಜಿ ನಿಶ್ಚಲ್ ದಾಸ್ಜಿ ವಿಚಾರಗಳನ್ನ ಯಾವಾಗ ಸವಿತೀನಿ ಅಂತ ಅನ್ಕೊಂಡು ಅದರದೇ ಧ್ಯಾನದಾಗಿದ್ದವನಿಗೆ ಯಾಕೆ ಕರ್ಮಕಾಂಡದ ಅವಶ್ಯಕತೆ ಅದರಿ? ನನ್ನ ಸ್ವರೂಪ ದರ್ಶನ ನನ್ನ ಆತ್ಮ ದರ್ಶನಕ್ಕ ಇಲ್ಲಿ ತನಕ ಏನೇನ್ ಮಾರ್ಗದರ್ಶನ ಮಾಡ್ಯಾರ ಅದಕ್ ಸಂಬಂಧಪಟ್ಟಂತೆ ಬೇಕಾದಷ್ಟು ಯೂಟ್ಯೂಬ್ ರಾಶಿ ರಾಶಿ ವಿಚಾರಗಳನ್ನ ಹೇಳ್ಯಾರ, ನಾ ಅವುಗಳನ್ನ ಕೇಳ್ಕೋತಿರ್ಬೇಕು. ಮತ್ತೆ ಅವುಗಳನ್ನ ಕೇಳ್ಕೋತಿರ್ಬೇಕಂದ್ರೆ ಯಾವ ಡೇಟಿಂದ ಕೇಳ್ಬೇಕು? ಸಿಕ್ಕಾಪಟ್ಟೆ ಡೇಟ್ಗಳು ಕೊಟ್ಬಿಟ್ಟಾರ, ತಿಂಗಳಗಟ್ಲೆ ಪ್ರವಚನ ಆಗ್ಯದ, ಅಷ್ಟೊಂದ್ರೊಳಗೆ ಯಾವ್ದು ಹಚ್ಕೊಳ್ಳಿ ಯಾವ್ದು ಬಿಡ್ಲಿ ಅಂತಂದ್ರೆ ಪ್ರತಿ ವಾರ ಮಾರ್ಗದರ್ಶನ ಗುರುವಿಂದ. ಈ ವಾರ ನೀನು ಈ ಡೇಟಿನ ಕೇಳು, ಈ ಡೇಟಿನ ಕೇಳು, ಹಚ್ಕೊಂಡು ಕೇಳಂತ. ಹೆಂಗ ನೋಡ್ರಿ, ಎಲ್ಲ ನಿಮಗ್ ಫಿಕ್ಸ್ಡ್ ಪ್ರೋಗ್ರಾಮ್ ಇಟ್ಬಿಟ್ರಿ, ಕರ್ಮಕಾಂಡ ಫಿಕ್ಸ್ ಆಗ್ಯದಿಲ್ಲ ನಿಮಗ್, ಸುಮ್ ಕೇಳ್ಕೊತೀರ, ರೊಕ್ಕ ಬೇಡ ರೂಪಾಯಿ ಬೇಡ. ಈ ರೀತಿ ಯಾವಾಗ ನಿಮಗ ನಿಮ್ಮ ಶರೀರದ ಎಲ್ಲಾ ಇಂದ್ರಿಯಗಳು ತಮ್ಮ ಸ್ವಯಂ ಪ್ರೇರಣೆಯಿಂದ ಈ ಒಂದು ಸತ್ಕಾರ್ಯದಲ್ಲಿ ಭಾಗವಹಿಸ್ತಾ ಇದೆ ಅಂತಂದ್ರೆ ಅವೆಲ್ಲದ್ರ ಕಡೆ ಲಕ್ಷ್ಯ ಇಲ್ಲ. ಯಾಕೆ ಅವು ದೊಡ್ಡು ಹಾಕಿ ಕೂತಿದ್ದು ಅಂತಂದ್ರ ಇದು ಗೊತ್ತಿರ್ಲಾರ್ದಕ್ ಅವು ದೊಡ್ಡು ಹಾಕಿ ಕೂತಿದ್ದು, ನೋಟ್ ಇರ್ಲಾರ್ದಕ್ ಚಿಲ್ಲರೆ ದೊಡ್ಡು ಹಾಕಿ ಕೂತಿದ್ದು. ಈಗ ನಿಮಗೆ ದೊಡ್ಡ ನೋಟ್ಗಳೇ ಸಿಕ್ಕೊತ್ನಾಗ ಕಾಯಿನ್ಸ್ ಬಗ್ಗೆ ನಿಮಗೆ ಲಕ್ಷ್ಯ ಇಲ್ಲ. ಆ ರೀತಿ ಆದಂತ ಸ್ಥಿತಿ ನಿಮ್ದು ಉಂಟಾದಾಗ ನಿಮಗೆ ಕರ್ಮಕಾಂಡದ ಅವಶ್ಯಕತೆ ಇಲ್ಲ. ಆದ್ರೂ ಸಹಿತ ನೀವು ಒಂದೇ ಕರ್ಮಕಾಂಡದಿಂದ ತ್ಯಾಗ ಮಾಡಿದ್ರೆ ಹೆಂಗಾಗ್ತದ ಅಂತ ವೀರಶೈವ ಅಂತ ಆರೂಢ ಸಿಸ್ಟಮ್ ನೊಳಗ್ ಮುಗೀತು. ನಿನಗ್ ನೋಟ್ ಸಿಕ್ಕ ಮೇಲೆ ಕಾಯಿನ್ ಬಿಸಾಕ ಕಾಯಿನ್ ಇಟ್ಕೊಂಡು ಏನ್ ಮಾಡ್ತಿ, ಕಾಯಿನ್ ಇಂದ ಅವಶ್ಯಕತೆ ಇಲ್ಲ ಅಂತ ಆರೂಢ ಪದ್ಧತಿ ಹೇಳ್ತದೆ. ನಿಮ್ ಸ್ವಭಾವ ಆರೂಢ ಪದ್ಧತಿಗೆ ಚಂದ ಅನ್ನಿಸ್ತದೋ ವೀರಶೈವ ಪದ್ಧತಿಗೆ ಚಂದ ಅನ್ನಿಸ್ತದ ಅದನ್ನ ನಿಮಗ್ ಬಿಟ್ಟಿರ್ತದ. ಆರೂಢ ಪದ್ಧತಿ ಒಳಗೆ ಏನಾಗ್ತದ, ಫಸ್ಟ್ ಈಗ ಒಂದ್ಸಾರಿ ಅದನ್ನ ತಿಳ್ಕೊಳ್ಳೋದಕ್ ಅದು ಬೇಕಾಗಿರ್ತದ, ಮತ್ತೆ ತಿಳ್ಕೊಂಡ್ಮೇಲೆ ಮತ್ತ ಅದನ್ನೇ ಕೇಳೋದು ಬೇಕಾಗಿಲ್ಲ. ಆದ್ರೆ ಇಲ್ಲಿ ಹಂಗಿಲ್ಲ, ವೀರಶೈವದಾಗ ನೀವು ಒಂದಕ್ಕೆ ಪಾಸ್ ಆಗಿ ಮುಂದುವಾದ್ಮೇಲೆ ಹಿಂದಿನ ನಿಮ್ ಜೂನಿಯರ್ಸ್ ಇರ್ತಾರಲ್ಲ ಅವ್ರ ಸಲುವಾಗಿ ಅವ್ರಿಗೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಗೊತ್ತಾಗಂಗಿಲ್ಲ. ನೀನು ಒಂದು ಆದರ್ಶ ವ್ಯಕ್ತಿಯಾಗಿ ಎಂಗೇಜ್ ಇರೋದನ್ನ ನೋಡಿ ನಿನ್ನಂಗೆ ಇನ್ನೊಬ್ರು ಮಾಡ್ಬೇಕಲ್ಲ, ಅದಕ್ಕೆ ನೀನು ಲಿಂಗ ಇಡ್ಕೊಂಡು ಕುಂದ್ರು ಪೂಜೆ ಮಾಡ್ಕೋತಿರು, ನಿನಗೆ ಬೇಕಾಗಿರ್ಲಕ್ಕಿಲ್ಲ, ಅವ್ರಿಗೆ ಅದನ್ನ ನೋಡಿ ಕಲೀಲಿ ಅಂತೇಳಿ ಅವ್ರ ಸಲುವಾಗಿ ಅವಶ್ಯಕತೆ ಆದ ಅನ್ನೋದ್ ಒಂದು ತಿಳುವಳಿಕೆ ಕಿವಿ ಮಾತು ವೀರಶೈವ ತತ್ವ ಹೇಳ್ತದ. ಯಾರಿಗೆ ಇದು ಕರ್ಮಕಾಂಡದ ಕ್ರಿಯೆಗಳು ಕಾಟಾಚಾರಕ್ಕ ಸುಮ್ಮನೆ ಕಷ್ಟಪಟ್ಟು ಮಾಡ್ತಿದ್ರ ಅಂತಂದ್ರ ಬಿಟ್ಬಿಡ್ರಿ. ಅದು ಇಷ್ಟಪಟ್ಟು ಮಾಡ್ತಿದ್ರ ಅಂತಂದ್ರ ಮಾಡ್ರಿ, ಮಾಡಿದ್ರು ಒಂದು ಲಾಭ, ಮಾಡದಿದ್ರು ಒಂದು ಲಾಭ, ಮಾಡ್ಲಿಲ್ಲ ಅಂತಂದ್ರ ನಿಮ್ಗ ಅದೇ ಸಮಯ ಈ ಕಡೆ ಜ್ಞಾನ ಸಾಧನೆಗೆ ಉಪಯೋಗ ಆಗ್ತದ. ಮಾಡ್ತಾ ಇದ್ರಿ ಅಂತಂದ್ರ ನಿಮ್ಮನ್ನ ನೋಡಿ ಇನ್ನೊಬ್ರು ಕಲಿತಾರ, ಎರಡು ಅದಾವ. ಈಗ ಹುಬ್ಳಿ ಸಿದ್ಧಾರೂಢ್ರ ಮಠ ಎಲ್ಲದ ಹುಬ್ಳಿಯಾಗದ, ಹುಬ್ಳಿಯಾಗದ ಅಂತಂದ್ಮೇಲ ಹುಬ್ಬಳ್ಳಿಯಾಗ ಸಿದ್ಧಾರೂಢ್ರ ಮಠಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ಹೆಂಗ್ ಹೋಗ್ಬೇಕು? ಫಸ್ಟ್ ಟೈಮ್ ಹೋಗಾಗ ದಾರಿ ಅವರಿಗೆ ಇವರಿಗೆ ಇವರಿಗೆ ಅವರಿಗೆ ಕೇಳ್ಕೋತ ಹೋಗ್ತೀರಿ. ಒಮ್ಮ ಹುಬ್ಳಿ ಬಸ್ ಸ್ಟ್ಯಾಂಡ್ ಲಿಂತ ಸಿದ್ಧಾರೂಢ್ರ ಮಠ ಇಂತಲ್ಲಿ ಅದ ಅಂತ ನಿಮಗ್ ಪಕ್ಕ ಗೊತ್ತಾದ್ಮೇಲೆ ನೆಕ್ಸ್ಟ್ ಟೈಮ್ ನಿಮ್ಗದ್ರ
ಯಾರಿಗೆ ಇದೇ ಹಂಗೋಬೇಕ್ರಿ ಸಿದ್ಧಾರೂಢರ ಮಠಕ್ಕ ಅಂತ ಗೊತ್ತದ ಹೋಗ್ತೀರ ಅಷ್ಟೇ, ಗೊತ್ತಿರ್ತದ ಹೋಗ್ತೀರ. ಅದೇ ರೀತಿ ಮತ್ತೊಂದ್ಸಾರಿ ಕೇಳೋ ಅವಶ್ಯಕತೆ ಇರ್ಲಾರ್ದಂಗ ನಾವು ಆಗೋದು ಆರೂಢ ಪದ್ಧತಿ. ಮತ್ತೆ ಗೊತ್ತಿದ್ರು ಮತ್ತೆ ಕೇಳ್ಕೊತಿರ್ಬೇಕು ಅನ್ನೋದು ವೀರಶೈವ ಪದ್ಧತಿ. ಏನು ಇನ್ನೊಬ್ರಿಗೆ ಇನ್ನೊಬ್ರಿಗೆ ಗೊತ್ತಾಗ್ತದ ಸಿದ್ಧಾರೂಢರ ಮಠ ಎಲ್ಲದ ಅಂತ ಹಿಂಗ ಒಬ್ರಿಗೊಬ್ರು ಚರ್ಚೆ ಮಾಡ್ಕೊತಾದ್ರೆ ಮತ್ತೆ ಸುತ್ತ ನಾಲ್ಕು ಮಂದಿಗೆ ಗೊತ್ತಾಗ್ತದ ಮಠ ಎಲ್ಲದ ಅಂತ. ಹಿಂಗೊಂದು ಪದ್ಧತಿ ಅಂತ ಹೇಳಿ ಇರ್ಲಿ, ನಿಮ್ ಸ್ವಭಾವಕ್ಕೆ ಹಂಗ ಬಂತ ಹಂಗ ಮಾಡ್ಕೊತೀರಿ. ಯಾವಾಗೂ ಕಡ್ಡಾಯ ಇಲ್ಲ, ನಮ್ಮ ಆತ್ಮದ ಕಡೆ ಲಕ್ಷ್ಯ ಕೊಡೋದು ಕಡ್ಡಾಯ. ಅಲ್ಲೇನಾಯ್ತು, ವಿಕ್ಷೇಪ ದೋಷಕ್ಕಾಗಿ ಮಲದೋಷ ವಿಕ್ಷೇಪ ದೋಷ ಒಂದು ಕೆಟ್ಟ ಪ್ರವೃತ್ತಿಯನ್ನ ಬಿಡೋದು. ಆ ಬಿಟ್ಟಾಗ ಮನಸ್ಸು ತ್ರಾಸ ಆಗ್ಲಕತ್ತು, ಮನಸ್ಸು ಚಂಚಲ ಆಗ್ಲಕತ್ತು ಅಂದ್ರೆ ಅದ ವಿಕ್ಷೇಪ ದೋಷ ಅಂತಂದ್ರೆ ಉಪಾಸನ ಕಾಂಡ ಅಂತ ಹೇಳಿದ್ರೆ ಇವೆರಡೂ ಮಾಡಿದಾಗ್ಯೂ ಸಹಿತ ನಮಗಿಂತ ಒಂದು ಶ್ರೇಷ್ಠವಾದ ವಸ್ತು ಈ ಜಗತ್ತಿನಾಗ ಆದ ಆದ ಅಂತೇಳಿ ಅದ ಅನ್ನೋದು ಒಂದು ನಂಬಿಕೆ. ಆ ನಂಬಿಕೆ ಮೇಲೆ ನಾವೇನ್ ಮಾಡ್ತೀವಿ, ಅದರಿಂದೇ ನಮ್ದೆಲ್ಲ ನಡೆದದ, ಅದರಿಂದೇ ನಮ್ದೆಲ್ಲ ನಡೆದದ. ಯಾವುದೋ ಒಂದು ಹಿಂದ ನನಗೊಂದು ಶಕ್ತಿ ಕೆಲಸ ಮಾಡ್ಲಿಕ್ಕತ್ತದ ಅಂತೇಳಿ ನಿಮಗ ಅನಿಸ್ತಿರ್ತದ, ಇಲ್ಲಾಂದ್ರೆ ಯಾರದೋ ಒಬ್ಬರದ ಮಹಾತ್ಮರದ ಆಶೀರ್ವಾದಲಿಂತ ನನಗೆ ನನ್ನ ಜೀವನ ನಡೆದದ ಅಂತ ನಿಮಗ ಅನಿಸ್ತಿರ್ತದ. ಕುಂತು ವಿಚಾರ ಮಾಡಿದ್ರೆ ಯಾರ ಆಶೀರ್ವಾದಲಿಂತೂ ಏನು ಕೆಲಸ ಆಗ್ತಿರಲ್ಲ, ಯಾವ ಶಕ್ತಿಲಿಂತೂ ಏನು ಕೆಲಸ ಆಗ್ತಿರಂಗಿಲ್ಲ. ನೀವು ನಿಮ್ಮ ಅಪ್ಪ ದುಡ್ದು ನಿಮ್ಮ ಅಪ್ಪ ಹಾಡದು ಬೆಳೆಸಿದ್ದಕ್ಕ ನೀವು ಬೆಳೆದಿರಿ, ಮುಂದೆ ನೀವು ದುಡ್ದಿದ್ದಕ್ಕ ನೀವು ಚಂದಾಗಿರಷ್ಟೇ. ಯಾರ ಆಶೀರ್ವಾದಲಿಂತ ಏನ್ ಕೆಲಸ ಆಗಿದೆ ಹೇಳ್ರಿ ಇಲ್ಲಿ ತನಕ? ಸುಮ್ನೆ ಮಕ್ಕಳು ನೀವು ಹೊಡೆದಿರ್ತೀರಿ, ಅವನ ಹೆಸರು ಹೇಳೋದು ಅವನ ಆಶೀರ್ವಾದಲಿಂತ ಈ ಮಗ ಹುಟ್ಟನ, ನೀವೇ ಹೇಳ್ದಿರ್ತೀರಿ. ಹಿಂಗಾಗಿ ಆ ಶಕ್ತಿ ಬೇರೆ ಯಾರು ಅಲ್ಲ, ಆ ಶಕ್ತಿನೇ ನಾನೇ. ಆ ಮಹಾತ್ಮ ಮಹಾನ್ ಶಕ್ತಿ ಯಾವ್ದದ ಅದು ನಾನೇ. ಒಂದ್ ಶಕ್ತಿ ಆದ ಅಂತ ತಿಳ್ಕೊಳ್ಳೋದು ಒಂದು ಸ್ಟೇಜ್ ಆದ್ಮೇಲ, ಇನ್ನೂ ಆಳವಾಗಿ ನೋಡಿದಾಗ ಆ ಶಕ್ತಿ ಬೇರೆ ಯಾರು ಅಲ್ಲ ಅದ ನಾನೇ ಅಂತ ತಿಳ್ಕೊಳ್ಳೋದು. ಈ ರೀತಿಯಾದಂತ ಸ್ಟೆಪ್ಸ್ ಅದಾವ. ಈ ಆದ ಅಂತ ತಿಳ್ಕೊಳ್ಳೋದು ಮತ್ತ ಆ ಶಕ್ತಿ ನಾನೇ ಅದೀನಿ ಅಂತ ತಿಳ್ಕೊಳ್ಳೋದು, ಇದು ಏನಂತಾರ ಆವರಣ ಆಗ್ಬಿಟ್ಟಿರ್ತದ. ಇದ್ ಯಾಕೆ ಹಿಂಗ ಆಗ್ತದ, ನಾನೇ ಅಂತನು ಗೊತ್ತಾಗಲ್ದು, ಒಂದ್ ಆದ ಅನ್ನೋದನ್ನು ಸ್ಪಷ್ಟವಾಗಿ ಗೊತ್ತಾಗಲ್ದು, ಇದಕ್ ಏನಂತಾರ ದೋಷಕ್ಕ, ಇದಕ್ ಆವರಣ ದೋಷ, ಆವರಣ ದೋಷ ಅಂತಾರ. ಆವರಣ ಅಂತಂದ್ರ ಆ ವಸ್ತುವಿನ ಬಗ್ಗೆ ನಾವು ಬೇರೆ ಬೇರೆ ಪರಿಕಲ್ಪನೆಗಳನ್ನು ಹೊಂದಿವಲ್ಲ. ನಿಜವಾದ ಪರಿಕಲ್ಪನೆ ಅಂದ್ರೇನು, ಅದು ಹ್ಯಾಂಗದ ಹಾನಿ ತಿಳ್ಕೊಳ್ಳೋದ್ ಬಿಟ್ಟು ಒಂದ್ ಕಡೆ ಹಾಡ್ತಾರಲ್ಲ, ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅವರವರ ತೆರನಾಗಿ ಇರುತ್ತೇನು ಶಿವಯೋಗಿ. ಹಂಗದ ನೆನೆಲೆ ಅದ ಆರಂಭಿಕ ಸ್ಥಿತಿ ಒಳಗ. ನೀ ಹೆಂಗಾರೆ ಮಾಡಪ್ಪ, ಏನಾರ ಪೂಜೆ ಮಾಡು, ಎಲ್ಲಾನು ದೇವ್ರ ಅಂತ ಹೇಳ್ತಾನ, ಎಲ್ಲರೂ ದೇವ್ರ, ಎಲ್ಲಾ ವಸ್ತುಗಳು ದೇವ್ರ ಅಂತ ಹೇಳಿ ಅವನಿಗೆ ಮನಸ್ಸು ಅಂತರ್ಮುಖಿಗೊಳಿಸ್ಲಕ್ ಹಂಗ ಹೇಳ್ತಾರೆ ಹೊರತು ನಿಮ್ ನಿಮ್ಮ ಭಾವನೆಗೆ ತಿಳಿದಂಗವಾದನೇನ ಅವನ್. ಅವನ್ ಹೆಂಗದನ ಹಂಗ ನೀವು ತಿಳ್ಕೊಬೇಕು. ಆ ನೀವು ತಿಳ್ಕೊಂಡಂಗ ಅವ ಇರ್ತಾನೇನ, ಹಂಗಲ್ಲದು. ಸ್ಟಾರ್ಟಿಂಗ್ ಸ್ಟೇಜ್ ಒಳಗ ಹಂಗ ಹೇಳ್ತಾರ, ನಿಮ್ಗೆ ಹ್ಯಾಂಗ ತಿಳಿತದ ಹಂಗ ಮಾಡಪ್ಪ, ಹ್ಯಾಂಗ ಮಾಡಿದ್ರು ಕಂಕರ್ ಕಂಕರ್ ಶಂಕರ್ ಅಂತ ಹಿಂಗೆಲ್ಲ ಹೇಳ್ತಾರ. ಆದ್ರೆ ನೀವು ತಿಳ್ಕೊಂಡಂಗ ನಿಮ್ ಕಾನ್ಸೆಪ್ಟಿಗೆ ತಕ್ಕಂತೆ ಅವನಿಲ್ಲ, ಅವನ್ ಹೆಂಗ ಅದನ ಹಂಗ ತಿಳ್ಕೊಬೇಕು ಬ್ರಹ್ಮಜ್ಞಾನದೊಳಗ. ಅದಕ್ಕೇನಂತಾರ, ಅವನ್ ಹೆಂಗನ ಹಂಗ ತಿಳ್ಕೊಳ್ಳೋದಕ್ ಯಥಾರ್ಥ ಜ್ಞಾನ. ಬ್ರಹ್ಮ ಹೇಗಿದ್ದಾನೆ ಅಂತಂದ್ರ ನಾವು ತಿಳಿದಂಗಿಲ್ಲ, ಅವನು ನಮ್ಮ ಬುದ್ಧಿ ಮಟ್ಟಕ್ಕೆ ತಿಳಿದಂಗಿಲ್ಲ. ನಾವು ಗಂಡ ಹೆಂಡತಿ ಮಕ್ಕಳು ಮಾಡ್ಕೊಂಡಿವನ, ಅವನಿಗೆ ಗಂಡ ಹೆಂಡತಿ ಮಕ್ಕಳು ಮಾಡಿಬಿಟ್ಟೆವು, ಪುರಾಣ ಬರೆದೆವು, ಶಿವ ಮಾಡಿದೆವು, ಪಾರ್ವತಿ ಮಾಡಿದೆವು, ಗಣಪತಿ ಮಾಡಿದೆವು, ಮತ್ತಿನ್ನೇನೇನೋ ಮಾಡಿದೆವು, ಷಣ್ಮುಖ ಮಾಡಿದೆವು, ಮತ್ತೇನೋ ಮಾಡಿದೆವು, ಫ್ಯಾಮಿಲಿ ಮಾಡಿಬಿಟ್ಟೆವು ಅವನಿಗೆ. ಅವನ ಫ್ಯಾಮಿಲಿ ಕುದಿಸ್ಬಿಟ್ರು. ಮತ್ತ ತನ್ನ ಚಟಕ್ಕೆ ಇನ್ನೊಂದ್ ಹೆಂಗಸರ್ ಬಲ್ಲಿ ಹೋಗೋದಕ್ಕ ಅದ್ ಶಿವಪ್ಪಗ ಒಂದ್ ಗಂಗಾ ಮತ್ ಮಾಡಿಟ್ರು, ತನ್ನೂ ಗುಣಗಳು ಅದ್ರ ಮೇಲೆ ಆರೋಪ ಮಾಡ್ಬಿಟ್ರು. ಅವನಿಗೇನ್ ಹೆಣಿತಾಳ, ಅವನಿಗೇನ್ ಕೀಪ್ ಅದಳ, ಅವನಿಗೇನ್ ಮಕ್ಕಳು ಅದಾವ, ಅವನಿಗೇನ್ ಶರೀರ ಅದ, ಇವೆಲ್ಲ ಓಸು ಮಾಡ್ಬಿಟ್ಟವು ಅವನಿಗೆ. ಪಾಪ ಅವ ಏನಿಲ್ಲ, ನಿಶ್ಚಲ ಬ್ರಹ್ಮ, ನಿರ್ಗುಣ ಬ್ರಹ್ಮನಿಗೆ ಎಲ್ಲ ಗುಣಗಳು ಆರೋಪ ಮಾಡಿ ನಮ್ಮ ಬುದ್ಧಿ ತಿಳಿದಂಗೆ ಅವನಿಗೆ ಆಕಾರ ಕೊಟ್ಬಿಟ್ಟು. ಏನೋ ಎಲ್ಲದಕ್ಕೂ
ಅವಕ್ಕೆಲ್ಲಕ್ಕೂ ಹಿಂದೆ ಒಂದೊಂದು ಕಾರಣಗಳು, ಹಿಂಗ್ಯಾಕೆ ಮಾಡಿರಿ, ಹಂಗ್ಯಾಕೆ ಮಾಡಿರಿ ಅಂದ್ರೆ ಎಲ್ಲ ಚಿತ್ರಗಳಿಗೊಂದು ಕತಿ ಬರ್ದಾರ, ಎಲ್ಲ ಮೂರ್ತಿಗಳಿಗೊಂದು ಕತಿ ಬರ್ದಾರ, ಆ ಮೂರ್ತಿಗಳಿಗೆ ಬರ್ದದ ಕತಿ ಕೇಳ ಹಾ ಹೌದೇನು ಬಾರಿಯಪ್ಪ ಅದ್ಭುತ ಅಪ್ಪ ಏನು ಅರ್ಥ ಅದಪ್ಪ ಅಂತೇಳಿ ಮೂರ್ಖರು ಖುಷಿ ಪಡ್ತಿರ್ತಾರೆ. ಯಾಕಂದ್ರ ಅವ್ರ ಬಟ್ಟನೆ ಅಟ್ಟೆ ಇರ್ತದೆ. ಶುದ್ಧ ಬ್ರಹ್ಮ ಹೆಂಗದನ ಹಂಗೆ ನಾವು ಯಥಾರ್ಥವಾಗಿ ತಿಳ್ಕೋಬೇಕು. ಅದಕ್ಕೆ ದೇಹ ಮನಸ್ಸು ಜೀವ ಅಂತ ಮೂರು ಆಸ್ತಿಗಳದಾವ ನಮಗೆ, ಮೂರು ಶಕ್ತಿಗಳದಾವ ಪಿಂಡಾಂಡದಲ್ಲಿ, ಅದು ಫಿಸಿಕಲ್ ಮೆಂಟಲ್ ವೈಟಲ್ ಅಂತಾರೆ. ಆ ಮೂರದೊಳಗ ಮೂರು ರೀತಿಯಾದಂತ ದೋಷಗಳದಾವ, ಆ ದೋಷಗಳಿದ್ದುದಕ್ಕ ಅವಕ್ಕ ಡೆವಲಪ್ ಮಾಡ್ಬೇಕಾಗಿದೆ. ಏನದ ಮಲದೋಷ ವಿಕ್ಷೇಪ ದೋಷ ಆವರಣ ದೋಷ. ಮಲದೋಷ ಅಂತಂದ್ರೆ ಪಾಪ ಕರ್ಮಗಳಿಗೆ ಹರಿದು ನಾಶ ಆಗುವಂತ ತನ್ನ ವ್ಯಕ್ತಿತ್ವ ಮತ್ತು ಇತರ ಜಗತ್ತಿನ ವಾತಾವರಣ ಹಾಳು ಮಾಡಂತ ನಾಶ ಮಾಡುವಂತ ಪ್ರವೃತ್ತಿ ಈ ದೇಹದಲ್ಲಿ ಇಂದ್ರಿಯದಲ್ಲಿ ಅದ. ಅದನ್ನ ನಿಯಂತ್ರಣ ಮಾಡುವುದಕ್ಕೆ ಕರ್ಮ ಕಾಂಡ ಮಾಡ್ಯಾರ. ಮತ್ತೆ ಮನಸ್ಸು ವಿಕ್ಷೇಪ ಆಗ್ತಿರ್ತದ, ಅಂತವೆಲ್ಲ ಬೇಡ ಮಾಡು ಅಂತ ಕೆಲವೊಂದದವ, ಮಾಡಬೇಡ ಅಂತ ಕೆಲವೊಂದದವ. ಈಗ ನೋಡ್ರಿ ನೀವೆಷ್ಟು ದೋಷ ಕಷ್ಟದಾಗ ಈಡಾಗಿರಿ ಗೊತ್ತ, ಮಾತಾಡ್ರಿ ಅಂತ ಮಾಡು. ವೇದ ವಿಹಿತ ಕರ್ಮ, ಒಳ್ಳೆ ವಿಚಾರಗಳನ್ನು ಮಾತನಾಡ್ರಿ, ಒಳ್ಳೆ ವಿಚಾರಗಳನ್ನ ಗ್ರಹಿಸ್ರಿ ಅಂತೇಳಿ ನಾವು ಏನು ನಿಮ್ಗೆ ಏನು ಒಂದು ರೂಪಾಯಿ ಕೇಳಿಲ್ಲ, ಯೂಟ್ಯೂಬ್ ಹಾಕಿವಿ, ಬುಕ್ ಕೊಟ್ಟಿಲ್ಲ, ಓದ್ರಿ ಅಂದಿಲ್ಲ, ಒಂದ್ ರೂಪಾಯಿ ಖರ್ಚು ಮಾಡಿಲ್ಲ. ನೀವು ಜೆರಾಕ್ಸ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೊರಿ ಅಂತ ಪೆನ್ ಹಿಡಿಬೇಡ್ರಿ, ಕಾಗದ ಹಿಡಿಬೇಡ್ರಿ, ಸುಮ್ಮನೆ ಈ ಮೊಬೈಲ್ 24 ತಾಸು ಮೊಬೈಲ್ ಚಟದಾಗ ಮುಳುಗಿರ್ತೀರಿ. ಆ ಮೊಬೈಲ್ ಚಟದಾಗ ಒಂದ್ ಈಟ್ ಯೂಟ್ಯೂಬ್ ಇಂದ ಒಂದು ಪಾಠ ಹಚ್ಕೊಂಡು ಕೇಳ್ರಿ ಅಂತಂದ್ರೆ ವಿಕ್ಷೇಪಕ್ಕೊಳಗಾಗಿರಿ. ಮಾಡು ಅನ್ನಂತ ಕೆಲಸ ಹೇಳಿದ್ರೆ ವಿಕ್ಷೇಪಕ್ಕೊಳಗಾಗಿರಿ, ತ್ರಾಸಾಗ್ಬಿಟ್ಟದ. ಮತ್ತೆ ಮಾಡು ಮಾಡನ್ನೋದು ಚಲೋ, ಮಾಡನ್ನ ಕೆಲಸ ಹೇಳಿದ್ರೆ ಈಟ್ ತ್ರಾಸಾಗ್ಯದ, ಮತ್ತ ಮಾಡ್ಬೇಡ ಅನ್ನೋದು ಬಿಡಿಸಿದೇವ ಅಂದ್ರೆ ಏನು ತ್ರಾಸಾಗುವ. ನೀವೇನೋ ದಿನ ಒಂದೇನೋ ರೂಢಿ ಹಾಕೊಂಡಿರ್ತೀರಿ, ನಾನು ನಿಮ್ಮ ಮನೆಗೆ ಬಂದಾಗ ಇದು ಸರಿಯಲ್ಲ ಅಂತ ಹಿಂಗ ಏನಾರ ಹೇಳ್ಬಿಟ್ನೆ ಅಂತಂದ್ರ ಅದು ಬಿಡಿಸ್ಬೇಕಾದ್ರ ಗುರುಗಳು ಹೇಳ್ಯಾರತ್ತ ಅರಿವುಲಿಂತ ನೀವೇನಾರ ಬಿಟ್ಟಿರಿ, ಆದ್ರ ನಿಮ್ಮ ಮನಸ್ಸು ನಿಮ್ಮ ದೇಹದ ಇಂದ್ರಿಯಗಳು ಏನಾಗ್ತಿರ್ತಾವ, ವಿಕ್ಷೇಪಕ್ಕೊಳಗಾಗ್ತಿರ್ತಾವ, ಮಲದೋಷ ಮಾಡ್ತಾವ. ಏ ಯಾ ಗುರು ಅವ ಎಂದರೆ ಒಂದಿನ ಬಂದ್ ಏನಾರ ಹೇಳು ಅಂದ್ರೆ ನಮ್ ಜೀವನ ಹೆಂಗ್ ನಡಿಬೇಕು, ಏ ಹಿಂಗೆ ಮಾಡಮಂತಾವ ಇಂದ್ರಿಯಗಳು ಹೇಳ್ತಿರ್ತಾವ, ಏ ಗುರುಗಳು ಹಂಗ ಹೇಳ ಮಾಡೋದ್ ಬೇಡ ಅಂತೇಳಿ ಜೀವ ಹೇಳ್ತಿರ್ತದ. ಅವಾಗ ಬ್ಯಾಡತ್ತು ಬಿಟ್ರ ಅದ ಹೆಂಗಾಗ್ತದಪ್ಪ, ನಾನು ಈ ವರ್ಷ ಆಯ್ತು ಹಿಂಗೆ ಮಾಡ್ಕೊತ ಬಂದಿನಿ ಅಂತ ಮತ್ತದ ರೂಢಿಗತವಾಗಿ ಆ ಮನಸ್ಸು ವಿಕ್ಷೇಪ ಆಗ್ತದೆ. ಮಾಡನ ಹೇಳಿದ್ರೆ ಹೇರಿದ್ರು ತ್ರಾಸ ಆಗ್ತದ, ಮಾಡ್ಲಬೇಡ ನಾವು ಮಾಡ್ಬೇಡ ಅಂದ್ರು ಅದಕ್ಕೆ ತ್ರಾಸ, ವಿಕ್ಷೇಪ ಅದಕ್ಕೆ ತನ್ನದೇ ಆದ ಒಂದು ರೂಢಿ ಮಾಡ್ಕೊಂಡ್ಬಿಟ್ಟದು, ತನ್ನದೇ ಆದ ಒಂದು ರೂಢಿ ಮಾಡ್ಕೊಂಡ. ಮನೆಗೆ ಹೋಗೋದು ಮನೆಗೆ ಹೋಗೋದು, ಆಫೀಸ್ ಬಿಟ್ಟ ಮೇಲೆ ಸೀದ ಮನೆಗೆ ಬಂದು ಬಟ್ಟಿ ಪಟ್ಟಿ ಎಲ್ಲ ಕಾಳದು, ಮುಖ ತೊಳ್ಕೊಂಡು ಈಬು ತಚ್ಚಕೊಂಡು ಒಂದ್ ಕಡೆ ಕುರ್ಚಿ ಕೂತು ಒಂದೇನೋ ಹಿಡ್ಕೊಂಡು ಓದೋದು ಬರೆಯೋದು ಏನೋ ಮಾಡ್ಕೊತ ಕೂತ ಸ್ವರ್ಗ ಅದು ನಮಗ್ ಸ್ವರ್ಗ. ಆದ್ರೆ ಅದೇ ಸಮಯದಲ್ಲಿ ಆಫೀಸ್ ಮುಗಿದ ಮೇಲೆ ಯಾರೋ ಭಕ್ತರು ಮನೆ ಕರೀತಾರೆ, ನಮ್ಮ ಮನೆಗೆ ಬರ್ರಿ ಹೋಗಿ ಅಂತ. ಅಲ್ಲಿ ಅವ್ರ ಮನೆಗೆ ಹೋಗಿ ಬಿಸಿ ನೀರು ಕೊಡ್ತಾರ, ಸಾಬೂನ್ ಕೊಡ್ತಾರ, ಹೊಸ ಟವೆಲ್ಲೇ ಕೊಡ್ತಾರ, ಎಲ್ಲ ಉಪಚಾರ ಮಾಡ್ತಾರ. ನಮ್ಮ ಮನ್ಯಾಗ ಮಾಡ್ಲಾರ್ದ ಉಪಚಾರ ಎಲ್ಲ ಅವ್ರ ಅಷ್ಟೆಲ್ಲ ಚಂದ ಬಂದಾರ ಅಂತೇಳಿ ಖುಷಿಲಿಂತ ಮಾಡ್ತಾರ. ಏನು ಮಾಡಿದ್ರು ಮನಸ್ಸಿಗೆ ತನ್ನ ಮನ್ಯಾಗ ಏನು ಕುಂತು ತಾನೇನು ಒಂದು ಕಂಫರ್ಟೇಬಲ್ ಆಗಿ ಇರ್ತದಲ್ಲ, ಹಂಗ ಅಲ್ಲಿ ಅವ್ರ ಮನೆಗೆ ಇರಂಗೇ ಇಲ್ಲ, ರೂಢಿ ಮಾಡ್ಕೊಂಡ್ಬಿಟ್ಟದು. ಹಿಂಗೆ ಹೋಗಿ ಕುಂದಿರ್ಬೇಕು, ಹಿಂಗೆ ಹಂಗಾದ್ರೆ ಅದಕ್ಕೆ ಸಮಾಧಾನ. ಕರೆಕ್ಟ್ ಅಲ್ರಿ ನಾ ಹೇಳಕತ್ತಿದ್ದು? ನಿಮ್ ಮನೆಗೆ ಹೋಗಿ ನೀವು ಫ್ರೆಶ್ ಅಪ್ ಆದ್ರೆ ನಿಮಗೆ ಸಮಾಧಾನ. ಸರಿ ಸರಿ, ಅದಕ್ಕೊಂದು ರೂಢಿ, ಒಂದ್ ಎಕ್ಸ್ಟ್ರಾ ಒಂದ್ ಏನಾರ ಒಂದ್ ಎಕ್ಸ್ಟ್ರಾ ಒಂದ್ ಏನಾರ ಮಾಡಿದ್ರ ಬಗೆ ಇರಂಗಿಲ್ಲ, ಒಂದ್ ಏನಾರ ಕಡಿಮೆ ಆದ್ರೆ ಬಗೆ ಇರಂಗಿಲ್ಲ, ಅದಕ್ಕೆ ತನ್ನದೇ ಆದ ಒಂದು ರೂಢಿ. ಯಾಕಂದ್ರೆ ಜಡ ವಸ್ತುವಿನಿಂದ ಹುಟ್ಟಿದ್ದದು ಜಡ ಸ್ವಭಾವ. ಏನಾರ ಅಭ್ಯಾಸ ಏನಾರ ಚೇಂಜ್ ಆಗ್ಬೇಕಾದ್ರ ಹೇಳ್ರಪ್ಪ, ಅಭ್ಯಾಸ ರೀ ಅಪ್ಪ, ಅಭ್ಯಾಸ ಅಭ್ಯಾಸ ರೂಢಿ ರೂಢಿ ಮಾಡ್ಕೊಂಡ್ಬಿಟ್ಟದ ಜಡ ಪ್ರವೃತ್ತಿ. ಹಿಂಗೇ ನಡಿಬೇಕಂತದ್ ಭೂಮಿ ಚಲನಶೀಲ ಅದ,
ಅದ ಹಂಗೆ ಚಲಿಸ್ಬೇಕು, ಹಂಗೆ ತಿರುಗ್ಬೇಕು. ಅದಕ್ಕೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಏನಾರ ತಿರುಗಂದ್ರೆ ಆಗಂಗಿಲ್ಲ, ಇಷ್ಟೇ ಹಿಂಗೆ ತಿರುಗ್ತೀನಿ ಸೂರ್ಯ ಹಿಂಗೆ ಮಾಡ್ತೇನೆ ಅಂತ ಅವೆಲ್ಲ ರೂಢಿ ಮುಡ್ಕೊಂಡು. ಅದೇ ರೀತಿ ಆ ಜಡ ವಸ್ತುವಿನಿಂದ ಇದು ಮನಸ್ಸು ಹುಟ್ಟದಲ್ಲ, ಹಿಂಗಾಗಿ ಈ ಮನಸ್ಸನ್ನು ಏನ್ ಮಾಡ್ತದ, ಒಂಥರ ಜಡ ಪ್ರವೃತ್ತಿ ತನ್ನದೇ ಆದ ಒಂದು ರೂಢಿ ಒಳಗೆ ಇರ್ತದ. ಹಿಂಗದ ಅದಕ್ಕ ಅದಕ್ಕ ಬ್ಯಾಡ್ ಅಂದ್ರು ಕಷ್ಟ, ಮಾಡಂದ್ರು ಕಷ್ಟ. ಅದಕ್ಕೆ ಏನ್ ಮಾಡ್ತಾರ ವೇದಗಳಲ್ಲಿ ಇಂಥ ಮಾಡು ಇಂಥ ಬ್ಯಾಡ ಅಂತೇಳಿ ಆ ಮನಸ್ಸಿಗೆ ವಿಕ್ಷೇಪ ಉಂಟಾಗಂಗ ಮಾಡಿ ಗಟ್ಟಿ ಮಾಡ್ತಾರ. ನೆಕ್ಸ್ಟ್ ಇದೆಲ್ಲ ಮಾಡುವುದರಲ್ಲಿ ಜೀವ ತಾನ್ ಯಾರು ಅಂತೇಳಿ ಮರ್ತು ಬಿಟ್ಟದ. ಅದನ್ನೇ ಜ್ಞಾನಕಾಂಡದೊಳಗ ಹೋದಾಗ ಆವರಣ ದೋಷ ಅಂತಾರೆ. ತಾನ್ ಯಾರು ಅನ್ನೋದು ಮರ್ತು ಇನ್ನೊಂದು ವಸ್ತು ಶ್ರೇಷ್ಠ ಅಂತ ಮಾಡಿ, ಇನ್ನೊಂದು ವ್ಯಕ್ತಿನ ಶ್ರೇಷ್ಠ ಮಾಡಿ, ಯಾವನಿಗೋ ಗುರು ಅಂತ ಮಾಡಿ, ಯಾವುದಕ್ಕೋ ದೇವ್ರಂತ ಮಾಡಿ, ಅವನಿಗೆ ಕೈಕಾಲು ಬಿದ್ದು ತಾನು ದುಡಿದದ್ದೆಲ್ಲ ಒಯ್ದು ಅವನ್ ಮುಂದಿಟ್ಟು ಅಪ್ಪ ನಿನ್ನಿಂತೆ ನಂದು ನಡೆದದ, ಅಪ್ಪ ನಿನ್ನಿಂತೆ ನಮ್ ನಡೆದದ. ನಿಜವಾಗಿ ಹೇಳ್ತೀನಿ, ಆ ಗುರುವಿಂದು ನಿಮ್ಲಿಂತ ನಡೆದ. ಯಾರಿಗೆ ಗುರು ಅಂತೇಳಿ ನೀವ್ ಮಾಡ್ಲಿಕ್ಕೆ ತಿರಲ್ಲ, ಅವಂದ ನಿಮ್ಲಿಂತ ನಡೆದ, ನಿಮ್ಲಿಂತ ಅವನ್ಲಿಂತ ನಿಮ್ದೇ ನಡೀತದ, ಅವಂದ ನಡೆದ ನಿಮ್ಲಿಂತ. ಯಾವ ವಸ್ತುವನ್ನ ದೇವ್ರಂತ ಮಾಡ್ಲಿಕ್ಕೆ ತಿರಿ, ಆ ದೇವ್ರದ ನಿಮ್ಲಿಂತ ನಡೆದ. ನಾನು ಒಂದು ಗುಟಕ್ ನೀರ್ ಹಾಕ್ತೀನಿ ಅವ ನಿನ್ ತಲೆ ಮೇಲ, ನಾನು ನಿನಗೆ ನೈವೇದ್ಯ ಹಿಡಿತೀನಿ, ನಾನು ನಿನಗೆ ತೊಳೆದ ಇಬ್ಬತ್ತಿ ಹಚ್ತೀನಿ, ನಾನ್ ನಿನಗೆ ಕುಂಕುಮ ಹಚ್ತೀನಿ, ನಾನ್ ನಿನಗೆ ಊದುಬತ್ತಿ ಬೆಳಗ್ತೀನಿ. ನೀನ್ ಯಾತರ ದೇವ್ರು, ನಾನೇ ದೇವ್ರ ಅಂತ ಅಲ್ಲ ಪ್ರಭು ದೇವ್ರ ವಚನ ಅದ ಗೊತ್ತಾ ಕೇಳಿರ. ಒಂದು ಕುಡತೆ ನೀರನ್ನ ನೀವೇ, ಒಂದು ತುತ್ತು ಅನ್ನ ನೈವೇದ್ಯವನ್ನ ನಾನ್ ಇಡುವೆ ನಿನಗೆ ಅಂತ. ಯಾವುದನ್ನ ನಿಮ್ಮಿಂದ ಭಿನ್ನವಾಗಿ ದೇವರು ಅಂತ ಮಾಡಿ ಅದರಲ್ಲಿಂತ ನಿಮ್ಮದು ನಡೆದದ ಅಂತಿರಲ್ಲ, ಕುಂತು ವಿಚಾರ ಮಾಡಿದಾಗ ಅದರದ ನಿಮ್ಲಿಂತ ನಡೆದವೋ ಏನ ನಿಮ್ ಅದರಲ್ಲಿಂತ ನಡೆದವೋ ನಮ್ಮಿಂದ ಅದ ನಡೆದ. ಹಾ ನಿಮ್ಮಿಂದ ಅದಕ್ಕೆ ಇದಕ್ ಈ ಸ್ಟೇಜಿಗೆ ಬಂದ್ರೆ ಜ್ಞಾನಕ್ಕೆ ಬಂದಿರಿ ಅಂತ. ಈ ಸ್ಟೇಜಿಗೆ ಬಂದಿಲ್ಲ ಯಪ್ಪ ನಿನ್ಲಿಂತೇ ನಮ್ಮ ನಡೆದ. ಹ ಅಂದ್ರೆ ಏನ್ ನಡೆದ? ಏನ ನಡೆದಿಲ್ಲ, ನಿಮ್ಲಿಂತ ನಂದು ನಡೆದದ ಅಂತ ಅಂದ್ರಲ್ಲ ಕೆಳಗದಾರ ಅವ್ರೇನ ವಿಕ್ಷೇಪ ಅದ್ಯಾವ್ದದ ವಿಕ್ಷೇಪ ದೋಷ ಮಲ ದೋಷದಾಗದಾರ. ಇನ್ನ ಇವರು ಆವರಣ ದೋಷ ಹರ್ಕೊಂಡಿಲ್ಲ. ಇವೆಲ್ಲ ಲಕ್ಷಣಗಳು ಯಾರಿಂದ ಯಾರದ ನಡೆದಿಲ್ಲ, ನಿಮ್ಮಿಂದ ನಿಮ್ಮಿಂದ ನಡೆದ. ನಿಮ್ ಸಂತೋಷಕ್ಕಾಗಿಯೇ ನೀವು ಸಾಲಿ ಕಲ್ತಿರಿ, ನಿಮ್ ಸಂತೋಷಕ್ಕಾಗಿ ನೌಕರಿ ಮಾಡಿರಿ, ನಿಮ್ ಸಂತೋಷಕ್ಕಾಗಿ ಸಂಸಾರ ಮಾಡಿರಿ, ನಿಮ್ ಸಂತೋಷಕ್ಕಾಗಿ ಮಕ್ಕಳು ಮಾಡ್ಕೊಂಡ್ರಿ, ನಿಮ್ ಸಂತೋಷಕ್ಕಾಗಿ ಜೀವನ ಮಾಡಿ. ನಿಮ್ಮಿಂದ ನಿಮ್ಮದ್ ನಡೆದ. ಇದನ್ನ ಎಲ್ಲಿ ತನ ಬುದ್ಧಿ ಬರಲ್ಲ ಅಲ್ಲಿ ತನ ನೀವು ಆವರಣ ದೋಷದಾಗೆ ಅದೀರಿ, ನೀವೇ ಅದು ಇದ್ದೀರಿ ಅಂತ ಬರ್ಬೇಕು. ಇಲ್ಲಿ ಏನದಪ್ಪ ಅಂದ್ರೆ ಕರ್ಮಕಾಂಡಿಗಳು ಅದೇ ಸ್ಟೇಜಿಗೆ ನಿಂತು ಬಿಟ್ಟಾರ. ಅವರು ಅತ್ಯಂತ ಬಿಜಿ 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 ಆಗಿ ಆ ದೇವರ ಮೂರ್ತಿಗಳು ಮನುಷ್ಯ ಇರೋದೇ ಈ ಮೂರುವರಿ ಮಳ ದೊಡ್ಡ 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 ಮೂರ್ತಿ ಮಾಡಿಬಿಟ್ಟ ಗುಡ್ಡದನ್ ಕಲ್ಗಳು ತಗೊಂಡು ದೊಡ್ಡ ಮೂರ್ತಿ ಮಾಡಿ ಅದಕ್ಕೊಂದು ಮತ್ತೆ ಪ್ಲಾಟ್ಫಾರ್ಮ್ಗಳು ಹಾಕೊಂಡು ಅದ್ರ ಮ್ಯಾಲೆ ನಿಂತು ಬಕೆಟ್ ಗಟ್ಲೆ ಹಾಲು ಸುರಿಯೋದು, ರುದ್ರಾಭಿಷೇಕ ಮಾಡ್ತೀನಿ, ಅದು ಜೇನುತುಪ್ಪ ಸುರಿಯೋದು, ಅದು ಮತ್ತೆ ಬಚ್ಚಲ ಮೋರೆಯಿಂದ ಆಯ್ಸಿ ಹರಿಸಿ ಅದನ್ನ ಒಂದ್ ಬಟ್ಟಲ್ದಾಗ ಹಿಡ್ಕೊಂಡು ಕುಡಿಯೋದು, ಅಭಿಷೇಕ ತೋರಿ ತೋರಿ ಅಂತೇಳಿ ನೆಲದ ಮೇಲೆ ಹರಿಸಿ ಹೊಲಸು ಮಾಡಿ ಕುಡಿಯೋದು. ಯಾರು ಹೇಳ್ರಿ ಅದೆಲ್ಲ? ಅದೇನ್ ಸ್ವಚ್ಛ ಇರ್ತಾವ ಗುಡಿಯಾಗ ಇರೋ ತನಕ, ಮಂದಿ ಇರೋ ತನಕ ಏನಿರ್ತದ, ಜನ ಇರೋ ತನಕ ಯಾವ ಕ್ರಿಮಿಕೀಟಗಳು ಪಕ್ಷಿಗಳು ಪ್ರಾಣಿಗಳು ಬಂದಿರಂಗಿಲ್ಲ. ಜನ ಎಲ್ಲ ಹೋಗಿ ಕೀಲಿ ಹಾಕೊಂಡು ಹೋದ್ಮೇಲೆ ಅದೇ ಬಚ್ಚಲ್ ಮೊವರಿ ನಾಯಿ ನೆಕ್ಕಿರ್ತದ ಗೊತ್ತಾ? ಯಾವ ಮೊವರಿಯಾಗಿಂದ ರುದ್ರಾಭಿಷೇಕ ಬರ್ತದ, ಪ್ರಸಾದ ಬರ್ತದ, ತೀರ್ಥ ಬರ್ತದ ಅಂತೇಳಿ ಕುಡಿತಿರ್ತಿರಲ್ಲ, ಅದು ಟೇಸ್ಟಿ ಟೇಸ್ಟಿ ಐಟಮ್ ಇರ್ತದ, ಹಾಲು ಜೇನುತುಪ್ಪ ಮೊಸರು ಸಕ್ರಿ ಕಲ್ ಸಕ್ರಿ ಇರ್ತದ ಬಾಳೆಹಣ್ಣಕ್ಕ, ಅದು ನಾಯಿ ನೆಕ್ಕಿರ್ತದ ಅಲ್ಲಿ. ಆ ದೇವ್ರ ಮೂರ್ತಿ ಮೇಲೆ ಸಿಕ್ಕಾಪಟ್ಟೆ ಕ್ರಿಮಿ ಕೀಟಗಳು ನೊಣಗಳು ಎಲ್ಲ ಕೂತಿರ್ತಾವ. ಅದನ್ನ ಮತ್ತೆ ಮುಂಜಾನೆ ಎದ್ದು ತೊಳಿತಾರೆ, ಸ್ವಚ್ಛ ನೀರ್ ಹಾಕಿ ತೊಳಿತಾರ, ಮತ್ತೆ ಏನೇನೋ ಮಾಡ್ತಾರ. ನೀ ಏನ್ ಮಾಡಿದ್ರು ದಟ್ ಈಸ್ ನಾಟ್ ಕ್ಲೀನ್ ಪ್ರೋಸೆಸ್, ಸ್ವಚ್ಛತೆ ಅಲ್ಲವೇ ಅಲ್ಲ. ಅದು ಮಾಡಿ ಏನ್ ಮಾಡ್ತಾರ, ತೀರ್ಥ ಅಂತ ಪ್ರಸಾದ ಅಂತ ಗದ್ದಲ ಗದ್ದಲ ಇಡಿಸಿ
ಧನ್ಯ ಆಗ್ಬಿಟ್ಟ ಅಂತ. ತಾನೇ ಧನ್ಯ ಇದ್ದು ಯಾವುದೋನೋ ಒಂದು ವಸ್ತುವನ್ನು ತೊಳೆದು ಅದಕ್ಕೋ ಒಂದು ಭಕ್ತಿ ಅಂತ ಮಾಡಿ ಅನುಭವನಿಗೆ ಗುರು ಅಂತ ಮಾಡಿ ಎಲ್ಲ ಇವು ಎಂಪ್ಲಾಯ್ಮೆಂಟ್ ಪ್ರೊಸೆಸ್ ಹೊಟ್ಟೆ ತಿಪ್ಪಲ್ ಕೆಲಸಗಳಿಗೆ ತಂಗ ಹೊಟ್ಟೆ ತಿಪ್ಪಲಿಗೆ ಪೂಜಾರಿ ತೋರಿಸ್ತಿರ್ತಾನ ಆ ಸ್ವಾಮಿಯನ್ನ ನಂಬ್ರಿ, ಆ ಸ್ವಾಮಿಗೆ ನೀವು ಬೇಡ್ಕೊಳ್ರಿ, ನಿಮಗೆಲ್ಲ ದೇವ್ರು ಚಲೋ ಮಾಡ್ತಾನೆ ಅಂತಿರ್ತಾನ. ಆ ಪೂಜಾರಿಗೆ ನಾನ್ ಕೇಳ್ತೀನಿ, ಮತ್ತೆ ನೀನ್ಯಾಕಿಂಗ್ ಬಡವಾತಿ ಬಡವಾಗಿ ಕೂತಿದಪ್ಪ, ಅಂತ ದೊಡ್ಡ ಸ್ವಾಮಿಗೆ ಕೈ ಮುಟ್ಟಿ ಮೈ ಮುಟ್ಟಿ ನೀನು ಪೂಜಾ ಮಾಡಿದಿ, ನೀನ್ ಯಾಕೆ ನಂಬಿಲ್ಲ, ಮತ್ತೆ ನೀನ್ ಯಾಕೆ ಆ ದೇವ್ರಲಿಂತ ಏನು ಪಡ್ಕೊಂಡಿಲ್ಲ ಅಂತ ಪೂಜಾರಿ ಕ್ವಶನ್ ಮಾಡ್ತೇನೆ. ದೇಶದ ಮಂದಿಗೆ ಆ ಕಲ್ಲು ತೋರಿಸಿ ಅವ ಹೊಟ್ಟೆ ತುಂಬಿಸ್ಕೊತಿರ್ತಾನ. ಮತ್ತ ಆ ಸ್ವಾಮಿ ನೀನೇ ಯಾಕೆ ನಂಬಿ, ನೀನ್ ಯಾಕೆ ಪಡ್ಕೊಳ್ಳಿಲ್ಲ, ನೀನ್ ಯಾಕೆ ಬಡವಾತಿ, ನಿನಗೆ ಪಕ್ಕ ಗೊತ್ತದ ಆ ಸ್ವಾಮಿ ನಿನಗೇನು ಕೊಡಂಗಿಲ್ಲ, ಇಲ್ಲೇನ್ ಬಂದು ಬೇಡ್ಲಕ್ ನಿಂತನಲ್ಲ, ಇವನಿಗೇನು ಹುಚ್ಚಿಡಿಸಿದಲ್ಲ, ಇವನೇ ನಿನಗ್ ಕೊಡ. ಭಕ್ತ ಕೊಟ್ಟದ್ರ ಮೇಲೆ ಪೂಜಾರಿ ಬದುಕೇನ, ಭಗವಂತ ಕೊಟ್ಟದ್ರ ಮೇಲೆ ಪೂಜಾರಿ ಬದುಕೇನ ಹೇಳ್ಬಿಡಿ. ಭಕ್ತ ಕೊಟ್ಟದ್ರ ಬದುಕೇಳಿ, ತಿನ್ನದು ಭಕ್ತರದು, ಹೇಳ್ಕೊಳ್ಳೋದು ಭಗವಂತನ್, ಸ್ವಾಮಿ ಕೊಟ್ಟನಂತ ಹೇಳ್ತಾನ. ನಾವು ಇವೆಲ್ಲ ವಿಚಾರ ಮಾಡ್ಬೇಕು, ಜ್ಞಾನಕ್ಕೆ ಬರ್ಬೇಕು. ಒಂಥರ ಆವರಣದ ಒಳಗಿದ್ದವ್ರಿಗೆ ಅವೆಲ್ಲ ಸಮಸ್ಯೆಗಳು, ಆವರಣದಿಂದ ಹೊರಗೆ ಬಂದವ್ರಿಗೆ ಭಕ್ತ ಕೊಟ್ಟಾಗೆ ಅವ್ನಿಗೆ ಯಾರು ಭಕ್ತರೇ ಹೋಗ್ಲಿಲ್ಲ ಅಂತಂದ್ರೆ ಅವನ ಮೂರ್ತಿಗೆ ಅವನಿಗೆ ಅವ ಪೂಜಾರಿಗ್ತಾನ ಬಿಟ್ಟೋಗ್ಬಿಡ್ತಾನ, ಅವ ಭಕ್ತರು ಬರುವಲ್ರಿ ಇಲ್ಲಿ ಅಂತ ಗೊತ್ತ. ಯಾರು ಭಕ್ತರೇ ಗುಡಿಗೆ ಬರ್ಲಿಲ್ಲ ಅಂದ್ರೆ ಪೂಜಾರಿ ಅಲ್ಲಿದ್ದೇನ್ ಮಾಡ್ತಾನ, ಅದ್ ಗುಡಿಗೆ ಮಂದಿ ಬರಂಗಿಲ್ಲ, ನಾನ್ದೆ ಹಂಗ ನಡಿಬೇಕು ಹೊಟ್ಟೆ ನಡೆಯಂಗಿಲ್ಲ ಅಂತೇಳಿ ಅವ ಏನ್ ಮಾಡ್ತಾನ, ಭಕ್ತರಿಂದ ಹೊಟ್ಟೆ ನಡೀತಿರ್ತದ. ಅವ ಏನ್ ಮಾಡ್ತಾನ, ಭಗವಂತನ ಹೆಸರು ಹೇಳ್ತಿರ್ತಾನ ಮಂದಿಗೆಲ್ಲ, ಭಗವಂತನನ್ನ ನಂಬ್ರಿ ಅಂತೇಳಿ ಆ ಕಲ್ಲನ್ನೇ ಭಗವಂತ ಅಂತ ತೋರಿಸ್ತಿರ್ತಾನ. ಆವರಣದ ಒಳಗಿದ್ದವ್ರಿಗೆ, ಆವರಣ ದೋಷದ ಒಳಗಿದ್ದವ್ರಿಗೆ ಆ ಸಮಸ್ಯೆ, ಆವರಣ ದೋಷದಿಂದ ಹೊರಗೆ ಬಂದವ್ರಿಗೆ ಏನಿಲ್ಲ, ಎಲ್ಲರಂಗ ತಣ್ಣಗ್ ನಿಂತು ಕೈ ಮುಗಿದು ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಪರಮಾತ್ಮ ಅಂತೇಳಿ ಅಖಂಡ ಚೈತನ್ಯವನ್ನ ಅನುಭವಿಸ್ತಾನ ಜ್ಞಾನಿ ಆದವ. ಆವರಣ ದೋಷದೊಳಗೆ ಇದ್ದವನ್ ಏನ್ ಮಾಡ್ಬಿಡ್ತಾನ, ಅದೇ ದೊಡ್ಡದಂತೇಳಿ ಉದ್ದುದ್ದ ಅಡ್ಡಾಟ ಬೀಳ್ತಾನ, ಏನೇನೋ ಮಾಡ್ತಿರ್ತಾನ, ಮಾಡ್ ನೋ ಪ್ರಾಬ್ಲಮ್. ಯಾಕಂದ್ರ ಅವೆಲ್ಲ ಸ್ಟೇಜ್ಗಳು, ನಾವು ಒಂದು ಸ್ಟೇಜ್ನಾಗ ಹಂಗೆ ಇದ್ದವ್ರೆ, ಹಂಗೆ ಇದ್ದವ್ರೆ, ಹಂಗಿದ್ದವ್ರು ಮತ್ತ ಆ ಸ್ಟೇಜ್ ನಿಂತ ಮ್ಯಾಲ್ ಬಂದಿವಿ. ಬೀಳದ ತಪ್ಪಲ್ಲ, ಬಿದ್ದಲ್ಲೇ ಬೀಳದ ತಪ್ಪು, ಹೇಳ್ಬೇಕು ಮ್ಯಾಲ್ ಹೇಳ್ಬೇಕು ಹಿಂಗದ. ಅದಕ್ಕೇನಾಯ್ತು, ಜ್ಞಾನ ಕಾಂಡದಾಗ ಹೋದ್ರೆ ನೀವೇ ಆ ಚೈತನ್ಯ ಸ್ವರೂಪರು, ಚೈತನ್ಯ ಅಂತ ಒಂದು ಇದೆ, ಅದು ಬೇರೆ ಯಾರು ಅಲ್ಲ, ಅದು ನಾನೇ ಇದ್ದೇನೆ ಅಂತ ಹೇಳಿ ಜ್ಞಾನ ಕಾಂಡಕ್ಕೆ ಬರ್ತೀರಿ. ಅದಕ್ಕೆ ಇಲ್ಲಿ ಕರ್ಮ ಕಾಂಡಿಗಳ ಹತ್ರ ಹೋದ್ರೆ ಅಂದ್ರ ಅವರು ಅದೇ ಸ್ಟೇಜಿಗೆ ನಿಂತು ಬಿಟ್ಟಾರ. ಕರ್ಮದಿಂದಲೇ ಏನ್ ಅವ್ರಿಗೆ ಆನಂದ ಆಗ್ತದ, ಆ ಆನಂದಕ್ಕೆ ಅವರು ಮೋಕ್ಷ ಅಂತಂದಾರ. ಅದು ಕರ್ಮದಿಂದ ಮೋಕ್ಷ ಆಗಿದ್ದವ್ರಿಗೆ ತಮ್ಮ ಸ್ವಸ್ವರೂಪ ಜ್ಞಾನ ಇರಂಗಿಲ್ಲ. ಆ ವಸ್ತುವಿನೊಳಗೆ ಸಾಕ್ಷಾತ್ಕಾರ ಆಯ್ತು, ವಿಠಲ ಅಂತ ಕರೆದ ಕೂಡ್ಲೇ ಬಂದ, ನರಸಿಂಹ ಅಂತ ಕರೆದ ಕೂಡ್ಲೆ ಬಂದ, ತಾನು ಸ್ವತಃ ನರಸಿಂಹ ಅನ್ನೋದು ಬುದ್ಧಿ ಬರಲ್ಲ ಅವ್ರಿಗೆ, ತಾವೇ ಸ್ವತಃ ವಿಠಲ ಅನ್ನೋದು ಬುದ್ಧಿ ಬರಂಗಿಲ್ಲ. ಅವರಿಂದ ಭಿನ್ನವಾಗಿ ಆ ದೇವರನ್ನ ಕಾಣುವುದು ಕನಕನಿಗೆ ಕಿಂಡಿಯಲ್ಲಿ ಕೃಷ್ಣ ಕಂಡ, ಕನಕನಿಗೆ ತನ್ನ ಅಂತರಾತ್ಮದಲ್ಲಿ ಕೃಷ್ಣ ಕಾಣಲಿಲ್ಲ. ಅದು ಭಕ್ತಿ ಮಾರ್ಗ, ದಾಸರದು ಭಕ್ತಿ ಮಾರ್ಗ, ಸಪರೇಟ್ ತಮ್ಮಿಂದ ಭಿನ್ನವಾಗಿ ದೇವರನ್ನ ನೋಡುವುದು ಅದು ಭಕ್ತಿ ಮಾರ್ಗ. ದಾಸರು ಎಲ್ಲ ಭಕ್ತಿ ಮಾರ್ಗದವರು. ಇನ್ನೊಂದಿಷ್ಟು ಮಂದಿ ತನ್ನ ಒಳಗೇ ಪರಮಾತ್ಮ ಆದನ ಅಂತ ಅವ್ರು ಯಾರು, ಉಪಾಸನಾ ಕಾಂಡಿಗಳು. ತನ್ನೊಳಗೆ ದೇವ್ರದನ ಅನ್ನೋರು ಉಪಾಸನಾ ಕಾಂಡಿಗಳು. ಒಳಗಷ್ಟೇ ಅದನ, ಹೊರಗಿಂದ ಬಿಡ್ತಾರ, ಒಳಗಷ್ಟೇ ಅದನಂತಾರ. ಅದಕ್ ಮುಂದೆ ಜ್ಞಾನ ಕಾಂಡಿಗಳು ಏನಂತಾರ, ಅವೆರಡರ ತಲೆ ಮೇಲೆ ಕಾಲು ಇಡ್ತಾರ, ಇಟ್ಟು ಏ ದೇವ್ರ ಒಳಗಾದನ ಹೊರಗಾದನ ಸರ್ವಾಂತರ್ಯಾಮಿ ಅದನಂತ ಇವ್ರ್ಯಾರು ಜ್ಞಾನ ಕಾಂಡಿಗಳು ಹೇಳ್ತಾರ. ಇದನ್ನು ಮೀರೋಗ್ಬೇಕು ನಾವು, ಇದನ್ನು ಮೀರೋಗ್ಬೇಕು ನಾವು. ಸರ್ವಾಂತರ್ಯಾಮಿ ಅದನ ಅಂತಂದ್ರೆ ಅವ ಲಿಮಿಟ್ ಆಗ್ತಾನ, ಲಿಮಿಟೆಡ್ ಆಗ್ತಾನ ಅವನು. ಅದನ್ನ ದಾಟ್ಬೇಕು, ನಮ್ಮ ಶಬ್ದ ನಮ್ಮ ಆಲೋಚನೆಗಳಿಗೆ ಮೀರಿ ನಿಂದ್ರದು
ಇದೆಲ್ಲ ಇಷ್ಟೆಲ್ಲ ಏನಾಯ್ತು ಶಾಸ್ತ್ರದಲ್ಲಿ ಅದ. ಈ ಶಾಸ್ತ್ರ ಕೇಳೋರಿಗೆ ಶಾಸ್ತ್ರ ಹೇಳೋರಿಗೆ ಏನಂತಾರ, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಶ್ರೋತ್ರಿಯ ಬ್ರಹ್ಮನಿಷ್ಠರು ಅಂತಾರ. ನಮ್ಮದು ಶ್ರೋತ್ರಿಯ ಬ್ರಹ್ಮನಿಷ್ಠತ್ವಕ್ಕೆ ನಿಲ್ಲುವ ಸಾಧನೆ ಅಲ್ಲ, ಇದು ಶುದ್ಧ ಬ್ರಹ್ಮನಿಷ್ಠೆ. ಪರಮಾತ್ಮ ಹೇಗಿದ್ದಾನೋ ಹಾಗೆ, ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಪರಮಾತ್ಮ ಇಲ್ಲ. ಸುಮ್ ತಿಳ್ಕೊಳ್ಳಕ್ಕಷ್ಟೇ ಈ ಶಾಸ್ತ್ರಗಳು. ಈ ಶಾಸ್ತ್ರಗಳಿಗೆ ಅವನು ಮೀರಿದವನಿದ್ದಾನೆ. ಎಷ್ಟು ಶಾಸ್ತ್ರ ಜ್ಞಾನ ಹೇಳಿದ್ರು ಇದು ಸುಮ್ಮನೆ ನಿಮ್ಮ ಸ್ಫೂರ್ತಿಗಾಗಿ ಒಂದು ಚೂರು ಬಳಸ್ಕೋಬೇಕೆ ಹೊರತು, ಈ ಶಾಸ್ತ್ರದಾಗೆ ಪರಮಾತ್ಮನನ್ನ ಹುಡುಕ್ಲಕ್ಕ ಹೋದ್ರೆ ಸಿಗಲ್ಲ. ಅದಕ್ಕೂ ಮೀರಿದವನಿದ್ದಾನೆ, ಹಿಂಗಾಗಿ ಶಾಸ್ತ್ರ ಜ್ಞಾನಕ್ಕೂ ಅವನು ಮೀರಿದವನಿದ್ದಾನೆ. ಅದಕ್ಕೆ ನಿಮ್ಮ ನಾಲಿಗೆಯಲ್ಲಿ ಒಂದ್ ಸ್ವಲ್ಪ ಸಂಸ್ಕಾರ ಬದಲಿ ಆಗ್ಬೇಕಾಗಿದೆ. ಏನ್ ಸಂಸ್ಕಾರ ಬದಲಿ ಆಗ್ಬೇಕಾಗ್ಯದ? ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂದ್ರೆ ಶಾಸ್ತ್ರವನ್ನ ಆಧರಿಸಿ ಪರಮಾತ್ಮನನ್ನು ಕಾಣುವ ಪ್ರಯತ್ನ, ಅದು ಶ್ರೋತ್ರಿಯ ಬ್ರಹ್ಮನಿಷ್ಠ. ಅವರು ಒಬ್ಬರು 12 ವರ್ಷ ಒಬ್ಬ ಗುರುವಿನ ಬಳಿ ಕುಂತು ಕೇಳಿರ್ತಾರ, ಆಮೇಲ ಅವ್ರ ಮುಂದೆ ಇನ್ನೊಬ್ಬರಿಗೆ ಹೇಳ್ಕೊತ ಹೋಗ್ತಿರ್ತಾರ. ಇದೇನದ? ಸಿದ್ಧಾರೂಢರ ಮಠದ ಶಾಂತಾಶ್ರಮದ ಭಕ್ತರ ಪರಂಪರೆ ಅದು. ಶಾಸ್ತ್ರ ಕೇಳೋದು ಸಿದ್ಧಾರೂಢ ಮಠದ ಶಾಂತಾಶ್ರಮದ ಭಕ್ತರು, ಅವರೆಲ್ಲ ಏನ್ ಫಾಲೋವರ್ಸ್ ಅರಲ್ಲ, ಅವ್ರ ಏನ್ ಮಾಡ್ತಾರ, ಒಬ್ಬರದೊಬ್ಬರು ಈ ಗಂಡನ ಹೆಸರು ಕೇಳ್ದಂಗ ಕೇಳ್ತಾರ. ಅವ್ರ ಗುರುಗಳು ಯಾರ, ಇವ್ರ ಗುರುಗಳು ಯಾರ, ಅವ್ರ ಎಲ್ಲಿ ಕೇಳ್ಯಾರ, ಇವ್ರ ಎಲ್ಲಿ ಕೇಳ್ಯಾರ, ಈ ತರ ಎಲ್ಲ ಪ್ರಶ್ನೆಗಳು ಯಾರು ಮಾಡ್ತಾರ ಅಂದ್ರೆ ಈ ಶಿವಪುತ್ರಪ್ಪ ಟೀಮ್ ಏನದಲ್ಲ ಅವ್ರು ಮಾಡ್ತಿರ್ತಾರೆ. ಇವ್ರಿಗೆ ಶಾಸ್ತ್ರನೇ ಮುಖ್ಯ, ಪುತ್ ಶಾಸ್ತ್ರ ಹೇಳದೆ ಮುಖ್ಯ, ಶಾಸ್ತ್ರ ಕೇಳದೆ ಮುಖ್ಯ. ಶುದ್ಧ ಬ್ರಹ್ಮತ್ವಕ್ಕೆ ಈ ಶಾಸ್ತ್ರದಿಂದ ದಾಟಿ ಹೋಗ್ಬೇಕು ನಾವು. ನಮಗೆ ಶಾಸ್ತ್ರ ಮುಖ್ಯ ಅಲ್ಲ, ಶುದ್ಧ ಬ್ರಹ್ಮ ಮುಖ್ಯ. ಶಾಸ್ತ್ರ ನಮಗೆ ಒಂದು ಸಾಧನೆ, ಶುದ್ಧ ಬ್ರಹ್ಮತ್ವ ಸಾಧ್ಯ, ಸಾಧ್ಯಕ್ಕೆ ಹೋಗ್ಬೇಕು. ನಿನ್ನವರು ಸಹಜಾನಂದ ಸ್ವಾಮಿಯವ್ರು ಹೇಳಿದ್ರು ಸಾಧನೆ ಹೆಂಗ, ನಮ್ ಮನಿಲಿಂತ ಬಸ್ ಸ್ಟ್ಯಾಂಡ್ಗೆ ಹೋಗೋ ತನಕ ಆಟೋ ರಿಕ್ಷಾ ಸಾಧನೆ, ಬಸ್ ಸ್ಟ್ಯಾಂಡ್ಗೆ ಹೋಗೋದು ಸಾಧ್ಯ, ಬಸ್ ಸ್ಟ್ಯಾಂಡ್ಗೆ ಹೋಗಿ ಕುಂದ್ರದೇ ಸಾಧ್ಯ. ಏನು ಮುಂದ ಬೊಂಬೈಕ್ ಹೋಗೋದು, ಬೊಂಬೈಕ್ ಹೋಗಿ ಮುಟ್ಟೋದು ಸಾಧ್ಯ, ಟ್ರೇನ್ ಕುಂದ್ರೋದು ಬಸ್ನ ಕುಂದ್ರೋದು ಸಾಧನೆ, ಟ್ರೇನ್ ಬಸ್ಗಳು ಸಾಧನೆಗಳು, ಬೊಂಬೈ ಹೋಗಿ ಮುಟ್ಟೋದು ಸಾಧ್ಯ. ಹಿಂಗ ಸಾಧನೆ ಸಾಧ್ಯಗಳು ಹೇಳ್ತಾರಲ್ಲ ನಮಗ ಶಾಸ್ತ್ರಗಳು ಏನದವ, ಸುಮ್ಮ ಸಾಧನೆ. ಈ ಶಾಸ್ತ್ರ ಓದೋದು ಮುಖ್ಯ ಇಲ್ಲ, ನಮಗೆ ಅನುಭವ ಮಾಡ್ಕೊಳ್ಳೋದು ಮುಖ್ಯ ಅದ. ಹಿಂಗಾಗಿ ಇಲ್ಲಿ ಸ್ವಾನುಭವ ಯಾರು ಮಾಡ್ಕೋತೀರಿ, ಅವರು ಶುದ್ಧ ಬ್ರಹ್ಮನಿಷ್ಠರು. ಶಾಸ್ತ್ರದೊಳಗ ಯಾರು ಹುಡುಕ್ತೀರಿ ಬ್ರಹ್ಮನನ್ನ, ಅವರು ಶ್ರೋತ್ರಿಯ ಬ್ರಹ್ಮನಿಷ್ಠರು. ನಮ್ದು ಶ್ರೋತ್ರಿಯ ಬ್ರಹ್ಮನಿಷ್ಠತ್ವ ಅಲ್ಲ, ಶಾಸ್ತ್ರಿಗಳು ಅಲ್ಲ, ಶಾಸ್ತ್ರ ಜ್ಞಾನದ ಮೇಲೆ ನಾವು ಡಿಪೆಂಡ್ ಇಲ್ಲ. ಯಾವ ಶಾಸ್ತ್ರ ಆದರೂ ಸಾಕಷ್ಟೇ, ನಾವು ಸಂತೋಷವಾಗಿ ಬ್ರಹ್ಮಾಂಡ ಪಿಂಡಾಂಡ ಜೀವಾತ್ಮ ಪರಮಾತ್ಮಕ್ಕೆ ಸಂಬಂಧಪಟ್ಟಂತದ್ದು ಯಾರೇ ಹೇಳಲಿ ಎಲ್ಲೇ ಹೇಳಲಿ, ನಾವು ಸಂತೋಷವಾಗಿ ಅಕ್ಸೆಪ್ಟ್ ಮಾಡ್ಕೋತೀವಿ ಅದನ್ನ. ಎಲ್ಲರಲ್ಲಿ ದ್ವೈತ ಇರ್ಲಿ ಅದ್ವೈತ ಇರ್ಲಿ, ಎಲ್ಲಿ ಆದ್ರೂ ನಾವೇನ್ ಮಾಡ್ಬೇಕು, ಪರಮಾತ್ಮನ್ ಶುದ್ಧಿ ಇರ್ತದ ಅಲ್ಲಿ, ಜೀವಾತ್ಮನ್ ಶುದ್ಧಿ ಇರ್ತದ ಅಲ್ಲಿ, ಬ್ರಹ್ಮಾಂಡದ ಶುದ್ಧಿ ಇರ್ತದ ಅಲ್ಲಿ, ಪಿಂಡಾಂಡದ ಶುದ್ಧಿ ಇರ್ತದ ಅಲ್ಲಿ. ಇವನ್ ಆಕೆ ಅಲ್ಲ, ಇವ್ ಬಿಟ್ಟು ಏನ್ ಹೇಳ್ತಾರೆ, ಎಲ್ಲಿ ಏನ್ ಹೇಳ್ತಾರೆ. ಹೀಂಗಾಗಿ ನಾವು ಏನ್ ಮಾಡ್ಬೇಕು, ಶುದ್ಧ ಬ್ರಹ್ಮನಿಷ್ಠರು ಅನ್ನೋ ಶಬ್ದ ಬಳಸ್ಬೇಕು. ಆ ಶ್ರೋತ್ರಿಯ ಬ್ರಹ್ಮನಿಷ್ಠ ಅನ್ನೋದು ಅದನ್ನ ದಾಟಿ ಹೋಗ್ಬೇಕು ನಾವು, ಅಲ್ಲಿಂದ ಮುಂದೆ ಹೋಗ್ಬೇಕು. ಅದಕ್ಕಿಂತ ಡೆವಲಪ್ಡ್ ಕಾನ್ಸೆಪ್ಟ್ ಇದು. ಅವರಿಗೆ ಶಾಸ್ತ್ರನೇ ಮುಖ್ಯ, ದಿನ ಮುಂಜಾನೆ ಒಂದೆರಡು ತಾಸ, ಸಂಜೆ ಒಂದೆರಡು ತಾಸ ಆ ಶಾಸ್ತ್ರ ಹೇಳಿದೆವು ಅಂತಂದ್ರ ಇವ್ರ ಮುಂದೆ ಕೇಳಿದ ಕೂಡ್ಲೇನೆ ಏನಾಗ್ತದ, ಕೇಳಿ 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 ಅವ್ರಿಗೆ ಹೇಳಿ 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 ಅದೇ ರೂಢಿ ಆಗ್ತದ. ಷಟ್ ಶಾಸ್ತ್ರಗಳಂತದವ, 6 ಶಾಸ್ತ್ರಗಳದವ, ಕಂಟಿನ್ಯೂ
ಅದೇ ಶಾಸ್ತ್ರಗಳು ಹೇಳ್ತಾರ, ಮತ್ತೆ ಇವ್ರ ಕೂತ ಅದೇ ಕೇಳ್ತಾರ, ಕೇಳಿ ಕೇಳಿ ರೂಢಿಯಾಗಿರ್ತದ, ಅವೇ ಮಾತುಗಳು ಆಡ್ತಾರೆ. ಶಾಸ್ತ್ರ ಜ್ಞಾನದಲ್ಲಿ ಭಾರಿ ಪಾಂಡಿತ್ಯ ಪ್ರದರ್ಶನ ಮಾಡ್ತಾರೆ, ಆದ್ರೆ ಸ್ವ ಅನುಭವ ಅನ್ನೋದು ಅವರಿಂದ ಬಹಳ ದೂರ ಇರ್ತದೆ. ಅದಕ್ಕೆ ಆಶ್ರಮಕ್ಕೆ ಹೊರಗ್ ಮಾಡಿದ್ರ, ಅದು ಗೊತ್ತಾ, ಸಿದ್ಧಾರೂಢ ಮಠದಿಂದ ಶಾಂತಾಶ್ರಮ ಹೊರಗದ, ಮಠದೊಳಗೆ ಇಲ್ಲ. ಸ್ವ ಅನುಭವ ಮಾಡಿಕೊಂಡಂತ ಗುರುನಾಥಪ್ಪ ಮಾತು ಬರ್ತಾ ಇಲ್ಲ, ಜಗತ್ತಿನೊಳಗಿನ ಬಾಹ್ಯ ಪ್ರಜ್ಞೆ ಕಳ್ಕೊಂಡನ, ಅವನಿಗೆ ಸಿದ್ಧಾರೂಢರು ಉತ್ತರಾಧಿಕಾರಿ ಮಾಡಿದರೆ ಹೊರತು ಶಾಸ್ತ್ರ ಹೇಳೋರಿಗೆ ಆಯ್ತಪ್ಪ ನೀನು ಶಾಸ್ತ್ರ ಹೇಳ್ತಿ ಚಲೋ ಅದ, ನಿಂದನು ಅವಶ್ಯಕತೆ ಅದ ಈ ಜಗತ್ತಿಗೆ ಅಂತ ಅವನಿಗೊಂದು ಆಶ್ರಮ ಮಾಡಿಕೊಟ್ರು ಶಿವಪುತ್ರಪ್ಪ. ಅವ್ರ ಶಿಷ್ಯರು ಸಾಕ್ಷಾತ್ ಅವ್ರ ಮುಂದೆಯೇ ಕುಳಿತು ನಾವು ಪ್ರವಚನ ಕೇಳಿವಿ ಅಂತ ಅವರೆಲ್ಲರೂ ಆಶ್ರಮ ಮಾಡಿ ಅವರೂ ಶಾಸ್ತ್ರ ಹೇಳ್ಕೊತ ಕೂತಾರೆ. ಸ್ವಾನುಭವದ ವಿಷಯ ಏನದಲ್ಲ, ಅದು ಯಾರ್ಯಾರು ಏನೇನ್ ಮಾಡ್ಯಾರ ಅವರವ್ರ ವೈಯಕ್ತಿಕ ವಿಷಯ. ನಿಮ್ಮದು ನಿಮ್ ವೈಯಕ್ತಿಕ, ಆದ್ರೆ ಈ ಶುದ್ಧ ಬ್ರಹ್ಮನಿಷ್ಠೆ ಒಳಗ ವೈಯಕ್ತಿಕ ಎಲ್ಲ ನೀವು ಕಂಪಲ್ಸರಿ ಅದು ಮಾಡ್ಕೊಳ್ಳೇಬೇಕು. ಮಾತು ಹೆಂಗ್ ಮಾಡ್ಕೋಬೇಕಂದ್ರ ನೀವು ಪ್ರಕಟ ಆಗ್ಬೇಕಾಗ್ತದ. ಪ್ರಕಟ ಆಗ್ಲಿಲ್ಲ ಅಂದ್ರೆ ಆಗಂಗಿಲ್ಲ, ಸುಮ್ನೆ ಗಪ್ ಕುಂದಿರ್ತೀನಿ ಅಂದ್ರೆ ಆಗಂಗಿಲ್ಲ. ನೀವು ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರ ಮಾಡ್ಬೇಕು, ನಿಮ್ ಅನುಭವಗಳನ್ನ ಹೇಳ್ಬೇಕು. ಸುಮ್ನೆ ನಿಮಗ ಗೊತ್ತಾಗ್ಲಿ ಆ ದಾರ್ಯಾಗ ಇರ್ಲತ್ತೆ ಒಂದ್ ನಾಲ್ಕು ಮಾತು ಕಲಿಸ್ಲಕತ್ತೀನಿ ಹೊರತು ಈ ಮಾತುಗಳು ನನ್ನ ಏನೇನು ಉಪಯೋಗ ಇಲ್ಲ. ಈ ಶಬ್ದ ಜಾಲದಲ್ಲಿ ಬಿದ್ದು ಒದ್ದಾಡ್ಬೇಡ್ರಿ, ಸ್ವಾನುಭಾವ ಬಹಳ ಮುಖ್ಯ ಅದ. ಹಿಂಗೆ ಮಾತಾಡ್ಕೊತ ಕುಂದ್ರಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ವ ಅನುಭವ ಮುಖ್ಯ, ಶ್ರೋತ್ರಿಯ ಬ್ರಹ್ಮನಿಷ್ಠರಲ್ಲ ನಾವು, ಶಾಸ್ತ್ರಕ್ಕೆ ನಿಂತವರಲ್ಲ. ಶುದ್ಧ ಬ್ರಹ್ಮನನ್ನ ಅನುಭವಿಸುವಂತ ಶುದ್ಧ ಬ್ರಹ್ಮನಿಷ್ಠರು ನಾವು, ಶುದ್ಧ ಬ್ರಹ್ಮ ಅನುಭಾವಿಗಳು. ಯಾವ ಮಹಾತ್ಮರ ಅನುಭಾವಿಗಳಲ್ಲ ನಾವು, ಸ್ವಂತ ನಮ್ಮ ಆತ್ಮದ ಅನುಭಾವಿಗಳು. ನಿಮ್ಮ ಆತ್ಮನೇ ಶ್ರೇಷ್ಠ, ನಿಮ್ಮ ಆತ್ಮ ಅದ ಅಂತೇಳಿ ಆ ಮಹಾತ್ಮನ್ನ ನೀವು ಮಾಡಕತ್ತೀರಿ. ನಿಮ್ಮೊಳಗೆ ಒಂದು ಆತ್ಮ ಅನ್ನೋದಿರ್ಲಿಲ್ಲ ಅಂದ್ರೆ ಯಾರ ಮಹಾತ್ಮನ್ ತಗೊಂಡು ಏನ್ ಬೆಂಕಿ ಹಚ್ಬೇಕು? ನಿಮ್ಮ ಆತ್ಮ ಅದ ಅಂತೇಳಿ ಮಹಾತ್ಮ ಅದನು ಏನ ಮಹಾತ್ಮ ಅದನತ್ ನಿಮ್ಮ ಆತ್ಮ ಅದರಿ. ಯಾರೋ ತಮ್ ತಮ್ಮ ಸಂತೋಷಕ್ಕ ಜಗತ್ತಿನಾಗ ಒಂದೊಂದು ಲೀಲೆ ಮಾಡುವಾಗ ಅವರನ್ನ ಮೆರೆಸ್ಲಕ್ ಹೊಂಟಿವಿ ನಾವು. ನಿಮ್ಮ ಆತ್ಮ ಅದ ಅಂತೇಳಿ ಅವರನ್ನ ಮೆರೆಸ್ಲಕತ್ತೀರಿ. ನಿಮ್ಮ ಒಳಗೆ ನಿಮ್ಮದೇ ಆತ್ಮ ಇರ್ಲಿಲ್ಲ ಅಂದ್ರೆ ಯಾರ ಮೆರವಣಿಗೆ ಏನ್ ಮಾಡ್ಲಕ್ ಸಾಧ್ಯ ಅದ? ತಿರುಪತಿ ತಿಮ್ಮಪ್ಪಗ ನಡ್ಕೋತೆ ನೀವು ಏಳು ಬೆಟ್ಟ ಏರಿ ಹೋಗಿರಿ ಅಂದ್ರು ನಿಮ್ಮೊಳಗ ಆತ್ಮ ಆದನ ತೋಗಿರ ಏನು ಆತ್ಮ ಇಲ್ಲ ಅಲ್ಲೇ ಆತ್ಮದ ತೋಗಿರ. ನಿಮ್ಮ ಶ್ರೇಷ್ಠತೆ ಬಗ್ಗೆ ನಿಮಗೆ ಅರಿವು ಇಲ್ಲ. ಆ ಅರಿವನ್ನ ಬೆಳೆಸಿ ನಿಮ್ಮ ಸಂತೋಷ ನಿಮ್ಮೊಳಗೆ ಇದೆ, ನಿಮ್ಮ ಸಂತೋಷ ನೀವೇ ಅನುಭವಿಸ್ರಿ. ನಿಮ್ಮ ಸಂತೋಷ ನೀವು ಅನುಭವಿಸ್ಲಿಕ್ ಯಾವನಿಗೆ ರೊಕ್ಕ ಕೊಡ್ಬೇಕು? ನಿಮ್ ಮನೆಯಿಂದ ನೀವು ತಗೊಂಡ್ ತಿನ್ನಕ ಎಲ್ಲಾರ ಅಂಗಡಿಗೆ ಹೋಗಿ ರೊಕ್ಕ ಕೊಟ್ಟಕೆ ನಿಮ್ ಮನೆ ನೀವು ತಿನ್ನ ನಿಮ್ ಮನೇಲಿ ತಿಂತೀರಿ? ಮಂದಿ ಅಂಗಡಿ ಅಂತ ತಂದಿನಂತ ಹೆಸರು ಹೇಳ್ಕೊತೀರಿ. ಇದು ಯಾರ ಚಾಣತನ ಇದು? ಅದಕ್ಕೆ ಕರ್ಮಕಾಂಡ ಉಪಾಸನಾ ಕಾಂಡಗಳು ನಮಗೆ ಮಲದೋಷ ವಿಕ್ಷೇಪ ದೋಷಗಳನ್ನ ಕಳ್ಕೊಳ್ಳಕ್ಕೆ ಪರಂಪರಾ ಸಾಧನೆಗಳು. ಜ್ಞಾನಕಾಂಡ ಮುಖ್ಯ ಸಾಧನ. ಮುಖ್ಯ ಸಾಧನ ಅಂತಂದ ಕೂಡ್ಲೇನೆ ಈ ಮುಖ್ಯ ಈ ಒಂದು ಶಾಸ್ತ್ರೀಯವಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಏನದಲ್ಲ ಆ ಸ್ಟೇಜಿಗೆ ಇದು ಮುಖ್ಯ ಸಾಧನ. ನನ್ನ ಲೆಕ್ಕಕ್ಕ ಇದು ಮುಖ್ಯ ಸಾಧನ ಅಲ್ಲ, ಇದು ನಿನ್ನ ಮುಂದೆ ದಾಟಿ ಮುಂದ ಹೋಗ್ಬೇಕು. ಶುದ್ಧ ಬ್ರಹ್ಮನಿಷ್ಠೆ ಬೆಳೆಸ್ಕೋಬೇಕು. ನನಗೆ ಶಾಸ್ತ್ರ ಹೇಳೋದು ಮುಖ್ಯ ಇಲ್ಲ, ಶಾಸ್ತ್ರ ಕೇಳೋದು ಮುಖ್ಯ ಇಲ್ಲ, ನನಗೆ ಎರಡು ಮುಖ್ಯ ಅಲ್ಲ. ಶುದ್ಧ ಬ್ರಹ್ಮನಿಗೆ ಶುದ್ಧ ಬ್ರಹ್ಮನಿಷ್ಠೆನೇ ಮುಖ್ಯ. ಹೇಳಿದ್ದೇನಾರೆ ಸರಿ ಅನ್ನಿಸ್ತಾ? ಏನಾರೆ ನಿಮಗ ಬರಬರಿ ಅನ್ನಿಸ್ತಾ, ವಾಜಿಬ ಅನ್ನಿಸ್ತಾ? ಇಲ್ಲ ತಕ್ರಾರು ಏನಾರೆ ಇದ್ರಿ ಹೇಳ್ರಿ, ಮಾತಾಡೋಣ. ಸರಿ ಅದಾರಪ್ಪ, ಸರಿ ಅದ.
ಮಾತಾಡಿ ಮುಂದೋಗೋಣ. ಯಾರಿಗೆ ಏನೇ ತಕರಾರು ಇತ್ತಂತಂದ್ರೆ ಮಾತಾಡ್ರಿ. ಎಲ್ಲ ಯಾವ ಟೈಮ್ನಾಗ ನಾ ಹೇಳೋ ಟೈಮ್ನಾಗ ಕೇಳ್ಬೇಡ್ರಂತಲ್ಲ, ಹಿಂಗ ಅವಕಾಶ ಕೊಟ್ಟಿರ್ತೀನಿ ನಾನು. ನಾನು ಏನೋ ಒಂದು ಇನ್ನೂ ಮೇಲಿನ ಸ್ಥಿತಿಗೆ ಕರ್ಕೊಂಡು ಹೋಗ್ಬೇಕನ್ನೋದಕ್ಕ ನಾನು ಏನ್ ಹೇಳಿರ್ತೀನಿ ಅದು ನಿಮಗ್ ಒಪ್ಪಿಗೆ ಆಗಿರ್ಬೇಕಲ್ಲ. ಬಾ ಏನ್ ಮ್ಯಾಲ ಹೋಗಂ ಬಾ ಅಂತಂದ್ರ ಎದಿ ಹೊಡ್ಕೊಳ್ಳ. ಏ ಈ ಶಾಸ್ತ್ರ ಬಿಟ್ಟು ಹೆಂಗ್ ಮಾಡಂ, ಶಾಸ್ತ್ರ ಇವೆಲ್ಲ ರದ್ದಿ ಹೋಗ್ಬೇಕು, ಇವೆಲ್ಲ ನ್ಯೂಸ್ ಪೇಪರ್ ಆದಂಗ ಆಗ್ಬೇಕು. ಏನಲ್ಲ ಸರ್ ಇದು ಏನಾರ ಒಂದ್ ಮನೆಗೆ ಒಂದ್ ಏನಾರ ಒಂದ್ ಆದ್ರೂ ಮಂದಿಯವ್ರಿಗೆ ಹೋಗ್ಲಿದ್ದಂಗಾತು ಅದಕ್ಕೆ ಹೋಗ್ಲಿದ್ದಂಗಾತು ಅಂತಂದು ಮೂಢ ನಂಬಿಕೆಗಳು ಬಹಳ ಆಗ್ಬಿಟ್ಟವ ಸರ್. ಹ್ಮ್, ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಉಂಟಾದ ಮೇಲೆಯೇ ಪಡೆದುಕೊಂಡ ಬ್ರಹ್ಮಜ್ಞಾನ ಸಾರ್ಥಕವಾಗುತ್ತದೆ ಅಂದ್ರೆ ಸರ್ವ ದುಃಖ ನಿವೃತ್ತಿ ಆಗುತ್ತದೆ, ಪರಮಾನಂದ ಪ್ರಾಪ್ತವಾಗುತ್ತದೆ. ಮೋಕ್ಷವು ಕರ್ಮಟ ಕಾಂಡದಿಂದ ಆಗುವುದಿಲ್ಲ, ಮೋಕ್ಷ ಉಪಾಸನ ಕಾಂಡದಿಂದ ಆಗುವುದಿಲ್ಲ, ಬ್ರಹ್ಮಜ್ಞಾನದಿಂದಲೇ ಮೋಕ್ಷ ಉಂಟಾಗುತ್ತದೆ. ಈಗೇನು ನಾನು ಜ್ಞಾನದ ವಿಷಯ ಮಾತನಾಡಕತ್ತೀನಿ, ಇದೇನ್ ಹತ್ತದ ಒಂದು 32 ಪ್ರಶ್ನೆದೊಳಗ ಒಂದು 4-5 ಪ್ರಶ್ನೆ ಮೊದಲ ಅದಾವ. ಎಲ್ಲ ಇವೇನದಾವ ಅಂತಂದ್ರೆ ಅದ್ಯಾವುದಲ್ಲ, ಧರ್ಮ ಅರ್ಥ ಕಾಮ ಮೋಕ್ಷ ಪುರುಷಾರ್ಥಕ್ಕೆ ಸಂಬಂಧಪಟ್ಟ ಒಂದ್ 4-5 ಪ್ರಶ್ನೆ ಅದಾವ. ಆಮೇಲೆ ಲಾಸ್ಟಿಗೆ ಒಂದ್ ಬ್ಯಾರೆ ಅದಾವ, ವಿಚಾರ ಎಂದರೇನು ಅಂತ. ಮಧ್ಯದಲ್ಲಿ ಏನ್ ಒಂದ್ 25 ಪ್ರಶ್ನೆ ಅದಾವಲ್ಲ, ಈ 25 ಪ್ರಶ್ನೆಗಳ ಬಗ್ಗೆ ಉತ್ತರ ಕೊಡ್ಲಕ್ಕ ಯಾರಿಗ ಬರ್ತದ, ಅವರೆಲ್ಲರೂ ಬ್ರಹ್ಮಜ್ಞಾನಿಗಳು. ಈ ಪ್ರಶ್ನೆ ಉತ್ತರಗಳಿಗೆ ಮಲದೋಷ ಎಂದರೇನು, ವಿಕ್ಷೇಪ ದೋಷ ಎಂದರೇನು ಅಂತ ಹೇಳಕ್ಕೆ ಈಗ ಮಾತು ಕಲಿಸ್ಬಿಡ್ತೀವಲ್ಲ. ಈ ಕಲಿತ ಮಾತುಗಳು ಕಲಿತ್ರ ಇದು ಬ್ರಹ್ಮಜ್ಞಾನಿಗಳು. ಬ್ರಹ್ಮಜ್ಞಾನದಿಂದ ಮೋಕ್ಷವಾಗುವುದಿಲ್ಲ. ಈ ಶಾಸ್ತ್ರದ ಪ್ರಕಾರ ಬ್ರಹ್ಮಜ್ಞಾನದಿಂದ ಮೋಕ್ಷ ಆಗ್ತದೆ. ಬ್ರಹ್ಮಜ್ಞಾನ ಆಗುವುದಕ್ಕೆ ತಡ ಹತ್ತಂಗಿಲ್ಲ ಸಾಹೇಬ್ರೇ, ಬ್ರಹ್ಮಜ್ಞಾನ ಆಗುವುದಕ್ಕೆ ತಡ ಹತ್ತಂಗಿಲ್ಲ. ಈ ಬ್ರಹ್ಮಜ್ಞಾನ ಏನ್ ಈಗ ಒಂದಿನೇ ಕಾಲ ಮುಗಿತಂದ್ರೆ ನಿಮ್ಗೆ ಬ್ರಹ್ಮಜ್ಞಾನ ಆಯ್ತು. ಬ್ರಹ್ಮಜ್ಞಾನ ಅಂದ್ರೆ ಏನಂತ ಹೇಳಕ್ ಬರ್ತದ, ಅದ್ ಯಾಕೆ ಆಗಂಗಿಲ್ಲ, ಅದಾದ್ರೆ ಹೆಂಗಾಗ್ತದ, ಏನಾಗ್ತದ, ಎಲ್ಲ ಕತೆ ಗೊತ್ತದ. ನಿನ್ನೆ ಹೇಳಿನ್ ನೋಡ್ರಿ, ಒಂದ್ ಕಳಿಸದ್ ನೋಡ್ರಿ, ಸಿದ್ದೇಶ್ವರ ಸ್ವಾಮಿಗಳದೊಂದು ಪ್ರವಚನ ಕಳಿಸಿ ನಾನು, ಸಾಧನೆ ಅಂದ್ರೆ ಹೆಂಗಂತ. ಓಟದ ಬಗ್ಗೆ ಭಯಂಕರ ಬುಕ್ಗಳು ಬರ್ದಾನ, ಭಯಂಕರ ಬುಕ್ಗಳು ಓದ್ಯಾನಂತ. ರನ್ನಿಂಗ್ ರೇಸ್ ಬಗ್ಗೆ ಒಂದ್ ಹೆಜ್ಜೆ ಓಡಿಲ್ಲ ಅಂತ ಒಂದ್ ಹೆಜ್ಜೆ ಓಡಿಲ್ಲ. ರನ್ನಿಂಗ್ ರೇಸ್ ಬಗ್ಗೆ ಬ್ರಹ್ಮ ಜ್ಞಾನ ಅದ ಅವನಲ್ಲಿ, ಬ್ರಹ್ಮಾಂಡ ಗೊತ್ತು, ಒಂದ್ ಹೆಜ್ಜೆ ಓಡಿಲ್ಲ ಅವನು. ರನ್ನಿಂಗ್ ರೇಸ್ ಬಗ್ಗೆ ಅವ ಪ್ರವಚನ ಮಾಡ್ತಾನ, ರನ್ನಿಂಗ್ ರೇಸ್ ಬಗ್ಗೆ ಬೇಕಾದಷ್ಟು ಮಾರ್ಗದರ್ಶನ ಮಾಡ್ತಾನೆ, ತಾನೇ ಓಡಿಲ್ಲ. ಹೇಳ್ರಿ ಈಗ ಅವನು ರನ್ನಿಂಗ್ ರೇಸ್ ಬಗ್ಗೆ ಬ್ರಹ್ಮಜ್ಞಾನಿ ಹೌದಾ ಅಲ್ಲ? ಬರೀತಾನ ಓದ್ತಾನ, ರನ್ನಿಂಗ್ ರೇಸ್ ಗೆ ಸಂಬಂಧಪಟ್ಟ ಬುಕ್ ಮೇಲೆ PhD ತಗೊಂಡನ ಯೂನಿವರ್ಸಿಟಿಯಾಗಿ, ಓಡೇ ಇಲ್ಲ ಅವನು. ಪ್ರಾಕ್ಟಿಕಲ್ ಇಲ್ಲಪ್ಪ, ಅನುಭವ ಇಲ್ಲ, ಓಡೇ ಇಲ್ಲ. ಅದಕ್ಕೆ ಈ PhD ತಗೊಂಡ ಮೇಲೆ ಬ್ರಹ್ಮಜ್ಞಾನಿ ಆಗ್ಬಿಟ್ಟ ಅವನು, ಯೂನಿವರ್ಸಿಟಿ ಅವ್ರು PhD ಕೊಟ್ಬಿಟ್ರು, ಬ್ರಹ್ಮಜ್ಞಾನಿ ಆಗ್ಬಿಟ್ಟ. ಬ್ರಹ್ಮಜ್ಞಾನದಿಂದ ಮೋಕ್ಷ ಉಂಟಾಗುತ್ತದೆ, ಪರಮಾನಂದ ಪ್ರಾಪ್ತಿ ಆಗ್ತದ, ಸರ್ವ ದುಃಖ ನಿವೃತ್ತಿ ಆಗ್ತದ. ಓಡಿದ್ರಾಗ್ತದೆ, ನೀವು ಓಡ್ಲಾರ್ದೆ ಕತಿ ಬರ್ದ್ರಾಗ್ತದ ಓಟದ ಬಗ್ಗೆ. ಅದಕ್ಕೆ ಶುದ್ಧ ಬ್ರಹ್ಮತ್ವದ ಅನುಭವ ಸ್ವಾನುಭಾವದಿಂದ ಮೋಕ್ಷವಾಗುತ್ತದೆ, ಬ್ರಹ್ಮಜ್ಞಾನದಿಂದ ಮೋಕ್ಷ ಆಗ್ತದ ಅನ್ನೋದು ಒಂದು ಸ್ಟೇಜ್ ಅಷ್ಟೇ. ಇದು ಇಲ್ಲಿಗೆ ನಿಲ್ಬಾರ್ದು, ಮತ್ತ ನಾ ಹಿಂಗ್ ಹೇಳಿನಂದ್ ಕೂಡ್ಲೇ ಅವ್ ಮತ್ ಪ್ರಿಂಟ್ ಮಾಡ್ಕೋಬೇಡ್ರಿ, ಬಿಸಾಕ್ಬೇಕು. ಪ್ರತಿಯೊಂದು ಶಬ್ದಗಳು ಬಿಸಾಕ್ಬೇಕು. ಈಗ ಹೇಳಿದ್ದು ಇವತ್ತಿನ ಮಟ್ಟಿಗೆ ಅಷ್ಟೇ ಸತ್ಯ, ನಾಳೆಗಿದು ಸತ್ಯ ಅಲ್ಲ. ಎಲ್ಲಿ ತನಕ ನಿಮಗೆ ಸ್ವಂತ ಅನುಭವ ಆಗಲ್ಲ ಅಲ್ಲಿ ತನಕ ನಾನು ಹೇಳಿದ್ ಯಾವುದು ಸತ್ಯ ಅಲ್ಲ. ಅದಕ್ಕೆ ಎರಡನೇ ಕಾಲದಾಗ ಶಿಷ್ಯ ಗುರುವಿಗೆ ಹಂಗೆ ಹಿಡ್ಬಿಡ್ತಾನ, ಏ ಹೇಳಕತ್ತಿದ್ ನಿನ್ ಕರೆ ಅದ ಸುಳ್ಳದ ಕೇಳ್ತಾನ, ಎಟ್ಟರೆ ರೈಲ್ ಬಿಡ್ತಿದೀನಿ ನೀನು ಕಂಟಿನ್ಯೂಸ್ ಕೂತ್ ಕೇಳಕತ್ತೀನಿ, ಹೇಳಕತ್ತೀರಿ, ಇದು ಕರೆಯರೇ ಅದ ಇಲ್ಲ, ನಂದೆಲ್ಲ ಟೈಮ್ ವೇಸ್ಟ್ ಆಗ್ಲಕತ್ತದ, ಶಕ್ತಿ ವೇಸ್ಟ್ ಆಗ್ಲಕತ್ತದ, ಕಡಿಗೆ ಏನಾರ ಕಾಣ್ತೀನಿ ಇಲ್ಲ ಅಂತಾನ. ಸುಮ್ ಸುಮ್ನೆ ಕೂತ್ ಕೇಳಕ್ಕೆ ಗಂಟೆ ಗಟ್ಲೆ ನಸಿಕ್ನಾಗ ಎದ್ದು ಮಕ್ಕೊಂಡ್ ಚಂದ ನಿದ್ದೆ ಮಾಡೋರು ಎದ್ದು
ಇಂತ ಪರಿ ಹೈರಾಣ ಕೇಳಿ ಕಷ್ಟಪಟ್ಟು ಕಡಿಗೆ ಏನಾರ ಸುಖ ಕಾಣ್ತೀನ ಏನ ನಿನ್ ಕರೆ ಆದ ಇಲ್ಲ ಅಂತ ಒಂದನೇ ಕಾಲಕ್ಕೆ ಅವನ್ ತಲೆ ಕೆಟ್ಟ ಹೋಗ್ಬಿಡ್ತದ. ಅವಾಗ ಗುರು ಹೇಳ್ತಾನ, ಸುಳ್ಳದಪ್ಪ ಸುಳ್ಳದಪ್ಪ, ನೀ ಕೇಳಿದ್ ಕರೆಕ್ಟ್ ಅದಪ್ಪ, ಸುಳ್ಳದಪ್ಪ, ನಾ ಹೇಳೋದೆಲ್ಲ ಸುಳ್ಳದಪ್ಪ, ಶಾಸ್ತ್ರ ಎಲ್ಲ ಸುಳ್ಳಪ್ಪ, ಜಗತ್ತೇ ಸುಳ್ಳಿದ್ ಮೇಲ ಜಗತ್ತಿನಾಗಿರೋ ಶಬ್ದಗಳರ ಹೆಂಗ ಕರೆ ಇರ್ತಾವಪ್ಪ, ಮತ್ ಯಾಕೆ ಹೇಳಕತ್ತಿದೆ ಅಂದ್ರ ಅದನ್ನ ಹಿಡ್ಕೊಂಡು ನಾವು ಸತ್ಯ ಕಾಣಬೇಕಾಗಿದೆ. ಸುಳ್ಳು ಹಿಡ್ಕೊಂಡೇ ನಾವು ಸತ್ಯ ಕಾಣಬೇಕಾಗಿದೆ. ಸುಳ್ಳು ಶಬ್ದಗಳು ಕೇಳಿದಾಗ ನಿಶಬ್ದಕ್ಕೆ ಹೋಗ್ಬೇಕಾಗ್ಯದ. ಇವು ಲಿಂಕ್ ಇದ್ದಂಗ ಅಷ್ಟೇ, ಲಿಂಗ ಇದ್ದಂಗಪ್ಪ ಇವು ಕುರುಹುಗಳಷ್ಟೇ. ಅರಿವು ಅನ್ನೋದು ಬ್ಯಾರೆ ಅದಪ್ಪ, ಆ ಅರಿವಿಗೆ ಹೋಗ್ಬೇಕಾದ್ರೆ ಈ ಶಬ್ದಗಳು ಕುರುಹುಗಳಷ್ಟೇ. ಸುಳ್ಳದಪ್ಪ ನಾನು ಹೇಳೋದು ಸುಳ್ಳದಪ್ಪ, ಗುರು ಒಪ್ಪತ್ತಮ್ಮ ಅವನ ಅನುಭವ ಆಗೋದಕ್ಕೆ ಈ ಶಬ್ದಗಳು, ನಿಶಬ್ದದ ಅನುಭವ ಆಗೋದಕ್ಕೆ ಈ ಶಬ್ದಗಳು, ನಿರಾಕಾರನ ಅನುಭವ ಆಗೋದಕ್ಕೆ ಈ ಆಕಾರಗಳು. ಆಕಾರಗಳು ಖರೆ ಅವಿಲ್ಲ ಅಂತ ಹೇಳಿ ಗುದಾಡಿ ಸುಳ್ಳಪ್ಪ, ನಿರಾಕಾರಕ್ಕೆ ಹೋಗೋದಕ್ಕೆ ಇವು ಹಿಡಿಬೇಕಾಗ್ತದಪ್ಪ. ಹೇಳ್ತಾನೆ ಮುಂದೆಲ್ಲ ಸ್ಪಷ್ಟವಾಗಿ ಹೇಳ್ತಾನೆ. ನಾನೀಗ ಇದು ಯಾಕೆ ಹೇಳಕತ್ತೀನಿ ಅಂದ್ರೆ ಇಟ್ಟು ಹೇಳಿಕೆ ಮತ್ತಿದೆ ಭಯಪಟ್ಟು ಮಾಡ್ಬೇಡ್ರಿ. ಮೋಕ್ಷವು ಯಾವುದರಿಂದ ಉಂಟಾಗುತ್ತದೆ? ಬ್ರಹ್ಮ ಜ್ಞಾನದಿಂದ ಉಂಟಾಗುತ್ತದೆ. ಬ್ರಹ್ಮ ಜ್ಞಾನದಿಂದ ಕರ್ಮಕಾಂಡಿಗಳು ಬಲ್ಲೋದ್ರೆ ಕರ್ಮದಿಂದಲೇ ಮೋಕ್ಷವಾಗುತ್ತದೆ. ಉಪಾಸನ ಕಾಂಡಿಗಳು ಬಲ್ಲೋದ್ರೆ ಉಪಾಸನದಿಂದಲೇ ಮೋಕ್ಷವಾಗುತ್ತದೆ. ಬ್ರಹ್ಮಜ್ಞಾನಿ ಬ್ರಹ್ಮಜ್ಞಾನ ಎಸ್ ಮಂದಿ ಹೇಳಕತ್ತಾರ್ರಿ ಬ್ರಹ್ಮಜ್ಞಾನ ಅವ್ರಿಗೆಲ್ಲ ಮೋಕ್ಷ ಆಗ್ಯದ. ಅಲ್ಲಿಂದ ಇಲ್ಲಿ ತನಕ ಹೇಳಕತ್ತಾರ ಶಾಸ್ತ್ರ ಹೇಳ ಹೇಳಕತ್ತಾರ ಮೋಕ್ಷ ಅದವ್ರ ಅವರೆಲ್ಲ. ಗಂಭೀರವಾಗಿ ಒಂದೇನೋ ದೊಡ್ಡ ವಜ್ಜಿ ಹೊತ್ಕೊಂಡು ತಿರುಗಾಡ್ಲಕತ್ತಾರ ಏನೋ ಬಾ ತಿಳ್ಕೊಂಡು ಅನ್ನಂಗ ಮೋಕ್ಷ ಆಗ್ಯದೇನು? ಆದವ್ರ ಎಲ್ಲೋ ಒಬ್ರು ಅದರ ಇಲ್ಲಂತಲ್ಲ. ಅದ್ ಎದರಿಂದ ಆಗ್ಯದ ಅಂದ್ರೆ ಅವರಿಗೆ ಸ್ವಾನುಭಾವದ ಬಲದಿಂದ ಆಗಿದೆ ಹೊರತು ಶಾಸ್ತ್ರ ಜ್ಞಾನದಿಂದ ಅಲ್ಲ. ಶಾಸ್ತ್ರ ಜ್ಞಾನಕ್ಕೆ ಅವ್ರು ಬ್ರಹ್ಮ ಜ್ಞಾನ ಅಂತಾರ. ಈಗೇನ್ ಸ್ಟಾರ್ಟ್ ಆಗ್ಯದ ಇದು ಬ್ರಹ್ಮ ಜ್ಞಾನ. ಇದರಿಂದ ಮೋಕ್ಷ ಆಗಂಗಿಲ್ಲ, ನೀವು ಆತ್ಮವನ್ನ ಸ್ವಂತ ನೀವು ಅನುಭವಿಸಿದಾಗ ಆಗ್ತದ ಅನ್ನೋದು ಹೇಳಿ ನಾ ಮುಂದೆ ಹೋಗ್ಬೇಕಾಗಿದೆ. ಯಾಕೆ ಇಷ್ಟು ತಲೆ ಹೊಡ್ಕೊಳಕತ್ತೀನಿ ಅಂದ್ರೆ ಮತ್ತೆ ಈ ಶಬ್ದಗಳಿಗೆ ಅಡ್ಡಗೋಬಾರದು. ನೀವು ಇದನ್ನ ದಾಟಿ ತೇಲ್ಬೇಕು ನೀವು ಮ್ಯಾಲ ಹೋಗ್ಬೇಕಂತ ಅಷ್ಟೇ. ಅದಕ್ಕೆ ಒಬ್ರು ಮಹಾತ್ಮರು ಹೇಳ್ತಾರೆ, ಶಾಸ್ತ್ರ ಸಂತಿ ಗೋಷ್ಠಿ ಪುರಾಣ ಪುಂಡ್ರಗೋಷ್ಠಿ ನಿನ್ನ ಸ್ವಂತ ಅನುಭವ ಅಂದ್ರೆ ಏನ್ ಹೇಳ್ತಿ ಹೇಳು ಅಂತೇಳಿ. ಅದೇ ಮತ್ತೆ ಅದೇ ಹೇಳೋದ್ರ ಸಲಗೆ ಮತ್ತೆಲ್ಲ ತಿಳಿಸಿ ಹೇಳಿ. ಯಾಕಂದ್ರೆ ಮತ್ತೊಂದಿನ ಯಾವಾಗಾರ ಬ್ರಹ್ಮ ಜ್ಞಾನದಿಂದ ಮೋಕ್ಷ ಆಗ್ತದಂದ್ರಿ, ಇಷ್ಟೆಲ್ಲ ಬ್ರಹ್ಮ ಜ್ಞಾನ ಹೇಳಿರಿ ನಾ ಮೋಕ್ಷನೇ ಆಗಿಲ್ಲ ಅಂತಂದ್ರ ನೀವು ಸ್ವಂತ ಅನುಭವ ಮಾಡ್ಕೊಂಡಿಲ್ಲ ಆಗಿಲ್ಲ. ಎಲ್ಲರೂ ಕ್ಯೂ ನಿಂತಿದ್ರತ್ತ, ಎಲ್ಲರೂ ಕ್ಯೂ ನಿಂತಿದ್ರು. ಏನ್ ನಡ್ದದ ಏನ್ ನಡ್ದ, ಏ ಬಾ ನೀನು ಕ್ಯೂ ನಿಂದ್ರ ಬಾ ಅಂತ ಕರೆದ್ರತ್ತ ಹೋಗಿ ನಿಂತ್ಬಿಟ್ನ. ತಾನು ಕ್ಯೂ ನಿಂತನಂತ ನಿಂತ ಮೇಲೆ ಎಲ್ಲರೂ ಎರಡೆರಡು ನಿಂಬಿಕೆ ಕೊಡ್ತಿದ್ನಂತ ಗುರು. ಆಯ್ತು ತಗೋಣ ನಮಸ್ಕಾರ ಮಾಡೋದು ಹೋಗೋದು, ನಿಂಬಿಕೆ ತಗೊಳ್ಳೋದು ನಮಸ್ಕಾರ ಮಾಡೋದು ಹೋಗೋದು. ಮತ್ತ ಒಂದ್ ವರ್ಷ ಬಿಟ್ಟು ಬರ್ರಿ ಅಂತ ಮತ್ತ ಒಂದ್ ವರ್ಷ ಬಿಟ್ಟು ಬರ್ರಿ. ಅವ್ರಿಗೇನಂದ್ರ ಮಕ್ಕಳು ಆಗಿರ್ತಾವ ಮುಂದಿನ ವರ್ಷ ಅದೇ ಡೇಟಿಗೆ ಬಂದ್ರೆ ಅವ್ರಿಗೆ ಮಕ್ಕಳಾಗಿರ್ತಾವ. ಮಕ್ಕಳಾಗಲಕ್ಕ ಅವ ನಿಂಬಿಕೆ ತಗೊಂಡು ಹೋಗ್ತಿರ್ತಾರಂತ. ಇವನು ಕ್ಯೂನಿಂದ ನಿಂಬಿಕೆ ತಗೊಂಡೋದ. ಮುಂದಿನ ವರ್ಷ ಈ ಡೇಟಿಗೆ ಬಂದ ಮತ್ ಬಂದ, ಯಾಕಪ್ಪ ಹಂಗೆ ಬಂದಲ್ಲ ನೀನು ಬಗ್ಲ ಕೂಸಿಲ್ಲಲ್ಲ ಅಂತಂದ್ರ, ನಮ್ಮ ಮಕ್ಕಳಾಗಿಲ್ಲಪ್ಪ ಈ ಸಾರಿ ಮಕ್ಕಳಾಗಿಲ್ಲ. ಹ್ಞೂ ಆಯ್ತು, ಇನ್ನೊಂದ್ಸಾರಿ ಟ್ರೈ ಮಾಡಿ ನೋಡೋಣ. ಮತ್ತೊಂದ್ಸಾರಿ ಟ್ರೈ ಮಾಡ್ದ, ಮತ್ತೊಂದ್ಸಾರಿ ಮತ್ತ ಹೋಗಿ ನಿಂದ್ರದು ಅಲ್ಲೇನಿಲ್ಲ, ಎರಡೆರಡು ನಿಂಬಿಕೆ ಕೊಡ್ತೀನಂತ ಮತ್ತೆ ಮೂರ್ಸಾರಿನೂ ಕಾಲೆಗೈಲ ಬರ್ಕತ್ತಾನ. ಉಳಿದವರೆಲ್ಲ ಮಕ್ಳು ಕಟ್ಕೊಂಡ್ ಬರ್ಲಕತ್ತಾರ, ಇವ ಕಾಲೆಗೈಲ ಬರ್ಲಕ್ಕ ನಿಮ್ ಮಕ್ಕಳೇ ಆಗಿಲ್ಲ ಮಕ್ಕಳಾಗಿಲ್ಲ. ಹ್ಮ್ ಮುಂದ್ ಗುರುಗಳಿಗೆ ಇದು ಪ್ರಶ್ನೆ, ಗುರುಗಳಿಗೆ ಕೇಳ್ಬಿಡು ಒಂದ್ಸಾರಿ ನಿನಗೆ ಮಕ್ಕಳಾಗವ ಮಕ್ಳು ಯಾಕಾಗಿಲ್ಲ ಅಂತ ಹೇಳಿ ಕೇಳ್ಬಿಡು ಅಂತೇಳಿ ಗುರುಗಳಿಗೆ ಹೋಗಿ ಕೇಳ. ಅವ ಗುರುಗಳಿಗೆ ಹೋಗಿ ಕೇಳಿದ್ರ ನಿನ್ ಮದ್ವೆ ಆಗಿ ಎಷ್ಟ್ ವರ್ಷ ಆಯ್ತಪ್ಪ ಅಂತ ಅಂದ್ರೆ, ಇನ್ನ ನನ್ ಮದ್ವಿನೇ ಆಗಿಲ್ಲ. ಹ್ಮ್ ಮದ್ವೆ ಮಾಡ್ಕೊಳ್ಳಾರ್ದೆ ಮಕ್ಕಳು ನಿಂಬಿಕೆ ತಗೊಂಡ್ರೆ ಹೆಂಗ್ ಮಕ್ಕಳಾಗ್ತ? ನಾವು ಸ್ವಾನುಭಾವ ಮಾಡ್ಕೊಳ್ಳಾರ್ದೆ ಇವೆಲ್ಲ ಶಾಸ್ತ್ರ ಕೇಳಿದ್ರೆ ಹೆಂಗ ಮಕ್ಕಳಾಗ್ತವ? ಎಳಿಬೇಕು ಮನಸ್ಸು, ಕಂಟಿನ್ಯೂಸ್ ಅದ್ರ ಹಾಗೆ ಎಳಿಬೇಕು, ಅದ್ರ ಹಾಗೆ ಇರ್ಬೇಕು. ಬೇರೆ ಎಕಡಿ ಹರಿದಾಡ್ಲಾರ್ದಂಗ ಅದ್ರ ಹಾಗೆ ಇದ್ದು ಅದ್ರೊಳಗೆ ಚಿಂತನೆ ಮಾಡ್ಕೋತಿದ್ರ ಅದು ಸ್ವಾನುಭಾವ ಆಗ್ತದ. ನಿಮ್ಗೆ ಪರಮಾನಂದನು ಉಂಟಾಗ್ತಿರ್ತದ, ದುಃಖ ನಿವೃತ್ತಿ.
ಶಕ್ತಿನೂ ಉಂಟಾಗ್ತಿರ್ತದೆ. ಶಾಸ್ತ್ರದ ಮೇಲೆ ಡಿಪೆಂಡ್ ಇರಬಾರ್ದು ನಿಮ್ಮ ಆನಂದ, ಇನಾಮದಾರ್ಜಿ ಮೇಲೆ ಡಿಪೆಂಡ್ ಇರಬಾರ್ದು ನಿಮ್ಮ ಆನಂದ, ಪೀತಾಂಬರ್ಜಿ ಮೇಲೆ ನಿಶ್ಚಲ್ ದಾಸ್ಜಿ ಮೇಲೆ ನಿಮ್ಮ ಆನಂದ ಡಿಪೆಂಡ್ ಇರಬಾರ್ದು. ನಿಮ್ಮ ಆನಂದ ನಿಮ್ಮ ಆತ್ಮವನ್ನೇ ಅವಲಂಬಿಸಿ ಇರಬೇಕೇ ಹೊರತು ಹೊರಗಿನ ವ್ಯಕ್ತಿಗಳು ಹೊರಗಿನ ವಸ್ತುಗಳ ಮೇಲೆ ನಿಮ್ಮ ಆನಂದ ಅವಲಂಬಿಸಿ ಇರಬಾರದು. ನಿಮ್ಮ ಆನಂದ ಯಾವ್ದಾದ್ರ ಮೇಲೆ ಅವಲಂಬಿಸಿ ಇದೆಯೋ ಆ ಎಲ್ಲ ಅವಲಂಬನೆಗಳನ್ನ ನಾನು ಸೈಡ್ಗೆ ಸರಿಸಿ ನಿಮ್ಮ ಆನಂದ ನಿಮ್ಮ ಮೇಲೆ ಇರುವಂತೆ ಮಾಡುವುದಷ್ಟೇ ನನ್ನ ಪ್ರಯತ್ನ. ನಿಮ್ಮ ಆನಂದ ನಿಮ್ಮ ಮೇಲೆ ಅವಲಂಬಿಸಿ ನಿಮ್ಮ ಪಾಡಿಗೆ ನೀವು ಅನುಭವಿಸುವಂತವರು ಈ ಕ್ಷಣದಲ್ಲೇ ಆದ್ರಿ ಅಂತಂದ್ರೆ ನನ್ನ ಅವಶ್ಯಕತೆ ಇಲ್ಲ. ನಾಳೆನೇ ಕರೋನಾ ಬಂದ್ ಎಗರಿದ್ರೆ ನಿಮ್ ಕಣ್ಣ ನೀರ್ ಬಂದಿರಬಾರ್ದು. ನಿಮ್ಮ ಆನಂದ ನಿಮ್ಮೊಳಗಿದ್ದಾಗ ಯಾವ ಶಾಸ್ತ್ರ ಏನಾಗ್ಯದ, ಯಾವ ಶಾಸ್ತ್ರಲಿಂತ ಏನಾಗದ, ಹಂಗಾಗ್ಬೇಕು. ಆನಂದ ಆನಂದ ಆನಂದ, ನಿಮ್ಮೊಳಗೆ ನಿಮ್ಮ ಸ್ವಂತ ಅನುಭವ ಸ್ವಂತ ಆನಂದ. ಈಗೇನಾಗ್ಬಿಟ್ಟಿರಿ, ನನ್ನ ಮೇಲೆ ಡಿಪೆಂಡ್ ಹಾಕೋತೀರಿ, ಆ ಡಿಪೆಂಡೆನ್ಸಿ ತೆಗೆದು ಹೋಗ್ಬೇಕು. ಅದಕ್ಕೆ ಏನ್ ಮಾಡಿದೀನಿ, ನಿಮ್ದು ನಿಮ್ ಮೇಲೆ ಡಿಪೆಂಡ್ ಇರತ್ತ ಒಂದ್ ಎಂಟತ್ ಮಂದಿದ್ ಗುಂಪು ಮಾಡಿ ನಿಮ್ ಮೇಲೆ ನೀವೇ ಡಿಪೆಂಡ್ ಆಗ್ಬಿಡ್ರಿ. ನಿಮ್ಮೊಳಗೆ ಒಬ್ಬನಿಗೆ ಶಾಣೆ ಮಾಡ್ಬಿಡ್ರಿ, ಅವನ ಮೇಲೆ ಡಿಪೆಂಡ್ ಆಗ್ಬಿಡ್ರಿ. ಒಬ್ರಿಗೊಬ್ರು ಎಲ್ಲರು ನನ್ನ ಗಟ್ಬಿದ್ರೆ ನಾನೇನ್ ಮಾಡ್ಬೇಕು. ಹಿಂಗಾಗಿ ನಿಮ್ಗೆ ಒಂದ್ ಎನರ್ಜಿ ಕ್ರಿಯೇಟ್ ಮಾಡ್ಬಿಟ್ರಿ, ಅವಾದ್ರೋಗಲಕ್ಕ ನಾವ್ ಚಂದ್ ಮಾಡ್ಕೊಳ್ಳೋ ಬರ್ರಿ ಅಂತೇಳಿ ಸುಧರಾಜ್ಗಳು ಅಂತ ಬೇಕಾದ್ರೆ ಶಕ್ತಿವಂತರ್ ನಿಮ್ಮೊಳಗದಾರ. ನಿಮ್ ಶಾಸ್ತ್ರ, ನಿಮ್ ಆನಂದ, ನಿಮ್ ಸುಖ, ನಿಮ್ ನೀವು ಕಾಣ್ಕೊಳ್ಳಕ್ ಸ್ವತಂತ್ರ ಮಾಡ್ಬಿಡ್ತೀನಿ. ಸಪ್ರೇಟ್ ಸಪ್ರೇಟ್ ಮಕ್ಕಳಿಗೆ ಮನಿ ಮಾಡಿ ಕೊಟ್ಬಿಟ್ಟಿವ್ ಅಕ್ಕ, ನಿಮ್ ನಿಮ್ ಮನ್ಯಾಗ ನೀವು ನೀವು ಏನಾರು ಮಾಡ್ಕೊತ್ತೆ ಚಂದ. ಹಿಂಗಾಗಿ ಏನಾಯ್ತಪ್ಪ ಅಂತಂದ್ರೆ, ಬ್ರಹ್ಮ ಜ್ಞಾನದ ಶಾಸ್ತ್ರ ಕೇಳುವುದರಿಂದ ಬ್ರಹ್ಮ ಜ್ಞಾನಿಗಳೇ ಆಗ್ತಿರೇ ಹೊರತು ಬ್ರಹ್ಮಾನುಭವಿಗಳಾಗುವುದಿಲ್ಲ. ಬ್ರಹ್ಮ ಜ್ಞಾನದಿಂದ ಮೋಕ್ಷ ಆಗುತ್ತದೆ ಅಂತ ಏನ್ ಹೇಳ್ತೀವಿ, ಇದನ್ನ ದಾಟಿ ನಮ್ದು ಬ್ರಹ್ಮನ ಅನುಭವದಿಂದ ನಮಗ್ ಮೋಕ್ಷ ಆಗ್ತದ. ದಟ್ ಈಸ್ ಶುದ್ಧ ಬ್ರಹ್ಮ ನಿಷ್ಠ. ಎಲ್ಲೆಲ್ಲಿ ನೀವು ಶುದ್ಧ ಬ್ರಹ್ಮ ನಿಷ್ಠ ಅನ್ನೋ ಶಬ್ದ ಬಳಸಲ್ಲಿ ಏನಾಗ್ಲಕತ್ತೀವಿ ಅಂತಂದ್ರ, ನನ್ನ ಹಿಡ್ಕೊಂಡು ನೀವು ಎಲ್ಲರೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಅನ್ನೋ ಶಬ್ದ ಬಳಸ್ಲಕತ್ತೀರಿ. ಆ ಶ್ರೋತ್ರಿಯ ಬ್ರಹ್ಮನಿಷ್ಠದ ಶಬ್ದದ ಜಾಗದಲ್ಲಿ ಶುದ್ಧ ಬ್ರಹ್ಮನಿಷ್ಠ ಅಂತ ಬಳಸ್ಬೇಕು. ಶುದ್ಧ ಬ್ರಹ್ಮನಿಷ್ಠ ನಮ್ದು ಸ್ವಾನುಭಾವಕ್ಕೆ ಸಂಬಂಧಪಟ್ಟದ್ದೇ ಹೊರತು ಶಾಸ್ತ್ರ ಓದ ಮಟ್ಟಿಂದ ಅಲ್ಲ ನಮ್ದು, ಅದಕ್ಕಿಂತ ಮುಂದ್ ಹೋಗೋದದ ನಮ್ದು. ಅದಕ್ಕೆ ಬ್ರಹ್ಮ ಜ್ಞಾನದಿಂದವೇ ಮೋಕ್ಷ ಉಂಟಾಗುತ್ತದೆ. ಕರ್ಮ ಕಾಂಡದಿಂದ ಮೋಕ್ಷವಾಗುವುದಿಲ್ಲ, ಜ್ಞಾನ ಉಪಾಸನ ಕಾಂಡದಿಂದ ಮೋಕ್ಷವಾಗುವುದಿಲ್ಲ. ಇಲ್ಲಿ ಕೇಳಿದ ಪ್ರಶ್ನೆ ಇದ್ರೊಳಗ ಒಂದು ಏನದಪ್ಪ ಅಂತಂದ್ರೆ, ಆ ಕರ್ಮ ಕಾಂಡ ಮತ್ತು ಉಪಾಸನ ಕಾಂಡಗಳಿಗೆ ಹಿಂದೆ ಒಗೆದು ಜ್ಞಾನ ಕಾಂಡದಲ್ಲಿ ಮೋಕ್ಷ ಆಗ್ತದೆ ಅಂತೇಳಿ ಒಂದು ತರ ಈ ಪ್ರಶ್ನೆ ಒಳಗ ತಮ್ಮದೇ ಆದ ಒಂದು ತ್ಯವಲದ ಜ್ಞಾನ ಕಾಂಡಿಗಳ ಆ ತ್ಯವಲ ತೀರಿಸ್ಕೊಳಕ ಈ ಪ್ರಶ್ನೆ ಕ್ರಿಯೇಟ್ ಆಗ್ಯದ. ಈ ಪ್ರಶ್ನೆಗೆ ನಾವೇನ್ ಮಾಡ್ಬೇಕು, ದಾಟಿ ಓದ್ಬೇಕು, ಮುಚ್ಚಿ ಸೈಡ್ಗಿಡ್ಬೇಕು ಅಷ್ಟೇ. ಕರ್ಮಕಾಂಡದಿಂದಲೇ ಜ್ಞಾನ ಆಗ್ತದ, ಇದು ಮೋಕ್ಷ ಆಗ್ತದ. ಕರ್ಮಕಾಂಡಿಗಳು ಕರ್ಮ ಮಾಡ್ಕೊತೇ ಆನಂದ ಅದರಿ, ಜ್ಞಾನಕ್ಕಿಂತ ಅವರೆಷ್ಟು ಆರಾಮರ, ಸುಮ್ ಪೂಜೆ ಮಾಡ್ಕೊತ ಖುಷಿದಾಗ ಅದರ, ಅದನ್ನೇ ಅವ್ರು ಮೋಕ್ಷ ಅಂತ ತಿಳ್ಕೊಂಡಾರ. ಒಬ್ಬೊಬ್ರು ಸುಮ್ನೆ ಯಾವಾಗ ನೋಡಿದಾಗ್ನು ಜಪಗಳು ಹಾಕೊಂಡು ಪದ್ಮಾಸನ ಅವು ಇವು ಹಾಕೊಂಡು ಯಾವ್ದೋ ಮುದ್ರೆಗಳು ಹಾಕೊಂಡು ಮುಸ್ ಮುಸ್ ಅಂತ ಹೇಳಿ ಉಸಿರಾಡಿಸ್ಕೊತ ಜ್ಞಾನ ಮಾಡ್ತಿರ್ತಾರ. ಅದೇನೋ ಒಂದ್ ಪ್ರಾಣಾಯಾಮ ಅವು ಇವು ಮಾಡ್ಕೊತ ಅವ್ರು ಅದ್ರಾಗೆ ಖುಷಿ ಅದಾರ. ಅವ್ರಿಗೇನ್ ಖುಷಿ ಆಗ್ಯದ, ಆಯ್ತು ಅವ್ರಿಗೆ ಅದೇ ಮೋಕ್ಷ ಸಾಕು, ಅದಕ್ಕಿಂತ ಹೆಚ್ಚಿಗೆ ಮ್ಯಾಲ್ ಬರಕ್ ಆಗಲ್ಲ ಅವ್ರಿಗೆ. ಅಲ್ಲೆಲ್ಲೋ ಚಕ್ರ ಚಕ್ರಗಳದಾವ ಅಂತೇಳಿ ಉಂಡೆನಿಂದ ನೆತ್ತಿಗೆ ಬರ್ತದ ಅಂತ ಎನರ್ಜಿ, ಅದ್ ಎನರ್ಜಿ ಹಂಗಲ್ ಹಿಡ್ದು ಹಳ್ಳೆ ಎತ್ತಿತ್ತಾನೆ ಯಾವ ಕಾಲದಾಗ್ನು ಅದ. ಅದು ಇವ್ರೆ ಅಂತಾರ ಇದ್ದೇ ಅದ ಸುಮ್ನೆ. ಎಲ್ಲೋ ತೆಳಗದ ರಂಧ್ರದಾಗದ ಅಲ್ಲದ ಇಲ್ಲದ ಅಂತೇಳಿ ಅವು ಏನ್ ಸಿದ್ಧಾಸನ ಅವು ಏನಾದ ಹಾಕೊಂಡ್ ಮಾಡ್ತಾರ, ಮಾಡ್ಕೊತ್ ಕುಂದ್ರಿ ಬಹಳ ಸಂತೋಷ, ಯಾರು ಬೇಡ ಅಂತಾರ. ಅವ್ರಿಗೆ ಅದೇ ಮೋಕ್ಷ. ಯಾವ ಸಹಸ್ರಾರಕ್ಕೆ ಹೋಗ್ಯಾರೋ, ಯಾವ್ದು ಪಶ್ಚಿಮ ಚಕ್ರ ಅತ್ತ ಪೂರ್ವ ಚಕ್ರ ಅತ್ತ ಏನೇನೋ ಮಾಡಿಕೊಂಡ್ಬಿಟ್ಟಾರ ತಮ್ಮ ತಾವೇ. ಅದು
ಸುಳ್ಳು ಅಂತ ಅನ್ಬೇಡ್ರಂತಾರವ್ರು. ಸ್ವಾಮಿ ವಿವೇಕಾನಂದ್ರ ಸುಮ್ ನೋಡಿ ಅಟ್ಟೆ ಸೈಡ್ ಇಟ್ಬಿಡ್ರಿ, ನಿಮಗ್ ಗೊತ್ತಲ್ಲಾರ್ದ ಇಲ್ಲ ಅನ್ಬೇಡ್ರಿ. ಮತ್ ಯಾಕಂದ್ರ ಅದರಾಗೆ ಸತ್ಯ ಅನುಭವಿಸಂತವ್ರು ಒಂದಿದ್ ಮಂದಿ ಅದಾರಲ್ಲ, ಅವ್ರಿಗೆಲ್ಲ ಹಿಂಸೆ ಕೊಡ್ಬೇಡ್ರಿ. ನಿಮ್ ಪಾಡಿಗೆ ನೀವು ಸುಮ್ಮ ನಿಮ್ಗೆ ಏನ್ ಚಂದ ಅನಿಸ್ತದ ಸಾಧನೆ ಮಾಡಿ ಪಾರ ಆಗ್ರಪ್ಪ. ಇನ್ನೊಂದ್ ವಿಷಯದ ಬಗ್ಗೆ ನೀವು ತಲೆ ಹಾಕಿ ಉಚ್ಚುಚ್ಚು ಗೊತ್ತಿರ್ಲಾರ್ದ್ರಾಗೆಲ್ಲ ಮಾತಾಡಿ ಅವ್ರದ್ದು ತಲೆ ಕೆಡಿಸ್ಬೇಡ್ರಿ, ನೀವು ತಲೆ ಕೆಡಿಸ್ಕೋಬೇಡ್ರಿ. ಸುಮ್ಮ ನಿಮ್ಗೆ ಏನ್ ಚಂದ ಅನಿಸ್ತದ ಹಂಗ ಜೀವನ ಮಾಡ್ರಿ. ದಿನ ಮುಂಜಾನೆ ಹೋಗಿ ಚಂದ ದುಡಿದು ಬಂದು ಸಾಯಂಕಾಲ ಬಂದ್ ರೊಕ್ಕದಾಗ ಒಂದೆರಡು ಸೀಸ ಹೆಂಡಾಕ್ ಕೊಡುದು, ಆರಾಮ್ ಮುಂಜಾನೆ ಗಂಡ ಹೆಂಡತಿ ದುಡಿಲಕ್ ಹೋಗ್ತಾರ, ಅವ್ರ ಮಕ್ಕಳನ್ನು ಬೆಳಿಲಕತ್ತಾರ, ನಮ್ ಮಕ್ಕಳು ಬೆಳಿಲಕತ್ತಾವ, ಅವ್ರ ಮಕ್ಕಳದು ಚಂದ ಸಾಲಿ ಗೀಲಿ ಸರ್ಕಾರ ಅವು ಇವ, ನಮ್ ಮಕ್ಕಳು ನಾವು ದುಡಿದ್ರಾಗ ಹೆಂಗ, ನಮ್ ಮಕ್ಕಳಿಗೆ ನಾವೇ ಸರ್ಕಾರ, ಅವ್ರ ಮಕ್ಕಳಿಗೆ ಅದು ಕರ್ನಾಟಕ ಸರ್ಕಾರ ಭಾರತ ಸರ್ಕಾರ ಹೆಂಗ, ಒಟ್ಟು ಅವು ಬೆಳಿತಾವ ಇವು ಬೆಳಿತಾವ, ಅವ್ರವ್ರ ಆನಂದ ಅವ್ರವ್ರಿಗೆ ಬಿಟ್ಬಿಡ್ರಿ, ನಿಮ್ ಏನದ ನೀವ್ ಮಾಡ್ಕೋತಿರ್ರಿ. ಇಟ್ ಹೇಳ್ಬಿಟ್ರ ಯಾರ್ದ್ರಾಗ ಯಾರು ಅದ ಶ್ಲೋಕ ಅದಲ್ರಿ, ಯಾವ್ದು ದಿವ್ಯಾನಂದ ಅವ್ರೆ ಒಂದನೇ ಶ್ಲೋಕ ಯಾವ್ದು ಎದ್ರದು ಈಶಾವಾಶ್ಯ ಉಪನಿಷತ್ ಒಂದನೇ ಶ್ಲೋಕ ಅದಿರ ದಿವ್ಯಾನಂದ ಸರ್ವಂ ಅದ ಈಶಾವಾಶ್ಯಮಿದಂ ಸರ್ವಂ ಯತ್ಕಿಂಚಾವಾಶ್ಯಂ ಯತ್ಕಿಂಚ ಜಗದಾದ ನಿಮ್ಮಲ್ಲಿ ಏನ್ ಭೋಗಗಳದವ ಅವೆಲ್ಲ ಭೋಗಗಳನ್ನ ಇವು ಒಂದಿನ ಇಲ್ಲೇ ಉಳಿತಾವ ಅಂತ ತಿಳ್ಕೊಂಡು ವೈರಾಗ್ಯದಿಂದ ಅವುಗಳನ್ನ ಭೋಗಿಸರಿ, ತ್ಯಾಗ ಭಾವದಿಂದ ಭೋಗಿಸರಿ, ಅದನ್ನ ಭೋಗ ಭಾವದಿಂದ ಭೋಗಿಸ್ಬೇಡ್ರಿ. ತೇನ ತೆಕ್ತೇನ ಭುಂಜಿತ, ಭುಂಜಿತ ಅಂದ್ರೆ ಭೋಗಿಸ್ರಿ ಬೇಡ ಅನ್ನಂಗಿಲ್ಲ, ಆದ್ರೆ ಇವೇ ನಮಗ್ ಮೋಕ್ಷ ಕೊಡಂತ ಸುಖದ ವಸ್ತುಗಳು ಅಂತೇಳಿ ಭೋಗಿಸ್ಬೇಡ್ರಿ. ನಿಮ್ಮಲ್ಲಿರೋ ವಸ್ತುಗಳು ಯಾವ ಸುಖ ಮೋಕ್ಷದ ಸುಖದ್ದು ಅಲ್ಲವು, ಪರಮಾನಂದ ಪ್ರಾಪ್ತಿ ಕೊಡವಲ್ಲ, ಸರ್ವ ದುಃಖ ನಿವೃತ್ತಿ ಮಾಡವಲ್ಲ, ಕೊನೆ ತನಕ ನಿಮ್ ಜೊತೆಗೇ ಇರ್ತಾವ ಅನ್ನೋದು ಅಲ್ಲ, ಅವು ಕಡಿಗೊಂದಿನ ಇಲ್ಲೇ ಬಿಸಾಕಿ ಹೋಗವದವ. ಹಿಂಗಾಗಿ ತೇನ ತೆಕ್ತೇನ ತ್ಯಾಗ ಭಾವನೆಯಿಂದ ಅವುಗಳನ್ನ ನೀವು ಭೋಗಿಸ್ರಿ, ಒಂದಿನ ಇದು ಬಿಟ್ಟು ಹೋಗದದ ಅಂತ ಅನ್ಕೊಂಡು ಭೋಗಿಸ್ರಿ. ಇದು ಅರ್ಥ ಬಂತು. ಅದ್ ಲಾಸ್ಟ್ ಮಾಗ್ರದ ಏನಂತೀರಿ ನೋಡ್ರಿ, ಅದು ಮಾಗ್ರದ ಕಶ್ಯ ಸಿದ್ಧ ಧನಂ ಅಂತ. ಹಿಂಗ ಮಾಗ್ರದ ಕಶ್ಯ ಸಿದ್ಧ ಧನಂ ಅಂತದ ಅಂತಂದ್ರೆ ಏನಂದ್ರೆ ಇನ್ನೊಬ್ಬರು ವಿಚಾರದಾಗ ಯಾವ ಕಾಲಕ್ಕೂ ನೀವು ತಲೆ ಹಾಕ್ಲಕ್ ಹೋಗ್ಬೇಡ್ರಿ. ಅಪ್ಪ ಏನ್ ಮಾಡ್ತಾನೆ ಸಾಧನೆ ಅಪ್ಪಗೆ ಬಿಟ್ಬಿಡ್ರಿ, ಅವ ಮಾಡೋದಕ್ ನೀವು ಮೂರ್ಖ ಅನ್ಬೇಡ್ರಿ. ಮಗ ಏನ್ ಸಾಧನೆ ಮಾಡ್ತಾನ ಅವನಿಗೆ ಬಿಟ್ಬಿಡ್ರಿ, ಅವ ಮಾಡೋದಕ್ ಅವನ ಆನಂದಕ್ಕೆ ಅವ ಮಾಡ್ತಿರ್ತಾನ, ಇವ ಆನಂದಕ್ಕೆ ಇವನ್ ಮಾಡ್ತಿರ್ತಾನ. ಯಾರ್ಯಾರು ಏನೇನಕ್ಕ ಆನಂದ ಪಡ್ತಿರ್ತಾರ ಅದ್ರೊಳಗ ಅವಕ್ಕ ಉಜ್ರು ದಡ್ರು ಅನ್ಸೈಂಟಿಫಿಕ್ ಹಿಂಗ್ತಾವೆಲ್ಲ ಏನು ಶಬ್ದಗಳು ಬಳಸ್ಬೇಡ್ರಿ. ಅವ್ರವ್ರ ಆನಂದಕ್ಕ ಮಾ ಗೃದ ಅದೇನಂತ ನೋಡ್ರ ಕಶ್ಯ ಸಿದ್ಧಂ ಅಂದ ಒಂದ್ ಶಬ್ದ ಅದ ನಮ್ಗೆ ಸಂಸ್ಕೃತ ಅನ್ಲಕ್ ಬರಂಗಿಲ್ಲ. ಇನ್ನೊಬ್ರು ತಟ್ಟೆ ಕಡೆ ಕಣ್ಣೆತ್ತಿ ನೋಡ್ಬಾರ್ದಂತ, ಇನ್ನೊಬ್ರು ತಟ್ಟೆ ಒಳಗ್ ಕೈ ಹಾಕದಲ್ಲ, ಇನ್ನೊಬ್ರು ತಟ್ಟೆ ಒಳಗ್ ಏನದ ಅಂತೇಳಿ ಕಣ್ಣೆತ್ತಿ ಸಹಿತ ನೋಡ್ಬೇಡ್ರಿ. ಸಸ್ಯಾಹಾರಿಗಳಂತೇಳಿ ನಿಮ್ ತಟ್ಟೆ ಒಳಗ ಸಸ್ಯಾಹಾರ ಇಟ್ಕೊಂಡು ನೀವೇ ಸಂತೋಷ ಉಣ್ಲಕತ್ತೀರಿ, ಮಾಂಸಾಹಾರಿ ಸಹಿತ ಅವ ಮಾಂಸ ನಿಮ್ಮಟ್ಟೆ ಸಂತೋಷವಾಗಿ ಅವ ಉಣ್ಲಕತ್ತಾನ. ಕಣ್ಣೆತ್ತಿ ನೋಡ್ಬೇಡ್ರಿ ಅವ್ರ ತಟ್ಟೆ ಒಳಗ ಏನದ ಏನ್ ಉಳ್ಳಕತ್ತಾರ ಅದ್ ನೋಡ್ಬಾರ್ರಿ. ಅವ್ರ ಏನ್ಯಾಕ್ ಉಳ್ಳಕ, ನಿಮ್ಮದ ಏನದ ನೀವು ಉಂಡ್ರಿ ಅಷ್ಟೇ. ಆ ಶಬ್ದ ಅದ ಅದ್ರೊಳಗ ನಿಮ್ದ ಏನದ ಅಟ್ರಗೆ ನೀವ್ ಇದ್ದು ದಾಟಿಕೊಂಡು ಹೋರಿ, ಇನ್ನೊಬ್ಬರಿಗೆ ನೀವು ತರ್ಸಿದ್ರಿ ಅಂತಂದ್ರ ಅವ್ರು ನಿಮಗ್ ತರ್ತಾರ. ಇನ್ನೊಬ್ರು ನಮ್ ಸುಮ್ ಸುಮ್ನೆ ಯಾಕೆ ಯಾರು ನಮ್ ತಂಟೆಗ್ ಬರಂಗಿಲ್ಲ, ನೀವ್ ಇನ್ನೊಬ್ರು ತಂಟೆಗ್ ಹೋಗಿರುತ್ತೆ ಅವ್ರ ನಮ್ ತಂಟೆಗ್ ಬಂದಿರ್ತ ಹಿಂಗತ್ತು. ಹಂಗ ಆ ಶಬ್ದ ಬಹಳ ಸ್ಟ್ರಿಕ್ಟ್ ಅದ. ಈಶಾವಾಸ್ಯ ಉಪನಿಷತ್ನಾಗ ಇರವೇ 18 ಶ್ಲೋಕ ಅದಾವ. 18 ಶ್ಲೋಕದೊಳಗ ಇಡೀ ಬ್ರಹ್ಮಾಂಡ ತುಂಬಿ ತುಳುತ್ತದ. ಅದೇ ಈಶಾವಾಸ್ಯ ಉಪನಿಷತ್ತ ಹೇಳ್ತಾರ ಅವ್ರು ನಮ್ಮ ಇವರು. ಎಲ್ಲ ಉಪನಿಷತ್ತುಗಳು ಬರ್ತಾವ ದಿವ್ಯಾನಂದ ಅವ್ರಿಗೆ. ಸಾಯಂಕಾಲ 6:30 ಪಾಠಕ್ಕೆ ಸೇರ್ರಿ ಸೇರ್ರಿ ಅಂತಂದ್ರ ಎಲ್ಲಿರ್ತಿರೋ ಏನ್ ಮಾಡ್ತಿರ್ತಿರೋ ಏನಾರ ಮಾಡಿದ್ರಿ. ಆದ್ರೆ ಈ ಒಂದು ಉಪನಿಷತ್ತುಗಳನ್ನ ಸ್ಟಡಿ ಮಾಡ್ಬೇಕು ಕೇಳ್ಬೇಕಾದ್ರೆ ಅವ್ರ ದಿವ್ಯಾನಂದ ಅವ್ರನ್ನೇ ನೀವು ಫಾಲೋ ಮಾಡ್ಬೇಕು. ಅವ್ರ ಹತ್ರ ಎಲ್ಲ ಉಪನಿಷತ್ತು, ಇನ್ನೊಬ್ಬ ಭೀಮರಾಯ ಅಂತಂದ್ರೆ ಅವ್ರು ಸ್ವಲ್ಪ ಫ್ರೀ ಇಲ್ಲ, ಅವ್ರು ಬಂದ್ರೆ ಅವರು ಉಪನಿಷತ್ತುಗಳು ಹೇಳ್ತಾರ. ಈಗ ಏನದ ಅಂದ್ರೆ 5ನೇ ಪ್ರಶ್ನೆ, 4ನೇ ಪ್ರಶ್ನೆ
ಬ್ರಹ್ಮಜ್ಞಾನ ಯಾವುದರಿಂದ ಆಗುತ್ತದೆ ಅಂತಂದ್ರ, ಬ್ರಹ್ಮಜ್ಞಾನ ಮೋಕ್ಷದಿಂದ ಆಗುತ್ತದೆ ಅಂತೇಳಿ ಈ ಶಾಸ್ತ್ರದ ಪ್ರಕಾರ. ಆದ್ರೆ ಬ್ರಹ್ಮಜ್ಞಾನ ಎದರಿಂದ ಆಗ್ತದ ಅಂತ, ಸಾರಿ, ಬ್ರಹ್ಮಜ್ಞಾನ ಅಂದ್ರೆ ಜ್ಞಾನ ಕಾಂಡದಿಂದ ಮೋಕ್ಷ ಆಗುತ್ತದೆ ಅಂತೇಳಿ ಈ ಶಾಸ್ತ್ರದ ಪ್ರಕಾರ ಹೇಳ್ತಾ ಇದ್ದಾರೆ. ಅದಕ್ಕೆ ಈಗೇನಾಯ್ತು, ಜ್ಞಾನ ಕಾಂಡದ ಕರ್ಮಕಾಂಡದಿಂದ, ಕರ್ಮದಿಂದಲೇ ಮೋಕ್ಷ ಆಗ್ತದ ಅಂತ ಕರ್ಮಕಾಂಡಿಗಳ ಹೇಳ್ತಾರೆ. ಉಪಾಸನಾ ಕಾಂಡದಿಂದಲೇ ಮೋಕ್ಷ ಆಗ್ತದ ಅಂತೇಳಿ ಉಪಾಸನಾ ಕಾಂಡಿಗಳು ಹೇಳ್ತಾರೆ. ಜ್ಞಾನ ಕಾಂಡದಿಂದಲೇ ಮೋಕ್ಷ ಆಗ್ತದ ಅಂತೇಳಿ ಜ್ಞಾನ ಕಾಂಡಿಗಳು ಹೇಳ್ತಾರೆ. ಜ್ಞಾನ ಕಾಂಡದಲ್ಲಿ ಶಾಸ್ತ್ರ ಅದ, ಆ ಶಾಸ್ತ್ರದಿಂದ ಓದೋದ್ರಿಂದ ಮೋಕ್ಷ ಆಗಲ್ಲ. ಆ ಶಾಸ್ತ್ರ ಓದಿ ಏನಾಗ್ಬೇಕು, ಇನ್ನ ಮುಂದ್ ಹೋಗ್ಬೇಕ ಏನ್ ಅಷ್ಟೇ ಇರ್ಬೇಕ, ಮುಂದ್ ಹೋಗ್ಬೇಕಲ್ವ. ಮೋಕ್ಷ ಆಗ್ತದ ಎಲ್ಲ ಓಟು ಜ್ಞಾನ ಕಾಂಡದ್ದು ಕಾನ್ವೆಂಟ್ ಹುಡುಗರ್ಗತ್ಲೆ ಬೈಪಟ್ಟು ಮಾಡಿದ್ರೆ ಮೋಕ್ಷ ಆಗ್ಬಿಡ್ತದ, ಅದೇ ಕೆಲಸ ಮಾಡಿದ್ರೆ ಅವ್ರ ಪಾಪ. ಜ್ಞಾನ ಕಾಂಡದಿಂದ ಮೋಕ್ಷ ಆಗ್ತದ ಅಂತೇಳಿ ಅದನ್ನ ಬೈಪಟ್ ಮಾಡ್ಬಿಟ್ರು. ಒಬ್ಬೊಬ್ರು ಒಂದೊಂದು ವೇದ ಬೈಪಾಟ್ ಮಾಡಿದ್ರು, ಒಬ್ಬೊಬ್ರು ಒಂದೊಂದು ಉಪನಿಷತ್ ಬೈಪಾಟ್ ಮಾಡಿದ್ರು, ಬಹಳ ಕಷ್ಟಪಟ್ಟರು ಮೋಕ್ಷದ ಸಲುವಾಗಿ. ಹಿಂಗೆ ಇಂಥ ವಾಕ್ಯಗಳು ಕೇಳಿ ಸಾನುಭಾವದಿಂದ ಮೋಕ್ಷ ಆಗ್ತದ ಅನ್ನೋದು ಗೊತ್ತಾಗ್ಲಿಲ್ಲ ಪಾಪ. ಅದಕ್ಕೆ ಆಗಮಗಳಿಗೆ ಭಾರ ನೆತ್ತುವೆ, ವೇದಗಳಿಗೆ ಹೊರೆ ನಿಕ್ಕುವೆ, ಇವೆಲ್ಲ ಯಾಕಂದ್ರ ಅಂತಂದ್ರ ಅವ್ರು ಒಂದೊಂದು ಬೈಪಾಟ್ ಮಾಡಿದ್ರಪ್ಪ. ಒಂದೊಂದು ಒಬ್ಬೊಬ್ರು ಒಂದೊಂದು ಬೈಪಾಟ್ ಮಾಡಿಬಿಟ್ಟಿದ್ರು. ಆಗಮಕರು ಏನಂದ್ರ ಅವ್ರು ಒಂದೊಂದು ಬೈಪಾಟ್ ಮಾಡಿದ ಕೂಡ್ಲೇನೆ ಅವ್ರಿಗೆ ಅದೇ ಹೆಸರು ನಿಂತು ಕರೀತಾರ. ಯಜುರ್ವೇದ ಬೈಪಾಟ್ ಮಾಡಿದ್ರೆ ಯಜುರ್ವೇದಿ ಅಂದ್ರು, ಋಗ್ವೇದ ಬೈಪಾಟ್ ಮಾಡಿದ್ರೆ ಋಗ್ವೇದಿ ಅಂದ್ರು. ಅವ್ರ ವೇದಗಳೆಲ್ಲ ಬೈಪಾಟ್ ಮಾಡಿ ಪರ್ಫೆಕ್ಟ್ ಆಗಿದ್ರು ಅವರು. ಎಂತ ಸಮಸ್ಯೆ ಅಂತಂದ್ರೆ ಜ್ಞಾನ ಕಾಂಡದಿಂದ ಮೋಕ್ಷ ಆಗ್ತದ ಅನ್ನೋ ಶಬ್ದವನ್ನು ನಂಬಿ ಅವರು ಜ್ಞಾನ ಕಾಂಡವನ್ನು ಬೈಪಾಟ್ ಮಾಡಿದ್ರು. ಅದಕ್ಕ ಶರಣರು ಅಂದ್ರು, ನೀವು ಅದನ್ನೇ ಬೈಪಾಟ್ ಮಾಡಿ ನೀವೇ ಆ ಶಾಸ್ತ್ರಗಳನ್ನ ಓದಿ ಬೈಪಾಟ್ ಮಾಡಿ ನೀವು ಶಾಸ್ತ್ರಿಗಳಾದ್ರಿ. ಈ ರೀತಿ ಬೈಪಾಟ್ ಮಾಡಿದವ್ರಿಗೆ ಬಾರ ನೆತ್ತೀನಿ ಅಂತ ಅಂದ್ಬಿಟ್ರು ಬಸವಣ್ಣವ್ರು. ಬೈಪಾಟ್ ಮಾಡಿ ಶಾಸ್ತ್ರ ಹೇಳ್ಕೊತ್ ಕೂತವ್ರಿಗೆ ವೇದಗಳಿಗೆ ಹೊರೆ ನಿಕ್ಕುವೆ, ಶಾಸ್ತ್ರಗಳಿಗೆ ಅವೇನು ಆಗಮಗಳಿಗೆ ಬಾರ ಎತ್ತಿ ಬಾರ್ಕೊಳ್ತಾವ್ ಬಿಡ್ತೀನಿ ನೋಡ್ ಬರೇ ನೀವು ಶಾಸ್ತ್ರ ಹೇಳ್ಕೊತ್ ಕೂತ್ರಿ ಅಂದ್ರೆ ಅಂತಂದ್ರು ಅವ್ರು ಸ್ವಾನುಭಾವಕ್ಕೆ ಬರ್ರಿ ಅಂತಂದ್ರು. ಇವ್ರೇನ್ ತಿಳ್ಕೊಂಡ್ಬಿಟ್ರು, ಏ ವೇದಗಳನ್ನ ಬಸವಣ್ಣವರು ಸೈಡ್ಗಿಟ್ಟರ ತಿಳ್ಕೊಂಡ್ಬಿಟ್ರು. ವೇದಗಳಿಗೆ ಸೈಡ್ಗಿಟ್ಟಿಲ್ಲ, ಶಾಸ್ತ್ರವನ್ನೇ ಹಿಡ್ಕೊಂಡು ಆ ಶಾಸ್ತ್ರಿಗಳು ಏನ್ ಆಗ್ಬಿಟ್ರಲ್ಲ ಅದನ್ನ ಬೈಪಾಟ್ ಮಾಡ್ಕೋತ ಅದರಿಂದ ಮೋಕ್ಷ ಆದ ಅಂತ ಏನ್ ತಿಳ್ಕೊಂಡಿದ್ರಲ್ಲ, ಅಲ್ಲಿ ಕೆಲವೊಂದು ವ್ಯಕ್ತಿಗಳು ಅವೇ ತಾವು ಅನ್ನೋ ಮಟ್ಟಿಗೆ ಆಗಿದ್ರು. ಈಗ ನೋಡ್ರಿ, ನೀವೇ ನನಗೆ ಅನ್ಲಕತ್ತೀರಿ ಗೊತ್ತಾ, ಏನ್ ಅನ್ಲಕತ್ತೀರಿ, ಆ ಪೀತಾಂಬರ್ಜಿ ನನ್ನ ಒಳಗ ಬಂದು ನನಗೀಗ ವಿಚಾರ ಚಂದ್ರೋದ ವಿಚಾರ ಸಾಗರಕ್ಕ ನನಗ ಹೋಲಿಸ್ ಮಾತಾಡ್ಲಕತ್ತೀರಿ, ಪೀತಾಂಬರ್ಜಿಗೆ ನಿಶ್ಚಲ್ ದಾಸಿ ಹೋಲಿಸ್ ಮಾತಾಡ್ಲಕತ್ತೀರಿ. ಅವು ಅಟ್ಟೇದೇನೆ ನಾನು, ಪೀತಾಂಬರ್ಜಿ ಅಷ್ಟೇ ಇದೇನೆ ನಾನು. ಲಿಮಿಟ್ ಆಗ್ಬಿಡ್ತು, ಚೈತನ್ಯಕ್ಕೆ ಲಿಮಿಟ್ ಮಾಡ್ಬಿಟ್ರಿ, ಚೈತನ್ಯಕ್ಕೆ ಲಿಮಿಟ್ ಮಾಡಿ. ನಿಚ್ಚಲ್ ದಾಸಿ ಏನ್ರಿ ನಮ್ ಮುಂದೆ, ನಿಮ್ ಮುಂದೆ ಏನು, ನಿಮ್ ಮುಂದೆ ಇವೆಲ್ಲ ಏನಿವು, ಇವೆಲ್ಲ ಏನು ನಿಶ್ಚಲ್ ದಾಸಿ, ಏನ್ ಪೀತಾಂಬರ್ಜಿ, ಏನು ಇವೆಲ್ಲ, ಇವೆಲ್ಲ ವಿಚಾರ ಸಾಗರ ವಿಚಾರಿಸಂದ್ರದ ಯಾವ ಲೆಕ್ಕಕ್ಕೆ ಇದಕ್ಕಿಂತ ಮೀರಿದವರದಿರಿ ನೀವು, ಲಿಮಿಟ್ ಮಾಡ್ತೀರಿ ನೀವು. ಓ ನಿಶ್ಚಲ್ ದಾಸ್ ಜಿ ಅರೇ ಇವ್ರ ಮೈ ಒಳಗ್ ಬಂದ್ ಹೇಳಕತ್ತಾನ ಅಂದ್ಕೊಳ್ಳೆ, ಅವ ನನ್ ಮೈಯಾಗ ಬಂದ್ ನಿಶ್ಚಲ್ ದಾಸ್ ಜಿ ಹೇಳಕತ್ತಾನ, ಈ ಮಂದಿ ಎಲ್ಲ ಹೆಂಗ ಹೇಳ್ತಾರ, ನಾನ್ ನಿಶ್ಚಲ್ ದಾಸ್ ಜಿ ಸಮಾನ ಅಂತ ತಿಳ್ಕೊಂಡ್ರೆ ಮೂರ್ಖಂತಾರ. ಅದಕ್ಕಿಂತ ಮೀರಿದವನ್ ಅದೇ ನಾನು, ನನ್ನ ಇದಕ್ ಇವ್ರ ಭಾವನೆ ಅಷ್ಟೇ. ಸಾಧನೆ ಅಷ್ಟೇ ಇವೆಲ್ಲ ನನಗ, ನಿಶ್ಚಲ್ ದಾಸ್ ಜಿ ಒಂದು ಸಾಧನೆ, ಪೀತಾಂಬರ್ ಜಿ ಒಂದು ಸಾಧನೆ, ಈ ವಿಚಾರ ಸಾಗರ ವಿಚಾರ ಚಂದ್ರೋದಯ ವೃತ್ತಿ ಪ್ರಭಾಕರ ವಚನ ಸಾಹಿತ್ಯ ಸಿದ್ಧಾಂತ ಶಿಖಾಮಣಿ ವೇದ ಮತ್ತಿನ್ನೇನದು ಉಪನಿಷತ್ತು ಭಗವದ್ಗೀತೆ ಇವೆಲ್ಲ ಸಾಧನೆಗಳ್ರಿ. ಸಾಧ್ಯ ಅಂತಂದ್ರೆ ನನ್ನ ಸ್ವರೂಪ ಸಾಧ ಸ್ವರೂಪ ದರ್ಶನನೇ ನನ್ನ ಸಾಧ್ಯ, ಅದೇ ನನ್ನ ಗುರಿ. ಇವ್ರ ಮಟ್ಟಿಗೆ ಕೂಡದಕ್ಕೂ ಮಾಡಕತ್ತೇನೆ ನೀನ್, ನಾನು ಇವುಗಳನ್ನ ರದ್ದಿ ಮಾಡಿ ಒಗಿಬೇಕಾಗ್ಯದ ನಾನು. ಸುದ್ದಿಯಾಗದವ ಈಗ ಸದ್ಯಕ್ಕೆ ಇವತ್ತೊಂದಿನ ನ್ಯೂಸ್ ಪೇಪರ್ ಅಷ್ಟೇ ಇವು.
ಇಲ್ಲಿ ತನಕ ಓದಿದ್ದಕ್ಕಿಂತ ಇವ್ ಒಂದ್ಸರ ಏನ ಸ್ಪೆಷಲ್ ಕಂಡ ಅಂತೇಳಿ ಓದಿನಿ. ಇದನ್ನ ಓದಿ ನೀವು ಒಂದಿಟ್ಟು ಖುಷಿ ಪಡ್ರಿ. ಇದಕ್ಕೆ ನಿಂದ್ರದಲ್ಲ, ನಿಮ್ಮ ಸ್ವಾನುಭಾವದ ಶುದ್ಧಿ, ಶುದ್ಧ ಬ್ರಹ್ಮನ ಒಂದು ಅನುಭವ ಏನ್ ಮಾಡ್ಕೋತಿರಲ್ಲ, ದಟ್ ಈಸ್ ಇಂಪಾರ್ಟೆಂಟ್ ದನ್ ಆಲ್. ಎಲ್ಲಕ್ಕಿಂತ ಮುಖ್ಯವಾಗಿದ್ದು ಅದು. ಒಬ್ಬೊಬ್ಬರಿಗೊಂದೊಂದು ಚರಣರ ಹೆಸರು ಹೇಳಿದ ಕೂಡ್ಲೇನೆ ಅವ್ರ ಮಟ್ಟಿಗೆ ನಾವು ಲಿಮಿಟ್ ಆಗೋದಿಲ್ಲ. ಅವರೇ ಆ ಮಟ್ಟಿಗೆ ನಿಂತಿಲ್ಲ, ಅವ್ರು ಅದನ್ನ ದಾಟೋದಾರ. ಅವ್ರು ಲೋಕದ ಕಣ್ಣಿಗೆ ಒಂದ್ ವ್ಯಕ್ತಿಗತ್ನೆ ಕಾಣ್ತಾರ, ಆಕ್ಚುಲ್ ಅವರೆಲ್ಲ ತತ್ವನಿಷ್ಠ ಆಗಿ ತತ್ವ ಸ್ವರೂಪರಾಗ್ಯಾರ. ಒಂದ್ ಸ್ಟೆಪ್ ಮೇಲೆ ಇರೋದ್ ಬಂತ ಗೊತ್ತಾಯ್ತಾ, ಇದು ಇಲ್ಲಿಗೆ ನಿಲ್ಲದಲ್ಲ ಇದಂತ ಹಿಂಗ ತಿಳ್ಕೊಂಡು ನೀವು ಮಾಡ್ಕೋತೀವಿ. ಇದೇ ಮುಖ್ಯ ಅಲ್ಲ, ಇದೇ ಫೈನಲ್ ಅಲ್ಲ. ಬ್ರಹ್ಮಜ್ಞಾನದಲ್ಲೇ ಮೋಕ್ಷ ಉಂಟಾಗುತ್ತದೆ ಅನ್ನೋ ಶಬ್ದಕ್ಕೆ ನೀವು ಅಂಟುಗೋಬಾರದು ಅನ್ನೋದಕ್ಕ ನಿಮಗ್ ಮೊದಲ ತೇನ ತೆತ್ತೇನ ಭುಂಜಿತ ಈ ವಾಕ್ಯವನ್ನ ನೀವು ತ್ಯಾಗ ಮಾಡುವುದರ ಮೂಲಕ ಇದನ್ನ ನೀವು ಗ್ರಹಿಸಿರಿ. ಬ್ರಹ್ಮಜ್ಞಾನದಿಂದಲೇ ಮೋಕ್ಷ ಉಂಟಾಗುವುದು ಸಾಧ್ಯವಿಲ್ಲ, ಬ್ರಹ್ಮದ ಅನುಭವದಿಂದ ಮೋಕ್ಷ ಉಂಟಾಗುತ್ತದೆ. ಆ ಅನುಭವ ಮುಖ್ಯ. ಶಾಸ್ತ್ರದಿಂದ ಮೋಕ್ಷ ಉಂಟಾಗುವುದಿಲ್ಲ. ಶಾಸ್ತ್ರ ಎದಕ್ಕೆ ಇಟ್ಕೊಂಡು ಕೂತೀವಿ ಅಂದ್ರೆ ಸುಮ್ಮನೆ ಸ್ಫೂರ್ತಿಗಾಗಿ ಇಟ್ಕೊಂಡು ಕೂತೀವಿ ಅಷ್ಟೇ, ಇದರಿಂದ ಅದಾಗ್ತದಂತೆ ಏನಿಲ್ಲ. ಈಗ ಒಂದನೇ ಕಾಲ ಮುಗಿಯೋದ್ರಾಗೆ ನೀವು ಬ್ರಹ್ಮಜ್ಞಾನಿಗಳಾಗ್ಬಿಡ್ತೀರಿ. ಈಗ ಒಂದನೇ ಕಾಲ ಮುಗಿದ ಕೂಡ್ಲೇನೆ ನೀವು ಬ್ರಹ್ಮಜ್ಞಾನಿಗಳೇ, ಏನ್ ಡೌಟೇ ಇಲ್ಲ. ಬ್ರಹ್ಮಜ್ಞಾನ ಎಂದರೇನು ಫಸ್ಟ್ ಕ್ವಶನ್. ಬ್ರಹ್ಮಜ್ಞಾನ ಎದರಿಂದ ಆಗ್ತದ ಅನ್ನೋದಕ್ಕ ಇಲ್ಲಿ ತನಕ ತಿಳ್ಕೊಂಡ್ರಿ. ಜ್ಞಾನ ಕಾಂಡದಿಂದ ಬ್ರಹ್ಮ ಜ್ಞಾನ ಆಗ್ತದೆ. ಮೋಕ್ಷ ಎದರಿಂದ ಆಗ್ತದೆ ಅಂದ್ರೆ ಬ್ರಹ್ಮ ಜ್ಞಾನದಿಂದ ಆಗುತ್ತದೆ. ಮೋಕ್ಷ ಎದರಿಂದ ಆಗ್ತದೆ ಅಂದ್ರೆ ಬ್ರಹ್ಮ ಜ್ಞಾನದಿಂದ ಆಗ್ತದ. ಆಯ್ತು, ಇಲ್ಲಿಗೆ ಬಂತು ಗಾಡಿ. ಇನ್ನು ಮುಂದ ಬ್ರಹ್ಮ ಜ್ಞಾನದ ಪಾಠ ಶುರು ಆಗ್ಯದ. ಇದಕ್ಕೇನಂತಾರ, ಪ್ರಕರಣ ಆರಂಭ. ಬ್ರಹ್ಮಜ್ಞಾನದ ಪ್ರಕರಣ ಆರಂಭವಾಗುವುದಕ್ಕಿಂತ ಮುಂಚೆ ಬ್ರಹ್ಮಜ್ಞಾನದಿಂದ ಮೋಕ್ಷವಾಗುತ್ತದೆ ಅಂತ ಇಲ್ಲಿ ಏನ್ ಬರ್ದಾರ, ಆ ಒಂದು ಮೋಕ್ಷ ಅನ್ನೋ ವಿಷಯ ಈ ಒಂದು ಬ್ರಹ್ಮಜ್ಞಾನಕ್ಕೆ ಸೀಮಿತವಾಗಿಲ್ಲ ಅನ್ನೋದು ನಿಮಗ ತಲೆಯಿಂದ ತೆಗೆದು ಈ ವಿಷಯವನ್ನ ತಿಳ್ಕೋರಿ ಅಂತ ತಿಳಿಸ್ಲಕತ್ತೀನಿ ನಾನು ಇವತ್ತ. ಚೆನ್ನಾಯ್ತ್ರಿ ಇವತ್ತ. ಇನ್ನ ಮ್ಯಾಲ ಹೋಗ್ಬೇಕು, ಮ್ಯಾಲ ಕುಂದಿರಿಸಿ ನಿಮ್ಗ. ಇಲ್ಲಿ ಹೆಂಗದಪ್ಪ ಅಂದ್ರೆ ಪ್ರವಚನ ಹೇಳೋರು ಮ್ಯಾಲ್ ಕೂತಿರ್ತಾರ, ಕೂತು ಕೇಳೋರು ತೆಳ ಕೂತಿರ್ತಾರ. ನಾನ್ ಏನ್ ಮಾಡ್ತೀನಿ, ನಿಮ್ಮನ್ನೆಲ್ಲ ಮ್ಯಾಲ್ ಕುಂದಿರಿಸಿ ತೆಳ ಕೂತ್ ಪ್ರವಚನ ಹೇಳ್ತೀನಿ. ನಾನು ತೆಳ ಕೂತ್ ಪ್ರವಚನ ಹೇಳ್ತೀನಿ, ಯಾಕಂತಂದ್ರೆ ಇದಕ್ಕೆ ಮೋಕ್ಷ ಆಗಂಗಿಲ್ಲ, ನೀವ್ ಇನ್ನು ಅದಕ್ಕಿಂತ ಎತ್ತರದವರದಿರಿ ಅಂತ ನಿಮ್ಗೆ ಮ್ಯಾಲ್ ಕುಂದಿರ್ಸಿರ್ತೀನಿ. ಶಾಸ್ತ್ರಕ್ಕೆ ಹಿಂಗ್ ಹೇಳ್ತದ ನೋಡಪ್ಪ ಅಂತ ತೆಳ ಕೂತ್ ಹೇಳ್ತೀನಿ. ಶಾಸ್ತ್ರ ನಿಮ್ಮ ಪಾದದ ಒಂದು ಧೂಳಿ ಅಷ್ಟೇ. ಆತ್ಮದ ಮುಂದೆ ಪಾದದ ಒಂದು ಸಮುದ್ರದೊಳಗಿಂದು ಒಂದ್ ಹನಿ ನೀರ್ರಿ ಅದು ಶಾಸ್ತ್ರ. ಹೊರಗೆ ಬಂದದ್ದು ನೀವು ಸಮುದ್ರ, ನೀವು ಸಾಗರ. ನೀವು ನಿಮ್ಮನ್ನ ಮ್ಯಾಲ ಕೂಡಿಸಿ ಇದು ಕೆಳಕ್ ಕೂತ ಹೇಳ ಶಾಸ್ತ್ರದ ಕೆಲಸ. ಈಗ ಐದನೇ ಪ್ರಶ್ನೆಗೆ ಬರ್ಲಕತ್ತೀರಿ. ಒಂದು ಇಂಟ್ರೊಡಕ್ಷನ್ ಅಷ್ಟೇ ಐದನೇ ಪ್ರಶ್ನೆಗೆ. ಮತ್ತೆ ಇದ್ರ ಬಗ್ಗೆ ಡೀಟೇಲ್ ಹೋಗೋದು ಮತ್ತೆ ನಾಳೆ ಹೋಗೋಣ. ಏನಪ್ಪಾ ಅಂದ್ರೆ ಬ್ರಹ್ಮಜ್ಞಾನ ಎಂದರೇನು, ಇದು ಯಾವ ಪ್ರಕರಣ, ಬ್ರಹ್ಮಜ್ಞಾನದ ಪ್ರಕರಣ ಸ್ಟಾರ್ಟ್ ಆಯ್ತು. ಈ ಪ್ರಕರಣದ ಆರಂಭದಲ್ಲಿ ಒಂದನೇ ಪ್ರಶ್ನೆ, ಬ್ರಹ್ಮಜ್ಞಾನ ಎಂದರೇನು, ಮೋಕ್ಷ ಯಾವುದರಿಂದ ಉಂಟಾಗುತ್ತದೆ, ಮೋಕ್ಷ ಎಂದರೇನು ಅಂತ. ಮೂರನೇ ಪ್ರಶ್ನೆ, ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ. ಮತ್ತೆ ಹಂಗಿದ್ರೆ ಅದು ಎದರಿಂದ ಉಂಟಾಗ್ತದೆ, ಬ್ರಹ್ಮ ಜ್ಞಾನದಿಂದ ಉಂಟಾಗ್ತದ. ಎಲ್ಲಿ ಈ ಶಾಸ್ತ್ರ ಹೇಳ್ಕೊತ ಕೂತವ್ರ ಸಭೆ ಒಳಗೆ ಹೇಳೋ ಮಾತಿದು, ಅಲ್ಲಿ ಜ್ಞಾನ ಕಾಂಡಿಗಳ ಬಲ್ಲಿ ಹೋಗಿ ಮೋಕ್ಷ ಎದರಿಂದ ಉಂಟಾಗ್ತದ ಅಂದ್ರೆ ಕರ್ಮಕಾಂಡದಿಂದ ಉಂಟಾಗ್ತದ ಅಂತಾರೆ. ಅಲ್ಲಿ ಎಷ್ಟು ಸುಳ್ಳು, ಮತ್ತು ಉಪಾಸನ ಕಾಂಡಿಗಳ ಬಲ್ಲಿ ಹೋಗಿ ಧ್ಯಾನ ಮಾಡ್ಕೊತ ಕೂತಿರ್ತಾರ ಅವ್ರು, ಉಪಾಸನ ಕಾಂಡದಿಂದ ಮೋಕ್ಷ ಆಗ್ತದ ಅಂತ ಹೇಳಂತಾರೆ. ಅಲ್ಲಿ ಎಷ್ಟು ಸುಳ್ಳು, ಅಷ್ಟೇ ಬ್ರಹ್ಮಜ್ಞಾನ ಈ ಶಾಸ್ತ್ರದಿಂದ ಜ್ಞಾನ ಕಾಂಡದಿಂದ ಮೋಕ್ಷ ಆಗ್ತದ ಅನ್ನೋದು ಅಷ್ಟೇ ಸುಳ್ಳು.
ಜ್ಞಾನಕಾಂಡದಿಂದ ಮೋಕ್ಷ ಆಗಲ್ಲ. ಜ್ಞಾನಕಾಂಡ ಅಲ್ಲಿಂದ ಇಲ್ಲಿ ತನಕ ಎ ಟು ಝಡ್ ಓದಿ ಬಿಟ್ರೆ ಜ್ಞಾನಕಾಂಡ ಮುಗಿದೋಗ್ಬಿಡ್ತು. ಜ್ಞಾನದ ಅನುಭವ ಮಾಡ್ಕೋಬೇಕು, ಬ್ರಹ್ಮದ ಅನುಭವ ಮಾಡ್ಕೋಬೇಕು. ದೊಡ್ಡ ಬ್ರಹ್ಮ ಅಂದ್ರೆ ಏನಿಲ್ಲ, ದೊಡ್ಡದು, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಶ್ರೇಷ್ಠ, ಅದಕ್ಕಿಂತ ಶ್ರೇಷ್ಠ ಮತ್ತೊಂದು ಇಲ್ಲ. ಅಂತ ವಸ್ತುವಿಗೆ ಬ್ರಹ್ಮ ಅಂತೀವಿ ನಾವು. ನಾವೇನ್ ತ್ರಿಮೂರ್ತಿಗಳೊಳಗಿರುವ ಚತುರ್ಮುಖ ಬ್ರಹ್ಮಗೆ ಬ್ರಹ್ಮನಲ್ಲಿ ಬ್ರಹ್ಮ ಅಂದ್ರೆ ದೊಡ್ಡದು, ಅದಕ್ಕಿಂತ ದೊಡ್ಡದಿಲ್ಲ ಮತ್ತೊಂದು, ಅದಕ್ಕಿಂತ ಶ್ರೇಷ್ಠ ಮತ್ತೊಂದಿಲ್ಲ. ಅಂತ ಒಂದು ವಸ್ತುವನ್ನ ನಾವು ಬ್ರಹ್ಮ ಅಂತೀವಿ. ಆ ಬ್ರಹ್ಮನೇ ನಾನೇ ಅದೀನಿ ಅಂತ ಅನುಭವಿಸುವುದು ಈ ಶಾಸ್ತ್ರ ಓದುವುದರಿಂದ. ಇಲ್ಲಿಂದ ಅಲ್ಲಿ ತನಕ ನಾನು ಪಾಠ ಹೇಳ್ತೀನಿ, ನೀವು ಕೇಳ್ತೀರಿ, ಆಗ್ಬಿಡ್ತದೆ ನೋಡಮ್ಮ ಅನುಭವ, ಮೋಕ್ಷ ಆಗ್ಬಿಡ್ತದೆ ನೋಡಮ್. ಈಗ ಜ್ಞಾನ ಕಾಂಡದಿಂದ ಈ ಜ್ಞಾನ ಕಾಂಡದ ಪಾಠ ಹೇಳಕತ್ತೀನಿ. ಬ್ರಹ್ಮ ಜ್ಞಾನವೆಂದರೆ, ಜ್ಞಾನ ಅಂದ್ರೆ ಬ್ರಹ್ಮ ಜ್ಞಾನ, ಮತ್ತೇನಿಲ್ಲ. ಈ ಜ್ಞಾನ ಕಾಂಡದ ಪಾಠ ಹೇಳ್ತೀನಿ, ಒಂದನೇ ಕಾಲದೊಳಗೆ ಜ್ಞಾನ ಕಾಂಡ ಮುಗಿದೋಗ್ಬಿಡ್ತದ. ಬ್ರಹ್ಮ ಜ್ಞಾನ ಎಂದರೇನು ಅಂದ್ರೆ, ಬ್ರಹ್ಮ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿಯುವುದೇ ಬ್ರಹ್ಮ ಜ್ಞಾನ. ಇದು ತಿಳ್ಕೋಬೇಕು, ಇದು ಸತ್ಯವಾದ ಮಾತು. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಬ್ರಹ್ಮವನ್ನ ತಿಳಿದುಕೊಳ್ಳುವುದು ಬ್ರಹ್ಮ ಜ್ಞಾನವಲ್ಲ. ಬ್ರಹ್ಮ ಹೆಂಗದನ ಹಂಗೆ ತಿಳ್ಕೊಬೇಕು. ಮತ್ ಬ್ರಹ್ಮ ಹೆಂಗದನ ಪ್ರಶ್ನೆ ಹುಟ್ಟುತ್ತದ ಇಲ್ಲ? ಇಲ್ಲಿ ತನ ಹೆಂಗೆ ತಿಳ್ಕೊಂಡಿದ್ದೆವು, ಮತ್ತ ಅವ ಹೆಂಗದನ ಅನ್ನೋದೊಂದ್ ಸ್ವಲ್ಪ ಹೇಳ್ರಿ ಅಂತ ಅನಿಸ್ತದ ಇಲ್ಲ? ಈಗ ಪ್ರಶ್ನೆ, ಬ್ರಹ್ಮ ಸ್ವರೂಪವನ್ನು ಯಥಾರ್ಥವಾಗಿ ಆತ ಹೇಗಿದ್ದಾನೆಯೋ ಹಾಗೆ ತಿಳಿಯುವುದು. ಬ್ರಹ್ಮ ಸ್ವರೂಪವನ್ನು ಯಥಾರ್ಥವಾಗಿ ಎಂದರೆ ಅದನ್ನು ಅಂತಂದ್ರೆ ಬ್ರಹ್ಮವನ್ನು ಇದ್ದಕ್ಕೆ ಇದ್ದಂತೆಯೇ ತಿಳಿಯುವುದು. ಅದು ಹೆಂಗದ ಹಂಗೆ ತಿಳ್ಕೊಳ್ಳೋದು ಅಂದ್ರೆ, ಬ್ರಹ್ಮ ಹೇಗಿರುತ್ತದೆಯೋ ಹಾಗೆಯೇ, ಅಥವಾ ದೇವರು ಹೇಗಿದ್ದಾನೆಯೋ ಹಾಗೆಯೇ ತಿಳಿಯುವುದಕ್ಕೆ ಬ್ರಹ್ಮ ಜ್ಞಾನ ಎನ್ನುತ್ತಾರೆ. ಬ್ರಹ್ಮ ಅಥವಾ ದೇವರು ಎಲ್ಲಿದ್ದಾನೆ ಅಂದ್ರೆ, ದೇವರು ಎಲ್ಲಿದ್ದಾನಂದ್ರ ಕೆಲವೊಬ್ರು ಶಿವಲೋಕದಲ್ಲಿ ಇದ್ದಾನೆ, ಕೆಲವೊಬ್ಬರಿಗೆ ವೈಕುಂಠ ಲೋಕದಲ್ಲಿ ಇದ್ದಾನೆ, ಕೆಲವೊಬ್ರು ಇಂದ್ರನ ಸ್ವರ್ಗದಲ್ಲಿ ಇದ್ದಾನೆ, ಕೆಲವೊಬ್ಬರಿಗೆ ಬ್ರಹ್ಮ ಲೋಕದಲ್ಲಿ ಇದ್ದಾನೆ. ಹಂಗೆಲ್ಲ ಅದಾನೆ ನಾವು ಎಲ್ಲರ ಒಂದ್ ಕಡೆ ಏನೇನೋ ಹೇಳುತ್ತಾರೆ. ಬ್ರಹ್ಮ ನಾವು ಇಲ್ಲಿ ಹೇಳುವ ಬ್ರಹ್ಮ ಹಾಗೆ ಇಲ್ಲ ಅಂತ ಬ್ರಹ್ಮ ಅಲ್ಲ ನಾವು ಹೇಳೋದ್, ಇಲ್ಲಿ ಹೇಳೋ ಬ್ರಹ್ಮ ಅಂತವಲ್ಲ. ಕುತೂಹಲ ವ್ಯಾಪಕ. ಬ್ರಹ್ಮ ಅಂದ್ರೆ ದೇವರು ಹೇಗಿದ್ದಾನಂದರೆ, ದೇವ್ರು ಹೆಂಗದಾನಂದ್ರ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾಗಿದ್ದಾನೆ. ಇದು ನಿಮ್ಮೊಳಗ್ ಬರ್ಬೇಕು ಬಾಯಿಲೆ. ಬ್ರಹ್ಮ ಹೇಗಿದ್ದಾನೆ ಅಂದ್ರೆ ಸಚ್ಚಿದಾನಂದ ನಿತ್ಯ ಪರಿಪೂರ್ಣನಾಗಿದ್ದಾನೆ. ಬ್ರಹ್ಮನ ಎಲ್ಲಾ ಸ್ವರೂಪ ಈ ಐದು ಲಕ್ಷಣಗಳಲ್ಲಿ ತುಂಬಿಸಿಬಿಟ್ಟರು. ಭಾರಿ ಪವರ್ಫುಲ್ ವರ್ಡ್ ಅದು. ಸಚ್ಚಿದಾನಂದ ಪರಿಪೂರ್ಣ, ಸಚ್ಚಿದಾನಂದ ಪರಿಪೂರ್ಣ ಅನ್ಬೇಕು. ಅದು ಅನ್ನೋದಕ್ಕೆ ನಿಮ್ಗೆ ತ್ರಾಸ ಆಗ್ತಿತ್ತ, ಬ್ರಹ್ಮ ಬ್ರಹ್ಮ ಅನ್ಬೇಕು, ಇಲ್ಲಾಂದ್ರೆ ಶಿವ ಶಿವ ಅನ್ಬೇಕು. ಶಿವ ಅಂದ್ರು ಶಿವಾಯ ಬ್ರಹ್ಮಣೇ ನಮಃ. ಸಿದ್ಧಾಂತ ಶಿಖಾಮಣಿ ಒಳಗೆ ಫಸ್ಟ್ ಅದೇ ಅದು, ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಅಂದು ಫಸ್ಟ್ ಶ್ಲೋಕನೇ. ಸಚ್ಚಿತ್ತಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಎಷ್ಟು ಆಧುನಿಕವಾದ ವಿಚಾರ ಅದ ಅದ್ರೊಳಗೆ ಗೊತ್ತದ. ಇವತ್ತಿಗೂ ಅದನ್ನ ಅಳಿದ್ ಮಾಡ್ಲಕ್ ಆಗಂಗಿಲ್ಲ. ಅತ್ಯಂತ ಓಲ್ಡ್ ಮೋಸ್ಟ್ ಫಿಲಾಸಫಿ ಅದು. ಸಿದ್ಧಾಂತಗಳು ಎಷ್ಟದವ, ಎಲ್ಲ ಸಿದ್ಧಾಂತಗಳು ಒಬ್ಬೊಬ್ರು ಒಂದೊಂದ್ ಸಿದ್ಧಾಂತ ಇಡ್ಕೊಂಡು ಅವ್ರ ಆ ಸಿದ್ಧಾಂತ ಇವ್ರು ಈ ಸಿದ್ಧಾಂತ ಅಂತ ಗುದ್ದಾಡ್ತಿದ್ರು. ಅವೋಸು ಸಿದ್ಧಾಂತದ ಗುದ್ದಾಟಗಳು ಬೇಡ ಅಂತೇಳಿ ಅವೋಸು ಸಿದ್ಧಾಂತಗಳನ್ನ ಬೆರೆಸಿ ಒಂದ್ ಸಿದ್ಧಾಂತ ಮಾಡಿದ್ರು. ಅದಕ್ಕೆ ಶಿಖಾಮಣಿ ಅಂದ್ರು. ರುದ್ರಾಕ್ಷಿ ಮಾಲೆ ಒಳಗೆ 108 ಇರ್ತಾವಲ್ಲ, ಅವು 108 ಮಣಿಗಳಿಗೆ ಸಿದ್ಧಾಂತಗಳಂತಾರ. ಆ ರುದ್ರಾಕ್ಷಿ ಮಾಲೆ ಮ್ಯಾಲ ಒಂದು 108 ಎಣಿಸಿದ ಕೂಡಲೇ ಮ್ಯಾಲ ಏನೋ ಒಂದು ಬರ್ತದ, 109th ಒಂದ್ ಮಣಿ ಕಟ್ಟಿರ್ತಾರ, ಅದಕ್ಕೆ ಶಿಖಾಮಣಿ ಅಂತಾರ. ಯಾವಾಗ ಆ ಒಂದು ಮಣಿ ಹಿಡಿದು ಹೇಳಿದ್ರೆ ಅಂದ್ರೆ 108 ಮಣಿಗಳು ನಿಮ್ ಕೈಗೆ ಹೆಂಗ್ ಬರ್ತಾವೋ ಅದೇ ರೀತಿ ಈ ಒಂದು ಸಿದ್ಧಾಂತ ಶಿಖಾಮಣಿ ಗ್ರಂಥ ಅಧ್ಯಯನ ಮಾಡಿದ್ರೆ ಆ ಜಗತ್ತಿನೊಳಗೆ ಎಷ್ಟು ಸಿದ್ಧಾಂತಗಳವ ಅವೆಲ್ಲ ಅದರ ಕವರ್ ಆಗ್ತಾವ ಅಂತ ಹೇಳಿದ್ದದು ಸಿದ್ಧಾಂತ ಶಿಖಾಮಣಿ.
ಶಿಖಾಮಣಿಯ ಫಸ್ಟ್ ಶ್ಲೋಕ ಶಿವಸ್ತುತಿ ಒಳಗ ಶಿವ ಅಂದ್ರೆ ಇಲ್ಲಿ ಎಂತ ಶಿವನಿಗೆ ಅಂತೀವಿ ಅಂತ, ಎಂತ ಶಿವನಿಗೆ ಅಂತೀವಿ ಅಂದ ಕೂಡ್ಲೇನೆ ಏನ್ ಮಾಡಿದ್ರು, ಶಿವಾಯ ಬ್ರಹ್ಮಣೇ ನಮಃ. ಯಾವನು ಸತ್ ಚಿತ್ ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮುಲ್ಲೇಖನ ಬಿತ್ತಯೇ, ಅದು ಒಂದು ಅರ್ಥ. ಸತ್ ಚಿತ್ ಆನಂದ ರೂಪಾಯ, ಯಾವನು ಸತ್ತು ಚಿತ್ತು ಆನಂದ ರೂಪನಾಗಿದ್ದಾನೆ ಅಂತ ಶಿವನಿಗೆ ಶಿವಾಯ ಬ್ರಹ್ಮಣೇ ನಮ, ಅವನೇ ದೊಡ್ಡವನು, ಅವನಿಗೆ ನಾವು ಬ್ರಹ್ಮ ಅಂತೀವಿ ಅಂತ ಅಂದ್ರು. ಅದು ಮಾಡಿ ಏನ್ ಮಾಡ್ಬಿಟ್ರು, ಮುಂದೊಂದ್ ಸ್ವಲ್ಪ ಮತ್ತೆ ಈ ವೈದಿಕ ಶಿವನಿಗೆ ಪೌರಾಣಿಕ ಶಿವನಿಗೆ ವರ್ಣನೆ ಮಾಡ್ತಾರ. ಯಾಕೆ ಮಾಡ್ತಾರ ಅಂತ ಅಂದ್ರೆ, ಆ ಶಿವನ ಭಕ್ತರು ಇದ್ರಾಗ ಬರ್ಬೇಕಲ್ಲ ಒಂದಿಷ್ಟು, ಅವ್ರಿಗೂ ಖುಷಿ ಆಗ್ಬೇಕು. ಗಣಪತಿಗೆ ನೆನೆದ್ರೆ ಒಂದಿಷ್ಟು ಮಂದಿ ಖುಷಿ ಆಗ್ತದ, ಸರಸ್ವತಿ ನೆನೆದ್ರೆ ಒಂದಿಷ್ಟು ಮಂದಿ ಖುಷಿ ಆಗ್ತದ, ವಿಷ್ಣು ನೆನೆದ್ರೆ ಒಂದಿಷ್ಟು ಮಂದಿ ಖುಷಿ ಆಗ್ತದ, ಲಕ್ಷ್ಮಿ ನೆನೆದ್ರೆ ಒಂದಿಷ್ಟು ಮಂದಿ ಖುಷಿ ಆಗ್ತದ. ಅದ್ರ ಸಲುವಾಗಿ ಅವ್ರೆಲ್ಲರಿಗೆ ಖುಷಿ ಪಡ್ಲಕ್ಕ ಮತ್ತೆ ಪೌರಾಣಿಕ ದೇವತೆಗಳನ್ನು ಒಂದ್ ಸ್ವಲ್ಪ ಲೈಟ್ ಆಗಿ ವರ್ಣನೆ ಮಾಡ್ತಾರ. ಮತ್ ಯಾವುದೇ ಆಶ್ರಮ ಸಿದ್ಧಾರೂಢರ ಆಶ್ರಮಗಳಿಗೆ ಹೋದ್ರೆ ಅಂತಂದ್ರ ಒಳಗಿರೋದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಬ್ರಹ್ಮನ ವಿಚಾರನೇ ಇರ್ತದ. ಆದ್ರ ಗುಡಿ ಅಂಗಳದಾಗ ಏನ್ ಮಾಡಿರ್ತಾರ, ವೆರೈಟಿ ವೆರೈಟಿ ದೇವ್ರುಗಳು ಇಟ್ಟಿರ್ತಾರೆ. ಎಲ್ಲ ಹನುಮಾನ್ ದೇವ್ರು, ಗಣಪತಿ, ಮತ್ತಿನ್ನೇನು ನವಗ್ರಹ ಎಲ್ಲ ಇಟ್ಟಿರ್ತಾರೆ. ಯಾಕೆ ಇಟ್ಟಿರ್ತಾರ ಅಂದ್ರೆ, ಆ ದೇವ್ರ ಭಕ್ತರು ಮೊದಲ ಈ ಗೇಟಿನೊಳಗೆ ಎಂಟ್ರಿ ತಗೊಳ್ಳಿ, ಮೊದಲ ನಿಧಾನವಾಗಿ ಆ ಬಂದವ್ರಿಗೆಲ್ಲ ಆ ಹುಣ್ಣಿಮೆ ದಿವಸ ನಮ್ದು ಒಂದು ಪ್ರೋಗ್ರಾಮ್ ಇರ್ತದ್ರಿ, ಬಂದು ಪ್ರವಚನ ಕೇಳ್ರಿ, ಅಮಾವಾಸ್ಯ ದಿವಸ ಇರ್ತದ, ಆಯ್ತಾರ ಇರ್ತದ, ಏನೋ ಒಂದ್ ಹೇಳ್ತಾರ, ಆಯ್ತ್ರಿ ಬರ್ತೀವಿ, ಆಯ್ತ್ರಿ ಬರ್ತೀವಿ ಅಂತಾರ. ರೋಡಿಗೆ ಹೋಗೋರಿಗೆ ಬರ್ರಿ ಪ್ರವಚನ ಅದಂದ್ರೆ ಬರಂಗಿಲ್ಲ, ಅವ್ರ ಮೊದಲ ಅವ್ರಿಗೆ ಏನ್ ಬೇಕು ಅದನ್ನ ಇಲ್ಲಿ ಇಟ್ಟರು ಬರ್ತಾರ. ಅವ್ರು ನವಗ್ರಹ ಪೂಜೆ ಮಾಡೋರಿಗೆ ಒಂದು ನಾಗರ ಕಲ್ಲು ಇಟ್ರೆ ಅದ್ರ ಪೂಜೆ ಮಾಡೋರು ಆ ಗೇಟ್ ಒಳಗೆ ಬರ್ತಾರ. ಅಲ್ಲಿ ಬಂದಾಗ ಒಂದ್ ತರ ಕೋಮಲವಾದ ಭಾವನೆ, ಒಂದು ಒಳ್ಳೆ ವಿಚಾರದಾಗಿರ್ತಾರ. ಅದು ಚಾಕ್ಲೇಟ್ ಬಾಯಿ ತೆರೆದಿರ್ತದ, ಅದ್ರಾಗ ಇವ್ರ ಒಂದ್ ಚಾಕ್ಲೇಟ್ ಹಾಕಿರ್ತಾರ. ಚೀಪ್ ಗೊತ್ತಿರಪ್ಪ, ಬರ್ರಿ ಪ್ರವಚನ. ಆಯ್ತು ಬರ್ ಒಳಗ್ ಬಂದ್ಮೇಲೆ ಚಾಲು ಆಗ್ತದ ನೋಡ್ರಿ. ಆ ಹೊರಗ್ ಮಾಡಿದ ಪೂಜೆ ಮಾಡಿದ ದೇವ್ರುಗಳೆಲ್ಲ ಇವೆಲ್ಲ ಕೆಲ್ಸಕ್ಕೆ ಬರ್ಲಾರ್ದು ಅನ್ನಂಗ್ ಮಾಡಿಟ್ಟು ತಾನೇ ಬ್ರಹ್ಮ ಅನ್ನಂಗ್ ಒಳಗ್ ಹಾಕಿ ನೆಟ್ಟಗ್ ಮಾಡ್ಬಿಡ್ತಾರ. ಅವಾಗ ಬರಬರ ಆಗ್ಬಿಡ್ತಾರ. ಒಳಗ್ ಎಂಟ್ರಿ ತಗೊಳಕ್ ಅವೆಲ್ಲ ದೇವ್ರು ಇಟ್ಟಿರ್ತಾರ. ನಾನು ಅದೇ ಒಂದ್ಸಾರಿ ಗುರುಗಳಿಗೆ ಇವೇನ್ರಿ ಬಾಗಿಲ್ದಾಗ ಇವೆಲ್ಲ ಇಟ್ಟಿರಲ್ಲ, ನೀವ್ ಹೇಳೋದು ಅದ್ವೈತ ಬ್ರಹ್ಮ, ಅದ್ವೈತ ಬ್ರಹ್ಮ ಅನ್ಬೇಕಾದ್ರೆ ನಾವ್ ಒಬ್ನೇ ಲಂಗೋಟಿ ಕಟ್ಕೊಂಡು ಒಳಗ್ ಕುಂದಿರ್ಬೇಕಪ್ಪ, ಯಾರೋ ಮಂದಿ ಬರಂಗಿಲ್ಲ. ಮಂದಿ ಬರ್ಬೇಕಾಯ್ತಂದ್ರ ಇವೆಲ್ಲ ನಾಟಕ ಮಾಡ್ಬೇಕಾಗ್ತದೆ. ದಿಸ್ ಈಸ್ ಅ ಡ್ರಾಮಾ ಟು ಅಟ್ರಾಕ್ಟ್ ದಿ ಪೀಪಲ್, ಇನ್ನೋಸೆಂಟ್ ಪೀಪಲ್ ಗೊತ್ತಿರ್ಲಾರ್ದವ್ರಿಗೆ ಉತ್ತರಿಸಾರಲ್ಲ ಅವ್ರಿಗೆ ನಾನು ಒಳಗ ಕರೆಯೋದಕ್ಕೆ ಇದು ಒಂದು ಅಟ್ರಾಕ್ಷನ್ ಅಪ್ಪ ಅಂತ ಹೇಳ್ತಾರೆ ಗುರು. ದಾರಿ ದಾರಿ ಒಳಗ ಕಾಲ್ ಇಡ್ಲಿ, ಗೇಟ್ ಒಳಗ್ ಕಾಲ್ ಇಡ್ಲಿ, ಇಟ್ಟಾಗ ಮಾಡಮ್ ಅವ್ರಿಗೆ ನಾಟಕ ಅಂತೇಳಿ ಒಳಗ ಕುಂತಿರ್ತಾನೆ ಬ್ರಹ್ಮ ಕಾಯಿಲೆ. ನೀವೇನ ಒಳಗ ಅದ್ವೈತ ಹೇಳ್ತೀರಿ, ಹೊರಗ್ ನೋಡಿದ್ರಿ ಇವೆಲ್ಲ ಏನ್ ಇಟ್ಟಿರಿ ಅಂತ ಅಂದಾಗ ಹಿಂಗೆಲ್ಲ ಹೇಳಿದ್ರಿ. ನೀವೆಲ್ಲ ದೇವ್ರ ಅಲ್ಲಿ ಅದನ್ನ ಇಲ್ಲ, ಬ್ರಹ್ಮ ಅಂದರೆ ದೇವರು ಹೇಗಿದ್ದಾನೆಂದರೆ ಆತ ಸತ್ ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ, ನಿತ್ಯ ರೂಪ ಬ್ರಹ್ಮ, ಪರಿಪೂರ್ಣವಾಗಿ ಪರಿಪೂರ್ಣ ರೂಪ ಬ್ರಹ್ಮವಾಗಿ ಇದ್ದಾನೆ ಅಂತ ಯಾರು ಹೇಳಿರೋದು, ವೇದಗಳು ಹೇಳಿವೆ. ವೇದ ಮೂಲ ವೇದಗಳೇನದವ ಆ ವೇದಗಳಲ್ಲಿ ಹೇಳಿದ ಮಾತುಗಳಿವು. ನಾವು ವೇದ ಬಿಟ್ಟು ಎಕಡೆ ಹೋಗಿಲ್ಲ ಅಂತಾರ ನೋಡ್ರಿ ಅವ್ರು, ಯಾವಾಗ್ಲೂ ವೇದ ಹಿಡ್ಕೊಂಡು ಹೇಳ್ತಿರ್ತಾರ. ಬ್ರಹ್ಮನನ್ನು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಎಂದು ಯಥಾರ್ಥವಾಗಿ ಭಾವಿಸುವುದೇ, ತಿಳಿಯುವುದೇ, ಅರಿಯುವುದೇ, ನಿಶ್ಚಯವಾಗಿ ಅದನ್ನ ಅನುಭವಿಸುವುದೇ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಎಷ್ಟು ಪ್ರಕಾರವಾಗಿದೆ ಅಂತಂದ್ರೆ, ಬ್ರಹ್ಮಜ್ಞಾನದಲ್ಲಿ ಅಭೇದವಾಗಿ ಅದ್ವಿತೀಯವಾಗಿ ಇರುವ ಆತ್ಮಜ್ಞಾನವೇ ಬ್ರಹ್ಮಜ್ಞಾನ, ಆತ್ಮಜ್ಞಾನವು ಬ್ರಹ್ಮಜ್ಞಾನವೇ, ಆತ್ಮವು ಬ್ರಹ್ಮನಲ್ಲಿ ಅಭಿನ್ನವಾಗಿ ನೆಲೆಸಿದೆ. ಇಲ್ಲಿ ಬ್ರಹ್ಮಜ್ಞಾನದೊಳಗ ಬಾಯಿ ತೆಗೆದ್ರೆ ಸಾಕು ಏನ್ ಹೇಳ್ತೀವಿ, ಬ್ರಹ್ಮಜ್ಞಾನದಲ್ಲಿ ಪರೋಕ್ಷ ಬ್ರಹ್ಮಜ್ಞಾನ, ಅಪರೋಕ್ಷ ಬ್ರಹ್ಮ, ಅದು ಶಾಸ್ತ್ರೀಯ ವಾಕ್ಯ. ಆಕ್ಚುಲಿ ಇಲ್ಲೇನದ ಅಂತಂದ್ರೆ, ನಿಜವಾದ ಬ್ರಹ್ಮಜ್ಞಾನ ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಏನು ಕೇಳುವಲ್ತ್ರಿ.